ಕರುನಾಡಿಗೆ ನಮಸ್ಕಾರ. ಐ ಆಮ್ ಯುವರ್ ಚಿನ್ನು. ಐ ಆಮ್ ರೀಡಿಂಗ್ ಕೆಸೆಟ್ ಎಕ್ಸಾಮ್ ರಿಸಲ್ಟ್ ನೇಮ್ಸ್. ಟೋಟಲ್ 200 ಸ್ಟೂಡೆಂಟ್ ಹ್ಯಾವ್ ಪಾಸ್. ವೆರಿ ಗುಡ್. ಸೊ ಐ ವಿಲ್ ರೀಡ್ ದೇರ್ ನೇಮ್. ಓಕೆ, ಗುಡ್. ಫಸ್ಟ್, ಸಂಗಮೇಶ್ವರ್ ಸರ್. ವಸಂತ ಸರ್. ವಸಂತ ಸರ್. ರಾಜೀವ್ ಸರ್. ರಾಜೀವ್ ಸರ್. ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿ ಸರ್. ಸಿದ್ಧಗಂಗಾ. ಸಿದ್ಧಗಂಗಾ ಸರ್. ಬಸವರಾಜ್ ಸರ್. ಬಸವರಾಜ್ ಸರ್. ವಿಶ್ವಪ್ರಮೋದ ಸರ್. ವಿಶ್ವಪ್ರಮೋದ ಸರ್. ವಿಶ್ವಪ್ರಮೋದ್ ಸರ್. ಸಂಗಮ್ಮ ಮೇಡಮ್. ಅಶ್ವಿನಿ ಮೇಡಮ್. ಭಾರತಿ ಮೇಡಮ್. ಭಾರತಿ ಮೇಡಮ್. ಬನರಾಜೇಶ್ವರಿ ಮೇಡಮ್. ಬನರಾಜೇಶ್ವರಿ ಮೇಡಮ್. ಅರ್ಚನಾ ಮೇಡಮ್. ಈಗ ನಾ ಹತ್ತಿರ್ತೀನಿ, ನೀ ಬರೀ ಅದ್ರ ಮೇಲೆ ಕೈ ಇಡು. ಹಾ, ಅವ್ರ ಹೆಸರ ಮೇಲೆ ಕೈ ಇಡು. ಹಾ, ಶಿವರಾಜ್ ಸರ್. ಶಿವರಾಜ್ ಸರ್. ಹಾ, ಓಕೆ. ಈ ಕಡೆ ನನ್ನ ಕಡೆ ನೋಡಿ, ಈ ಸೈಡ್ ನಿಂದ್ರಿ, ಈ ಕಡೆ ನಿಂದ್ರಿ. ಹಾ, ಕರೆಕ್ಟ್ ಇಡಬೇಕು. ಹಾ, ಮಂಜುಳ ಬರ್ಮು ಸರ್. ಮಂಜುಳ, ಹಾ, ನಾ ಹೇಳ್ತೀನಿ, ನಂಗೆ ಯಾಕಂದ್ರೆ ಲೇಟ್ ಆಗ್ತದೆ, ಬಡಬಡ ಮಾಡ್ಬೇಕು ವಿಡಿಯೋ. ಬರ್ಮು ಸರ್, ಸೀದಾ ಹಿಡಿ ಮಾ. ಹಾ, ದೂರಿಂದ ಹಿಡಿ, ಸಿದಿಸ್ತೀನಿ ಇಂದ್ರು ಸ್ವಲ್ಪ. ಹಾ, ಮಂಜುಳ ಮೇಡಮ್. ದಂಡಪ್ಪ ಸರ್. ಮುರಳಿ ಸರ್. ಪೂರ್ಣಿಮಾ ಮೇಡಮ್. ಲಕ್ಷ್ಮಣ್ ಸರ್. ಮಲ್ಲಿಕಾರ್ಜುನ್ ಸರ್. ಡಾಕ್ಟರ್ ಕರುಣ ಮೇಡಮ್. ದ್ಯಾವಮ್ಮ ಮೇಡಮ್. ವಿವೇಕ್ ಸರ್. ಅಭಿಜಿತ್ ಸರ್. ಶಬ್ಬೀರ್ ಸರ್. ನಿತಿನ್ ಕುಮಾರ್ ಸರ್. ಮಂಜುನಾಥ್ ಸರ್. ಅಮಿತ್ ಕುಮಾರ್ ಸರ್. ಗಡ್ಡಣ್ಣ ಸರ್. ಲಲಿತಾ ಮೇಡಮ್. ಗಂಗಾಧರ್ ಸರ್. ಶ್ರೀನಿವಾಸ್ ಸರ್. ಓಂಕಾರ್ ಸರ್. ಅಮರೇಶ್ ಸರ್. ಸಂದೇಶ್ ಸರ್. ಸುಸ್ಮಿತಾ ಪಾಟೀಲ್. ರೇಖಾ ಮೇಡಮ್. ಮಂಜುನಾಥ್ ಸರ್. ಫಕ್ರು ಸಾಬ್ ಸರ್. ಶಬಾನಾ ಮೇಡಮ್. ಬಸವರಾಜ್ ಸರ್. ಹಿಂಗೆ ಸ್ವಲ್ಪ ಸೇರ ಸರ್, ಹಿಂಗೆ ಸರಿ. ಹಾಂ, ಪ್ರಿಯಾಂಕಾ ಮೇಡಮ್. ಪರಶುರಾಮ್ ಸರ್. ಕುಪಯತ್ ಮೇಡಮ್. ಸುರೇಶ್ ಸರ್. ಅಶೋಕ್ ಕುಮಾರ್ ಸರ್. ಮಹೇಶ್ ಸರ್. ಲೋಕೇಶ್ ಪೂಜಾರಿ ಸರ್. ಪ್ರಕಾಶ್ ಕಟಗೇರಿ ಸರ್. ಶಿವಕುಮಾರ್ ಸರ್. ಕವಿತಾ ಮೇಡಮ್. ರವಿಚಂದ್ರ ಸರ್. ನಮಿತಾ ಮೇಡಮ್. ಕಾವೇರಿ ಮೇಡಮ್. ಯಶಸ್ವಿನಿ ಮೇಡಮ್. ಮಧುಕರ್ ಸರ್. ಸೌಭಾಗ್ಯ ಮೇಡಮ್. ಆನಂದ್ ಸರ್. ಪಲ್ಲವಿ ಮೇಡಮ್. ದ್ಯಾಮಣ್ಣ ಮೇಟಿ ಸರ್. ಶಕುಂತಲಾ ಪಾಟೀಲ್ ಮೇಡಮ್. ಮಧು ಸರ್. ಮರೇಪ ಸರ್. ಯಾಸಿನ್ ಸಾಬ್ ಸರ್. ಕತ್ರಿ ಸರ್. ರವಿ ಕೋಟಿ ಸರ್. ಕೃಪಾ ಮೇಡಮ್. ಹಾಂ, ರಾಜೇಶ್ವರಿ ಹಿರೇಮಠ್ ಮೇಡಮ್. ಹಿಂಗೆ ಕಡೆ ಹಿಂಗೆ ಸೀದಾ ನಂದರು ಕಾಣಿಸ್ಬೇಕು ನನಗೆ. ಅತ ಸರಿ. ಹಾಂ, ಶಿವಪ್ರಕಾಶ್ ಸರ್. ಸಂಪತ್ರಾಜ್ ಸರ್. ಸಿದ್ಧಾರಾಮ್ ಸರ್. ಮಲ್ಲಿಕಾರ್ಜುನ್ ಸರ್. ಯಶೋಧಾ ಸರ್. ಯಶೋಧಾ ಮೇಡಮ್. ಎಲಿಜಾ ಮೇಡಮ್. ವಿಜಯ ಸರ್. ನೇತ್ರಾವತಿ ಮೇಡಮ್. ಸಂಗಪ್ಪ ಸರ್. ಉಮೇಶ್ ರಾಠೋಡ್ ಸರ್. ಅಬೀದ್ ಸರ್. ರವಿ ಸರ್. ಗೋಪಾಲ್ ಸರ್. ತ್ರಿವೇಣಿ ಮೇಡಮ್. ಓಕೆ, ರಾಮಚಂದ್ರ ಸರ್. ಹಾಂ, ಶರೀಫ್ ಮೇಡಮ್. ಶರೀಫ್ ಸರ್. ಮಂಜುನಾಥ್ ಸರ್. ಶಶಿಕಲಾ ಮೇಡಮ್. ವನಜಾಕ್ಷಿ ಮೇಡಮ್. ಮಾಂತೇಶ್ ಸರ್. ಕಾವ್ಯ ಮೇಡಮ್. ಸಂಜನಾ ಮೇಡಮ್. ಹಾಂ, ಅಮ್ಮ ಶಿಸ್ತು ಹಿಡಿಯಮ್ಮ. ಸಂಗೀತಾ ಮೇಡಮ್. ಹೆಸರು ಕೆಡಿಸ್ಬಾರ್ದು. ಗಾಯತ್ರಿ ಮೇಡಮ್. ಪವಿತ್ರ ಮೇಡಮ್. ಅನಿತಾ ಮೇಡಮ್. ವಾಣಿ ಭಂಡಾರಿ ಮೇಡಮ್. ಅನನ್ಯ ಮೇಡಮ್. ಸರಸ್ವತಿ ಮೇಡಮ್. ಶುದ್ಧು ಸರ್. ವೇದಾವತಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್. ಮುತ್ತುರಾಜ್ ಸರ್. ಶಾಲಿನಿ ಹಿಂಗೆ ಕೆಳಗೆ ನಿಂದರು. ಹಾಂ, ಶಾಲಿನಿ ಮೇಡಮ್. ರೇಹನ್ ಸರ್. ವಿನುತಾ ಮೇಡಮ್. ಅವಿತಾ ಮೇಡಮ್. ಲೈಫ್ ಕೇದಾರ್ನಾಥ್ ಸರ್. ರೇಣುಕಾ ಮೇಡಮ್. ಕಾವ್ಯ ಮೇಡಮ್. ಶ್ರೀದೇವಿ ಮೇಡಮ್ ಕೆಳಗೆ. ಹಾಂ, ನೆಕ್ಸ್ಟ್ ಮುಂದೆ ಮೇಲೆ ನಿಂದರು. ಭರತ್ರಾಜ್ ಸರ್. ಪ್ರಜ್ವಿನಿ ಮೇಡಮ್. ಮಂಜುಳಾ ಮೇಡಮ್. ಬುದ್ದಪ್ಪ ಸರ್. ರಿತೇಶ್ ಸರ್. ಪುಷ್ಪಾ ಮೇಡಮ್. ಮಹಾದೇವಿ ಮೇಡಮ್. ಪ್ರಿಯಾಂಕಾ ಮೇಡಮ್. ಶಬಾನಾ ಮೇಡಮ್. ತಿಲಕ್ ಸರ್. ಸಿದ್ದಪ್ಪ ಸರ್. ಅಶ್ವಿನಿ ಮೇಡಮ್. ಅನ್ನಪೂರ್ಣ ಮೇಡಮ್. ಅಕ್ಷತಾ ಮೇಡಮ್. ಸುರೇಖ್ ಮೇಡಮ್. ಯಶೋಧಾ ಮೇಡಮ್. ಚನ್ನಬಸವ ಸರ್. ರಕ್ಷಿತಾ ಮೇಡಮ್. ಮನಸಾಳಿ ಸರ್. ಪಿರೋಜಿ ಸರ್. ಸೈಯದ್ ಸರ್. ಮಧು ಸರ್. ರೂಪಾವತಿ ಮೇಡಮ್. ಮರೇಪ್ಪ ಸರ್. ಸುಧಾ ಮೇಡಮ್. ಡಾಕ್ಟರ್ ಶಂಭುಲಿಂಗ್ ಸರ್. ಓಕೆ. ಹಾಂ, ಮತ್ತೆಲ್ಲದಮ್ಮ? ಎಸ್, ಗುಡ್. ಯಶೋಧಾ ಮೇಡಮ್. ಕಲ್ಲೇಶ್ ಸರ್. ವೆಂಕಟೇಶ್ ಸರ್. ವೀರಾಜು ಸರ್. ರಾಜೇಶ್ವರಿ ಮೇಡಮ್. ಕಸ್ತೂರಿ ಮೇಡಮ್. ಕಟ್ರಿ ಸರ್. ಆನಂದ್ ಸರ್. ನಾಯ್ಕಾಬ ಸರ್. ರವಿಕುಮಾರ್ ಸರ್. ಮನೋಹರ್ ಸರ್. ಈರಪ್ಪ ಸರ್. ಶಕುಂತಲಾ ಮೇಡಮ್. ನಂದಿನಿ ಮೇಡಮ್. ನಿರ್ಮಲಾ ಮೇಡಮ್. ಸತೀಶ್ ಅಂಬಿಗ ಸರ್. ಸವಿತಾ ಮೇಡಮ್. ಜಯ್ ಮಾರುತಿ ಸರ್. ಬಸಮ್ಮ ಮೇಡಮ್. ಲೋಕೇಶ್ ಸರ್. ಉಮಾಶಂಕರ್ ಸರ್. ಕೆಂಚಮ್ಮ ಮೇಡಮ್. ಮಮತಾ ಮೇಡಮ್. ರಾಜೇಶ್ವರಿ ಮೇಡಮ್. ಪವಿತ್ರ ಹೂಗಾರ್ ಮೇಡಮ್. ಭವಾನಿ ಮೇಡಮ್. ಆನಂದ್ ಸರ್. ಬಸವರಾಜ್ ಸರ್. ಕನುಮ್ ಮೇಡಮ್. ಹಾಂ, ಸಿದ್ದಪ್ಪ ಸರ್. ಮಾಂತೇಶ್ ಸರ್. ಆ್ಯಂಡ್ ಬಸವರಾಜ್ ಗುಡಿಮನಿ ಸರ್. ಥ್ಯಾಂಕ್ ಯು ಸೋ ಮಚ್ ಚಿನ್ನು. ದೀಸ್ ಆರ್
ಹಾಂ, ಇನ್ನೂ ಇನ್ನೂ ಎಲ್ಲರ ಹೆಸರು ಅದರ, ಅದು ಇನ್ನೊಂದು ಟೇಬಲ್ ಮೇಲೆ ಬರಿಬೇಕಾಗ್ತದೆ, ಜಾಗ ಇಲ್ಲ ಅಂತ ತಿಳ್ಕೊಂಡು ಇಷ್ಟೇ ಬರ್ದೀವಿ, ಮುಂದಿನ ವಿಡಿಯೋದಾಗ ಮಾಡೋಣಂತ. ಸೊ ಹಿಯರ್ ಒನ್ಸ್ ಅಗೇನ್ ಯು ಗಿವ್ ಮೀ ಕಾಂಗ್ರ್ಯಾಚುಲೇಷನ್ಸ್. ಕಾಂಗ್ರ್ಯಾಚುಲೇಷನ್ ಆಲ್ ದ ಟೀಚರ್ಸ್ ಆ್ಯಂಡ್ ಮೈ ಸರ್, ಯು ಹ್ಯಾವ್ ಕ್ವಾಲಿಫೈಡ್ ದ ಕ್ಯಾಸೆಟ್ ಎಕ್ಸಾಮ್. ಓಕೆ, ಗುಡ್ 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 ಗುಡ್. ಓಕೆ, ಬೆಸ್ಟ್ ಆಫ್ ಲಕ್ ಫಾರ್ ದೋಸ್ ಹೂ ಫೇಲ್ಡ್ ಇನ್ ದ ಎಕ್ಸಾಮ್. ಹೇಳ ಅವ್ರಿಗೆ ಇಷ್ಟು ಹೇಳ, ನೆಕ್ಸ್ಟ್ ಟೈಮ್ ಯು ಟ್ರೈ. ವೆರಿ ಗುಡ್. ಓಕೆ ಓಕೆ ಓಕೆ, ಎಲ್ಲರೂ ಸ್ವಲ್ಪ ಶಾಂತ ಕುಂಡಿರ್ಬೇಕಾ. ಈಗ ಏಕ್ ನಂಬರ್ ಹೇಳಿ ಅಮ್ಮ, ಈಗ ನಾ ಬಡ 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 ಅವ್ರು ಒಬ್ಬೊಬ್ರದ್ದು ಮಾಹಿತಿ ಹೇಳ್ತೀನಂತ. ಹಾಕದ ಎಲ್ಲದ, ಹೆಂಗೆ ಹಾಕೋದು? ಹಾಕಲ್ಲ ಇದಮ್ ನಾವು ಈಗ ಇದ್ರೊಳಗೆ ಅಪ್ಪ ಎಲ್ಲ ತಂದು ಇಟ್ಟತನ ಮಾಡಬೇಕಲ್ಲ ಅಮ್ಮ. ಇದು ಕರೆಕ್ಟ್ ಕಾಣಿಸ್ತಾನೆ ಇಲ್ಲಿ ನೋಡೋ, ನೀವು ಒಟ್ಟು ಗಡ್ಬಡ್ ಮಾಡಬೇಡ. ನಾನು ಇಲ್ಲಿದ್ ಬಾ, ನಾನು ನಾ ಕಾಣಿಸ್ತೇನೆ ಇಲ್ಲಿ ನೋಡ್ಬ್ರೆ. ಆಯ್ತಾ ಕೇಳ್ತ. ಹಾಂ ಹಾಂ, ನಾ ಯಾರು ಕಾಣಿಸ್ತೇನೆ ಇಲ್ಲ, ನಾ ಕಾಣಿಸ್ತೇನಲ್ಲ. ಹಾಂ ಸಾಕಷ್ಟೇ, ಹಾಂ ಸಾಕು. ಕರುನಾಡಿಗೆ ನಮಸ್ಕಾರ. ಇವು ಅಷ್ಟು ಮಾತಾಡಬೇಡ, ನಿನ್ನ ಅಭ್ಯಾಸ ಮಾಡೋ ಕೂತ್ಕೊಂಡ್ರು ಅಲ್ಲಿ ಕೂಡ. ಕಡೆ ಈ ಕಡೆದು ಬಾ, ಇಕ್ಕೊಂಡ್ರಿ ನನಗೆ ಒಂದು 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 ತಾಸು ಬೇಕು ಟೈಮಿಗೆ. ನಿನ್ನೆ ಓದ್ಕೋತ್ಕೊಂಡು ಕರುನಾಡಿಗೆ ನಮಸ್ಕಾರ. ನಿಮ್ಮೆದುರಿಗೆ ಒಂದು ವಿಶೇಷವಾದ ವಿಡಿಯೋ ಮಾಡೋ ಸಲುವಾಗಿ ನಾನು ನಿಂತಿದ್ದೇನೆ. ನೀವೆಲ್ಲರೂ ಅನ್ಬೋದು, ಏನು ಸರ್ ನೆಟ್ ಎಕ್ಸಾಮ್ ಸಲುವಾಗಿ ನೀವು ವಿಡಿಯೋ ಮಾಡ್ತಾ ಅಂದಿದ್ದೀರಿ, ವಿಡಿಯೋ ಮಾಡಿಲ್ಲ, ವಿಡಿಯೋ ಮಾಡಬೇಕಾಗಿತ್ತು. ದಯವಿಟ್ಟು ನೀವು ನನ್ನ ಮೇಲೆ ಅವಲಂಬಿಸಿರಬಾರ್ದು. ಜೀವನದೊಳಗೆ ಯಶಸ್ವಿ ಆಗಬೇಕಾದ್ರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಇರಬಾರ್ದು. ದಯವಿಟ್ಟು ನನ್ನ ಮಾತಿನ ಶಬ್ದವನ್ನು ತಾವೆಲ್ಲರೂ ಪಾಸಿಟಿವಾಗಿ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಜೀವನವನ್ನು, ನಿಮ್ಮ ರಸ್ತೆಯನ್ನು, ನಿಮ್ಮ ಸಾಧನೆಯ ದಾರಿಯನ್ನು ನೀವೇ ನಡೆಯುತ್ತಾ ಹೋಗಬೇಕು. ನಮ್ಮಂತರು ಬಂದು ಸ್ವಲ್ಪ ನಿಮಗೆ ಸಹಾಯ ಮಾಡಿದ್ರೆ ಅಂದರೆ ಅದು ಯು ಆರ್ ವೆರಿ ಲಕ್ಕಿ ಅಂತೇಳಿ ತಿಳ್ಕೊಳ್ಳೋದು. ಸಹಾಯ ಮಾಡಿಲ್ಲ ಅಂತ ಒಂದು ವೇಳೆ ವಿಡಿಯೋ ಮಾಡಿಲ್ಲ ಅಂತ ತಿಳ್ಕೊಂಡ್ರೆ ನೀವು ಇಲ್ಲಿಗೆ ನಿಂದಿರಬಾರ್ದು. ಇಲ್ಲಿವರೆಗೆ ಎಷ್ಟು ಜನ ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆಗ್ಯಾರ ಅವರೆಲ್ಲರೂ ಕಂಪ್ಲೀಟ್ ವಿಡಿಯೋ ನೋಡೋರೇನು, ಕೆಸೆಟ್ದು ವಿಡಿಯೋಗಳನ್ನು ನೋಡಿನೇ ಅವರೆಲ್ಲರೂ ಸಾಧನೆ ಮಾಡಿದವರು. ಸೊ ಹೀಗಾಗಿ ದಯವಿಟ್ಟು ನನ್ನ ಮೇಲೆ ಬ್ಲೇಮ್ ಮಾಡಲಿಕ್ಕೆ ಹೋಗಬೇಡ್ರಿ. ನನಗೆ ಸಮಯ ಸಿಕ್ಕ ಹಾಗೆ ನಾನು ವಿಡಿಯೋನ ಮಾಡುತ್ತೇನೆ. ಈಗ ಇಲ್ಲಿವರೆಗೆ ಈ ಮೊನ್ನೆ ನಡೆದಂಥ ಕೆಸೆಟ್ ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಬತ್ತೇನಿಲ್ಲೋ, ಕೆಸೆಟ್ ಪರೀಕ್ಷೆಯಲ್ಲಿ 200 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿಗೆ ನನ್ನ ಅಪೇಕ್ಷೆ ಏನಿತ್ತು, 100 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ಪಾಸ್ ಆಗ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ ದೇವರು ನಮಗಿಂತ ನಾನು 100 ಅಂದ್ಕೊಂಡ್ರೆ 200 ವಿದ್ಯಾರ್ಥಿಗಳು ಯಾರು ಪ್ರತ್ಯಕ್ಷವಾಗಿ ನನಗೆ ಮೆಸೇಜನ್ನು ಮಾಡಿದ್ದಾರೆ ಅಂಥವ್ರು 200 ಜನ ಅದಾರೆ. ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ, ಅವರು ನನಗೆ ಪರ್ಸ್ನಲ್ಲಾಗಿ ನನ್ನ ವಾಟ್ಸಪ್ ನಂಬರಿಗೆ ಅವ್ರು ಹೇಳಿಲ್ಲ, ಹೀಗಾಗಿ ನನಗೆ ಗೊತ್ತಿಲ್ಲ. ಓಕೆ, ಸೊ ಎಲ್ಲೇ ಇರಿ, ಹೇಗೇ ಇರಿ, ನಿಮ್ಮ ಸಾಧನೆ ಹೀಗೆ ಮುಂದುವರಿತಾ ಇರಲಿ, ನಿಮ್ಮ ಜೀವನ ಉಜ್ವಲವಾಗಲಿ. ಈ ವಿಡಿಯೋ ಯಾರ ಸಲುವಾಗಿ ನಾನು ಮಾಡುತ್ತಿದ್ದೇನೆ ಅನ್ನೋದನ್ನು ಹೇಳುತ್ತೇನೆ. ಯಾರು ಇಲ್ಲಿ ಯಾರು ಕೆಸೆಟ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರೋ, ಯಾರು ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ನಾನು ವಿಶೇಷವಾಗಿ ಮಾಡ್ತಾ ಇರೋದು. ಸರ್, ಈ ವಿಡಿಯೋದಿಂದ ನಮಗೇನು ಲಾಭ ಆಗ್ತದೆ ಅಂತೇಳಿ ನೀವು, ನಮಗೇನು ಲಾಭ ಆಗ್ತದೆ ಅಂತೇಳಿ ಏನು ನಿಮ್ಮ ಪ್ರಶ್ನೆ ಐತಲ್ಲ, ಈ ಪ್ರಶ್ನೆಗೆ ಈ ಕಂಪ್ಲೀಟ್ ವಿಡಿಯೋ ನೋಡಿದ ಮೇಲೆ ನಿಮಗೆ ಅರ್ಥವಾಗುತ್ತದೆ ಈ ವಿಡಿಯೋದ ಮಹತ್ವ ಏನು ಅಂತೇಳಿ. ಸಾಧಕರ ಪರಿಚಯ ನಿಮ್ಮೆದುರಿಗೆ ಮಾಡುವ ಸಲುವಾಗಿ ನಾನು ಇಲ್ಲಿ ನಿಂತಿದ್ದೇನೆ. 1000 ಪುಸ್ತಕಗಳನ್ನು ಓದೋಕ್ಕಿಂತ ಇಂಥ ಸಾಧಕರ ಜೀವನ ಚರಿತ್ರೆ ನಿಮಗೂ ಕೂಡ ಗೊತ್ತಾಗಬೇಕು. ಒಂದು ಪುರಾಣದೊಳಗೆ ಒಂದು ಕತೆ ಬರ್ತೈತೆ. ಏನು ಕತೆ ಬರ್ತದೆ ಗೊತ್ತದ್ರಿ? ನಾವೆಲ್ಲರೂ ಏನು ಮಾಡ್ತೀವಿ, ಎಲ್ಲ ಜನ ದೇವ್ರ ಎದುರಿಗೆ ಬೈತಿರ್ತೀವಿ. ಏ ದೇವರೇ, ಏ ದೇವರೇ, ನಿಮ್ಮ ಮನುಷ್ಯ ಏನು ಅವಂತ, ನಾ ಮನುಷ್ಯ ಇಲ್ಲೋ, ನಾ ದೇವರಿದ್ದೀನಿ. ಹಾಂ, ಅದೇ ದೇವ್ರ, ನೀನು ಏನಪ್ಪ, ನಿನ್ನ ಮನಸ್ಸು ಎಷ್ಟು ಕಟಕದಪ್ಪ, ನೀನು ಎಷ್ಟು ನಮಗೆ ತೊಂದರೆ ಕೊಡ್ತಾ ಇದೆಯಾ, ಎಷ್ಟು ಸಮಸ್ಯೆಗಳನ್ನು ಕೊಡ್ತಾ ಇದೆಯಾ, ಎಷ್ಟು ನೋವುಗಳನ್ನು ನಮ್ಗೆ ಕೊಡ್ತಾ ಇದೆಯಾ, ಎಷ್ಟು ನಮ್ಮನ್ನು ತ್ರಾಸು ಕೊಡ್ತಾ ಇದೆಯಾ, ಎಷ್ಟು ನಮ್ಮನ್ನು ಟಾರ್ಚರ್ ಮಾಡ್ತಾ ಇದೆಯಾ, ಎಷ್ಟು ಚಿತ್ರಹಿಂಸೆ ಮಾಡ್ತಾ ಇದೆಯಾ ದೇವರೇ, ನಿನಗೆ ಒಂದು ಸ್ವಲ್ಪ ಆದರೂ ಮನುಷ್ಯ ಆಯ್ತೇನೋ ದೇವರೇ. ಸಿಕ್ಕಾಪಟ್ಟು ಎಲ್ಲರೂ ದೇವರಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಏ ನನಗೆಷ್ಟು ದೊಡ್ಡ ಸಮಸ್ಯೆ ಐತಿ, ನನಗೆಷ್ಟು ದೊಡ್ಡ ಸಮಸ್ಯೆ ಆಯಿತು ದೇವ್ರ, ನೀ ಮನುಷ್ಯನೇ ಇಲ್ಲೋ ದೇವ್ರ, ನಿನಗೆ ಎದುರು ಹೊಡಿಬೇಕು ದೇವ್ರ ಹತ್ರ, ನನಗೆ ಅದು ಕೊಡಿತಿರು ದೇವ್ರು ಬೈತಿರ್ತಾನೆ ಅಂದ್ರೆ ಮಂದಿ ಬೈತಿರ್ತಾರೆ ದೇವ್ರಿಗೆ, ಎಲ್ಲರೂ ಬೈಲಿಗತನ. ಮುಂದೆ ಏನಾತಾನೆ ದೇವ್ರ, ಏ ಅಣದೇರ ಯಾರೂ ಬೈಬೇಡ್ರಪ್ಪ ಅಂತ ಹೇಳ್ತಾನೆ. ಏ ಇಲ್ಲರಿ, ಮತ್ತು ನೀವು ನನಗೆಷ್ಟು ಪ್ರಾಬ್ಲಮ್ ಕೊಟ್ಟಿ ಗೊತ್ತದ ದೇವ್ರ,
ಎಲ್ಲರೂ ಬ್ಲೇಮ್ ಮಾಡಿದ ತಕ್ಷಣ ದೇವ್ರಂತಾನೆ, ಆಯ್ತಪ್ಪ ನಿಮಗೆಲ್ಲ ಪ್ರಾಬ್ಲಮ್ಸ್ ಆಯ್ತಲ್ಲೋ, ಏ ದೇವ್ರೇ ದೇವ್ರೇ ನಾವು ದಿನ ನಿನಗಿಷ್ಟು ಪೂಜೆ ಮಾಡ್ತೀವಿ, ನಿನ್ನ ಕಾಲು ಬೀಳ್ತೀವಿ, ನಿನಗೆ ನೆವದೇ ಹಿಡಿತೀವಿ, ನಿನ್ನ ಗಂಟೆ ಹೊಡಿತೀವಿ, ನಿನ್ನ ಉದ್ಬತ್ತಿ ಹಚ್ತೀವಿ, ನಮ್ಗೆ ನಾನು ದಯವಿಟ್ಟು ನನಗೇನು ಸಮಸ್ಯೆ ಐತಿ ಅದು ದಯವಿಟ್ಟು ನನ್ನ ಸಮಸ್ಯೆ ನೀವು ವಾಪಸ್ ತಗೋಪ್ಪ ಅಂತೇಳಿ ದೇವ್ರಿಗೆ ಹೇಳಿದ ತಕ್ಷಣ ದೇವ್ರು ಏನಂತಾನೆ, ಆಯ್ತು ಒಂದು ಕಂಡೀಷನ್. ಏನು ಕಂಡೀಷನ್ ಗೊತ್ತಾ? ನಾನು ಸಮಸ್ಯೆನ ವಾಪಸ್ ತೆಗೆದುಕೊಳ್ಳೋದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ಯಾಕೆ ಒಮ್ಮೆ ನಾನು ನಿಮಗೆ ಸಮಸ್ಯೆ ಕೊಟ್ಟೇನಂದ್ರೆ ಮುಗೀತು. ಆ ಸಮಸ್ಯೆ ಏನು ಮಾಡಬೇಕೀಗ? ನೀವೆಲ್ಲರೂ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ದೇವರು. ಎಲ್ಲರಿಗೆ ಕರೆಸ್ತಾನೆ ರೀ, ಎಲ್ಲರೂ ತೊಗೊಂಬರ್ರಿ ನಿಮ್ಮ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ಬಂದು ಏನು ಮಾಡಿರಿ, ಈ ನನ್ನ ಹತ್ರ ಒಂದು ದೊಡ್ಡ ಜೋಳಿಗೆ ಐತಿ, ಆ ಜೋಳಿಗೆದೊಳಗೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ಹಾಕಬೇಕು, ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವೆಲ್ಲ ಇಡ್ರಿ ಅಂತ ಹೇಳ್ತಾನೆ. ಎಲ್ಲರೂ ಬಂದು ಬಂದು ಅವ್ರವ್ರ ಪ್ರಾಬ್ಲಮ್ಸ್, ಏ ನನಗೆ ಹೆಣತಿ ಚಲೋ ಸಿಕ್ಕಿಲ್ಲ ಓದಿರ್ತಾನೆ, ಒಬ್ಬಕ್ಕೇನದ ನನ್ನ ಹೆಣತಿ ಭಾಳ ಕರಗದಾಳ್ರಿ ಅದು ಚಂದ, ಇನ್ನೊಬ್ಬತ್ತ ನನ್ನ ನೌಕರಿ ಆಗಿಲ್ಲರಿ ಅಂತ ಹೇಳ್ತಾನೆ. ಇನ್ನೊಬ್ಬತ್ತನ ನಾ ಕೆಸೆಟ್ ಪಾಸ್ ಆಗಿಲ್ಲರಿ, ಇನ್ನೊಬ್ಬತ್ತನ ನಾ ನೆಟ್ ಪಾಸ್ ಆಗಿಲ್ಲರಿ, ಇನ್ನೊಬ್ಬತ್ತನ ನೆಟ್ ಕೆಸೆಟ್ ಪಾಸ್ ಆಗಿಲ್ಲರಿ ನೌಕರಿ ಸಿಗಲಾಗಿದ್ರಿ, ಇನ್ನೊಬ್ಬತ್ತನ ನನಗೆ ಮದುವೆನೇ ಆಗಲಾಗಿದ್ರಿ, ಇನ್ನೊಬ್ಬತ್ತನ ನನಗೆ ಮಕ್ಕಳು ಇಲ್ಲರಿ, ಇನ್ನೊಬ್ಬತ್ತನ ನನ್ನ ಮಕ್ಕಳು ಭಾಳ ಕಿರಿಕಿರಿ ಮಾಡ್ತಾರ್ರಿ, ಎಲ್ಲರೂ ತಮ್ಮ ಪ್ರಾಬ್ಲಮ್ಸ್ಗಳನ್ನು ಹಾಕ್ತಾರೆ. ಅವಾಗ ದೇವರು ಏನಂತಾನೆ, ನಮ್ಮ ಪ್ರಾಬ್ಲಮ್ಸ್ ವಾಪಸ್ ತೊಗೊಳಂಗಿಲ್ಲ, ಈಗ ನೀವೇನು ಮಾಡಿರಿ, ಈ ಜೋಳಿಗೆದೊಳಗೆ ಏನು ಪ್ರಾಬ್ಲಮ್ಸ್ ಐತಿ ಈ ಪ್ರಾಬ್ಲಮ್ಸ್ದೊಳಗೆ ಎಕ್ಸ್ಚೇಂಜ್ ಆಫರ್ ಕೊಡ್ತೀನಿ ನಾನು ನಿಮಗೆ, ಎಕ್ಸ್ಚೇಂಜ್ ಆಫರ್. ಏನು ಮಾಡೋದು, ನಿಮಗಿಂತ ನೀವು ಏನು ಮಾಡಿರಿ, ಇನ್ನೊಬ್ಬರು ಇದ್ರೊಳಗೆ ಏನು ಹಾಕಿರಲ್ಲ ಎಲ್ಲಕ್ಕಿಂತ ಕಡಿಮೆ ಪ್ರಾಬ್ಲಮ್ಸ್ ಯಾವುದತ್ತ ಅದನ್ನು ನೀವು ತೊಗೋರಿ, ನಿಮ್ಮ ಪ್ರಾಬ್ಲಮ್ಸ್ ಅಲ್ಲೇ ಇಡ್ರಿ ಅಂತ ಹೇಳ್ತಾನೆ. ಅಲ್ಲೇ ಇಟ್ಟ ತಕ್ಷಣ ಆಮೇಲೆ ಎಲ್ಲರೂ ಕರೆಸ್ತಾನೆ, ಬರೀ ಈಗ ವಾಪಸ್ ನಿಮ್ಗೆ ಯಾವುದು ಬೇಕು ಎಲ್ಲಕ್ಕಿಂತ ಕಡಿಮೆ ಇದು ತೊಗೋರಿ ಅಂತ ಹೇಳ್ತಾನೆ. ವಾಪಸ್ ತೊಗೋವಾಗ ಏನಾಗ್ತದೆ ರೀ, ಎಲ್ಲರೂ ಬಂದು ಬಂದು ನೋಡ್ತಾರೆ, ಏಯ್ಯಪ್ಪ ನನ್ನ ಹೆಣತಿ ಕರಗ ಅದರ ಓಪ್ಪ, ಅವ್ನ ಹೆಣತಿ ದಿನ ಬಂದು ಅವನಿಗೆ ಒಣಕಿಲ್ ಹೊಡಿಲಿಗತ್ತಳ, ನನಗಿಂತ ಪ್ರಾಬ್ಲಮ್ ಅದ ಅವ್ನ ಹೆಣತಿ, ಬೇಡ ಓಯಪ್ಪ ನಂದು ಪ್ರಾಬ್ಲಮ್ ನನಗೇ ಇರಲಿ. ಏ ನಮ್ಮ ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಇನ್ನೊಬ್ಬರು ಮಕ್ಕಳು ಜಾಡಿಸಿ ಒದ್ದು ಒದ್ದು ಹೊರಗೆ ಹಾಕ್ಲಿಗತ್ತಾರೆ, ಏ ಅವ್ನದು ಪ್ರಾಬ್ಲಮ್ ಜಾಸ್ತಿ ಓಯಪ್ಪ ನಂದೇ ಕಡಿಮೆ ಅದ. ಪ್ರತಿಯೊಬ್ಬರು ಏನು ಮಾಡಿದ್ರು, ನಮ್ಮ ನಮ್ಮ ಪ್ರಾಬ್ಲಮ್ಮೇ ನಮಗೆ ಕಡಿಮೆ ಐತಿ, ನಮಗಿಂತ ದೊಡ್ಡ ದೊಡ್ಡ ಸಮಸ್ಯೆಗಳು, ನಮಗಿಂತ ದೊಡ್ಡ ದೊಡ್ಡ ಅಡಚಣೆಗಳು, ನಮಗಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳು ಸಮಾಜದಲ್ಲಿ ಜನರು ಅನುಭವಿಸುತ್ತಿದ್ದಾರೆ. ದೇವರೇ ಥ್ಯಾಂಕ್ ಯು ಸೋ ಮಚ್, ಇನ್ನೊಬ್ಬರು ದೊಡ್ಡ ದೊಡ್ಡ ನೋವು ನೋಡಿ ನನಗೆ ಅರ್ಥ ಆಯಿತು ನನ್ನ ನೋವು ಭಾಳ ಕಡಿಮೆ ಅದ ಅಂತೇಳಿ, ಸೊ ನನ್ನ ನೋವನ್ನೇ ನಾನು ವಾಪಸ್ ತೊಗೋತೀನಿ, ನನ್ನ ಪ್ರಾಬ್ಲಮ್ಸನ್ನು ನಾನು ವಾಪಸ್ ತೊಗೋತೀನಿ ಅಂತ ಹೇಳ್ತಾರೆ. ಈ ಕಥೆಯ ಮಾರ್ಮಿಕ ಭಾಳ ಅರ್ಥಪೂರ್ಣವಾಗಿದ್ರಿ. ನೀವೆಲ್ಲರೂ ಏನು ಮಾಡಬೇಕು, ಕೆಸೆಟ್ ಫೇಲ್ ಆದಂಥ ವಿದ್ಯಾರ್ಥಿಗಳು ಅಥವಾ ಪರೀಕ್ಷೆ ಪಾಸ್ ಮಾಡಿದಂಥ ವಿದ್ಯಾರ್ಥಿಗಳು, ದಯವಿಟ್ಟು ಇನ್ನೊಬ್ಬರದನ್ನು ನೋಡಿ ನೀವು ಸ್ವಲ್ಪ ಸಮಾಧಾನ ಪಡಿಬೇಕು. ನೀವು ಸಮಾಧಾನ ಪಡಿಲಿಲ್ಲ ಅಂದರೆ ಮತ್ತು ನೀವು ನಿಮ್ಮ ಯಶಸ್ವಿ ಯಾವಾಗ ಆಗೋರಪ್ಪ? ಇವರೆಲ್ಲರೂ ಸಾಧಕರು, ಇವರೆಲ್ಲರೂ ಪರೀಕ್ಷೆ ಪಾಸ್ ಆದವರು, ಇವರೇನು ಏನು ಸುಖದ ಸುಪ್ಪತ್ತಿನಲ್ಲಿ ಬೆಳೆದವರಲ್ಲ, ಬಾಯಿಯೊಳಗೆ ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟಿದವರಲ್ಲ, ಪ್ರತಿನಿತ್ಯ ಹುಗ್ಗಿ ಹೋಳಿಗೆ ತುಪ್ಪ ಊಟ ಮಾಡಿದವರಲ್ಲ, ಇವ್ರಿಗೂ ಸಮಸ್ಯೆಗಳದಾವೆ. ಏ ಒಬ್ಬೊಬ್ರದ ಸಮಸ್ಯೆ ಕೇಳಿದ್ರೆ ಹುಚ್ಚು ಹಿಡಿತದೆ ರೀ, ಹುಚ್ಚು ಹಿಡಿಬೇಕು. ಇವ್ರದ್ದೆಲ್ಲ ಸಮಸ್ಯೆಗಳನ್ನು ನೋಡಿ ನಾನೇನು ತಿಳ್ಕೊಂಡೀನಿ, ದೇವರೇ ನನಗೆ ಭಾಳ ಸುಖದೊಳಗೆ ಇಟ್ಟಿದಪ್ಪ ಅಂತೇಳಿ. ಕೆಸೆಟ್ ಓದುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಇವರ ಚರಿತ್ರೆ ನಾನು ಸ್ವಲ್ಪ ಒಂದೊಂದು ಶಬ್ದದ ಹೇಳ್ತೀನಿ, ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾದ್ರೆ ನಮ್ಮ ಸಂಗಮೇಶ ಪಟ್ಟಣ ಸರ್ ಅಂತೇಳಿ, ಸಂಗಮೇಶ ಪಟ್ಟಣ ಸರ್ ಇವರು ವಿಜಯಪುರದವರು. ಈ ಎಲ್ಲರದೊಳಗೆ ನನಗೆ ಅವ್ರ ಪ್ರಾಬ್ಲಮ್ಮು ಭಾಳ ಅನಿಸ್ಯದ ರೀ ಪಾಪ. ಈಗ ಅವ್ರ ವಯಸ್ಸು 45 ವರ್ಷ, ಅವರು ನಲವತ್ತು ದಾಟೈತೆ ಪಾಪ, 42 ವಯಸ್ಸದ, 42 ಹಾಂ, ಇಷ್ಟು ಪ್ರಾಬ್ಲಮ್ ಅದ ರೀ ಪಾಪ ಮನುಷ್ಯ. ಒಂದು ಸಂಗಮೇಶ್ ಪಟ್ಟಣ ಸರ್ ಯಾರು, ಇವ್ರ ಸಬ್ಜೆಕ್ಟ್ ಇಂಗ್ಲೀಷ್, ಇವರು PhD ಪರೀಕ್ಷೆ ಪಾಸ್ ಮಾಡಿದ್ರು, PhD ಮುಗಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರೆದಿದ್ದರು ಕರ್ನಾಟಕ ಸರ್ಕಾರದ ಅಸಿಸ್ಟೆಂಟ್ ಪ್ರೊಫೆಸರ್, ಕಾಂಪಿಟೇಟಿವ್ ಎಕ್ಸಾಮನ್ನು ಪಾಸ್ ಮಾಡಿದ್ರು ಅವರು. ಪಾಸ್ ಮಾಡಿ ನೌಕರಿ ಕೂಡ ಹತ್ತಿದ್ರು, ಗೌರ್ಮೆಂಟ್ ನೌಕರಿ. ಇನ್ನೇನು ಒಂದು 2 ತಿಂಗಳ ನೌಕರಿ ಮಾಡ್ತಾದ್ರೆ, 3 ತಿಂಗಳ ನೌಕರಿ ಮಾಡುವಾಗ ಎಲ್ಲರೂ ಏನು ಮಾಡಿದರು, ಕೆಲವೊಬ್ಬರು ಫ್ರಾಡಾಗಿ ಡುಪ್ಲಿಕೇಟ್ PhD ಹಚ್ಚಿ ನೌಕರಿ ತೆಗೆದುಕೊಂಡರು ಅಂತೇಳಿ ಕರ್ನಾಟಕದೊಳಗೆ ಗೌರ್ಮೆಂಟ್ಗೆ ತಕರಾರು ಮಾಡಿದರು. ತಕರಾರು ಮಾಡಿದ ತಕ್ಷಣ ಡುಪ್ಲಿಕೇಟ್ PhD ಯಾರಾದರೂ ಅವರೆಲ್ಲ ಯಾದಿ ತೆಗೆದರು. ಪಾಪ ಇವರು ಒಳ್ಳೆಯವರೇ, ಇವ್ರ ಬಗ್ಗೆ ಭಾಳ ನನಗೆ ಗೌರವ ಐತಿ. ಆದರೆ ಇವ್ರಿಗೆ ಏನು ಬ್ಲೇಮ್ ಮಾಡಿದ್ರು, ನೀ ಮಾಡಿದ್ದು PhD ತಪ್ಪ, ನೀನು ಬೇರೆ ಅಂದ್ರೆ ವಿದೌಟ್ ಪರ್ಮಿಷನ್, ವಿದೌಟ್ ರಿಕಗ್ನೈಸ್ ಇರುವಂಥ ವಿಶ್ವವಿದ್ಯಾಲಯದಿಂದ ನೀನು PhD ಮಾಡಿ, ಅದಕ್ಕೆ ನಿನ್ನನ್ನು ನಾವು ತೆಗಿತೀವಿ ಅಂತೇಳಿ ನೌಕರಿ ಮೇಲಿಂದ ತೆಗೆದಂಥ ವ್ಯಕ್ತಿ, ಇವರಿಗೆ ನೌಕರಿ ಮೇಲಿಂದ ತೆಗೆದ್ರು.
ನೌಕರಿ ಮೇಲಿನ ತೆಗೆದು ಏನು ಮಾಡಿದ್ರು, ಇಂತಿಂಥವ್ರು ಇವರೆಲ್ಲರೂ ಫ್ರಾಡ್ ಪಿ ಎಚ್ ಡಿ ಮಾಡಿ ನೌಕರಿ ಪಡೆದಾರೆ ಅಂತೇಳಿ ಇವ್ರ ಮೇಲೆ ಆರೋಪ ಮಾಡಿ ಇವ್ರ ಮೇಲೆ ಕೇಸ್ ಮಾಡಿದ್ರು ಪಾಪ. ಆಮೇಲೆ ಎಲ್ಲ ಪತ್ರಿಕೆದೊಳಗೆ ಹೆಸರು ಬಂತು, ಇಂತಿಷ್ಟು ಇಷ್ಟೆಲ್ಲ ಜನರು ಅದಾರೆ ಇವರೆಲ್ಲ ಡುಪ್ಲಿಕೇಟ್ ಪಿ ಎಚ್ ಡಿ ಅಂತೇಳಿ. ಇವರು ಒಳ್ಳೆಯವರೇ, ಇವರು ಒಳ್ಳೆಯ ಯೂನಿವರ್ಸಿಟಿ ಒಳಗಿಂದ ಪಿ ಎಚ್ ಡಿ ಮಾಡಿದ್ರು, ಆದರೆ ಆ ಯೂನಿವರ್ಸಿಟಿಗೆ ಯು ಜಿ ಸಿ ಕಡೆಯಿಂದ ಪರ್ಮಿಷನ್ ಇಲ್ಲ ಅಂತೇಳಿ ಇವ್ರಿಗೆ ಗೊತ್ತಿರಲಿಲ್ಲ ಪಾಪ. ಇವರು ಯಾರೋ ಮೇಲೆ ನಂಬಿಕೆ ಇಟ್ಟು ಪಿ ಎಚ್ ಡಿನ ಮಾಡಿದರು, ಆದರೆ ಮುಂದೆ ಇವರನ್ನು ನೌಕರಿ ಮೇಲಿನ ತೆಗೆದ್ರು, ಮದುವೆ ಆಗೈತೆ ರೀ, ಮಕ್ಕಳದ್ರ ಸಂಸಾರ ಚಿಕ್ಕ ಸಂಸಾರ, ಒಂದೇ ಸಮನೆ ಗೋಳಾಗಿ ಅಳುತ್ತಿದ್ರು ಸರ್, ನನ್ನ ಮಾನ ಹೋಯ್ತು ಸರ್, ನಾನು ಅಪಮಾನ ಮಾಡಿ ನನಗೆಲ್ಲ ಸಮಾಜದ ಜನ ಎಲ್ಲರೂ ಅಪಮಾನ ಮಾಡುತ್ತಿದ್ದಾರೆ ಸರ್, ನೌಕರಿ ಕೂಡ ಹೋಯ್ತು ಸರ್, ನಾನು ಕಾಂಪಿಟೇಟಿವ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ನಾನು ಬರೆದು ಪಾಸಾಗಿ ಮೆರಿಟ್ದೊಳಗೆ ನಾನು ಬಂದಿದ್ದೆ ಸರ್, ನೌಕರಿ ಕೂಡ ಮಾಡ್ತಾ ಇದ್ದೆ ಸರ್, ನನಗೆ ಇವಾಗ ನೌಕರಿ ತೆಗೆದ್ರು ಸರ್, ಪತ್ರಿಕೆದೊಳಗೆ ನನ್ನ ಹೆಸರು ಬಂತು ಸರ್, ಸಿಕ್ಕಾಪಟ್ಟೆ ಅವಮಾನ ಆಯಿತು ಸರ್, ನಾನು ಡುಪ್ಲಿಕೇಟ್ ಇದ್ದೀನಿ ಅಂತೇಳಿ ಎಲ್ಲ ಜನ ನನ್ನನ್ನು ತಿರಸ್ಕಾರ ಮಾಡುತ್ತಿದ್ದಾರೆ ಸರ್, ಮನೆಯೊಳಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಸರ್, ಮಕ್ಕಳನ್ನು ಮಕ್ಕಳು ಹೆಂಡತಿ ಜವಾಬ್ದಾರಿ ತಂದೆ ತಾಯಿ ಇವರೆಲ್ಲನ ನಾನು ಹೇಗೆ ಜೋಪಾನ ಮಾಡೋ ಸರ್, ಇರೋದು ಚಿಕ್ಕ ಮನೆ, ಏನು ಮಾಡಲಿ ಸರ್, ಏನು ಮಾಡಲಿ ಸರ್, ಏನು ಮಾಡಲಿ ಸರ್ ಅನ್ನೋದು ಅನ್ಕೊಂತೂ ಅಳುತ್ತಿದ್ರು ಅವರು. ಮುಂದೆ ಅವ್ರು ಏನು ಮಾಡಿದ್ರು, ಇದ್ರದ್ದು ಎಕ್ಸಾಮ್ ಯಾವ ಪಿ ಯು ಎಕ್ಸಾಮ್ ಸಲುವಾಗಿ ಇಲ್ಲಿ ಅಕ್ಕಲಕೋಟಕ್ಕೆ ಬಂದಿದ್ರು ಅವರು, ಯಾವ ಪಿ ಯು ಕಾಲೇಜಿಗೆ ಕಾಲ್ಫರ್ ಮಾಡ್ಯಾರ ಸರ್, ಅದಕ್ಕೆ ದಯವಿಟ್ಟು ನೀವು ನಮ್ಮ ಸಲುವಾಗಿ ಒಂದು ವರ್ಕ್ಶಾಪ್ ಮಾಡಿ ಅಂತೇಳಿ ಇವರು ನನಗೆ ರಾಯಚೂರಿಗೆ ಕರೆಸಿ ವರ್ಕ್ಶಾಪ್ ಮಾಡಿದ್ರು. ಆ ಎರಡು ದಿವಸ ಇವ್ರಿಗೆ ವರ್ಕ್ಶಾಪ್ದ ಬಗ್ಗೆ ನಾನೆಲ್ಲ ಗೈಡೆನ್ಸ್ ಮಾಡಿದ್ದೆ ಅಸಿಸ್ಟ್ ಈ ಪಿ ಯು ಲೆಕ್ಚರ್ ಬಗ್ಗೆ. ಆಮೇಲೆ ಪಿ ಯು ಲೆಕ್ಚರಲ್ಲಿ ಕೇವಲ ಎರಡೇ ಎರಡು ಪ್ರಶ್ನೆಗಳಿಂದ ಅದರಲ್ಲಿ ಕೂಡ ಇವ್ರದ್ದು ಮೆರಿಟ್ ಹೋಯಿತು, ಅಲ್ಲಿ ಕೂಡ ಗೌರ್ಮೆಂಟ್ ನೌಕರಿ ಆಗಲಿಲ್ಲ. ಅವರಂದ್ರು ಸರ್ ವಯಸ್ಸು ಮುಗಿತಾ ಬಂದಿದೆ ಸರ್, ಜನ ನನ್ನನ್ನು ಹೇಳಾಶೆ ಮಾಡ್ತಾಯಿದ್ದಾರೆ ಸರ್, ದುಡ್ಡಿಲ್ಲ ಸರ್, ಸಂಸಾರ ನಡೆಸಬೇಕು ಸರ್, ನಾನು ಡುಪ್ಲಿಕೇಟ್ ಇದ್ದೀನಿ ಅಂತೇಳಿ ಎಲ್ಲರೂ ಮಾತಾಡಿದಾಗ ನನಗೆ ತಲೆ ಎತ್ತಿ ನಡೆಯೋಕ್ಕಾಗ್ತಾಯಿಲ್ಲ ಸರ್, ಎಲ್ಲ ಜನ ನನ್ನನ್ನು ಭಾಳ ನೋವಿದಿಂದ ಭಾಳ ತ್ರಾಸು ಕೊಟ್ಟು ನನಗೆ ಮಾತಾಡ್ತಾರೆ ಸರ್, ಗೌರವ ಅನ್ನೋದು ಹೋಗಿದೆ ಸರ್, ನಾನು ಟ್ಯೂಷನ್ ಸ್ಟಾರ್ಟ್ ಮಾಡೀನಿ ಸರ್, ಟ್ಯೂಷನ್ ಸ್ಟಾರ್ಟ್ ಮಾಡಿದ್ರು ಕೂಡ ನನ್ನ ಅಪೋಸಿಟ್ ಇರುವಂಥ ಟ್ಯೂಷನ್ ಜನ, ಏ ಅವ ಸರ್ ಡುಪ್ಲಿಕೇಟ್ ಅದಾನೆ, ಅವ ಫ್ರಾಡ್ ಪಿ ಎಚ್ ಡಿ ಮಾಡಾನೆ, ಹೀಗೆ ನಾನು ಬೇಗ ಸರ್ ನಾನು ಯಾವುದೇ ಫ್ರಾಡ್ ಪಿ ಎಚ್ ಡಿ ಮಾಡಿಲ್ಲ ಸರ್, ನಾನು ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಮಾಡಿದ್ದೇನೆ, ರಾಜಸ್ಥಾನ್ ಯೂನಿವರ್ಸಿಟಿಯಿಂದ ನಾನು ಪಿ ಎಚ್ ಡಿ ಮಾಡಿದ್ದು ನಿಜ, ಅದಕ್ಕೆ ನಾನು ದುಡ್ಡು ಕೊಟ್ಟಿದ್ದೂ ನಿಜ, ಅದಕ್ಕೇನು ಫೀ ಇರ್ತೈತಿ, 1.5 ಲಕ್ಷ ರೂಪಾಯಿ ನಾನು ಫೀ ಕೂಡ ಕೊಟ್ಟಿದ್ದೆ ಸರ್, ಆ ಯೂನಿವರ್ಸಿಟಿ ರಿಕಗ್ನೈಸ್ ಅದೋ ಅಂತೇಳಿ ನನಗೂ ಅಷ್ಟು ಗೊತ್ತಾಗಿಲ್ಲ ಸರ್, ನಾನು ಒಬ್ಬರನ್ನು ನಂಬಿ ನಾನು ಪಿ ಎಚ್ ಡಿ ಮಾಡಿದ್ದೆ ಸರ್, ಸರ್ ದಯವಿಟ್ಟು ನೋಡಿ ಸರ್, ನಾನಂದೆ ಸರ್ ನಿಮ್ಮದೆಲ್ಲ ನೋವು ನನಗೆ ಅರ್ಥ ಆಗ್ತದೆ, ನೀವು ದಯವಿಟ್ಟು ಚಿಂತೆ ಮಾಡಿಬಿಡ್ರಿ ಸರ್, ನೀವು ಕೇಸೆಟ್ ಬರೋಗಂತೀರಿ ಅಂತ. ಅದೇ ನೋವಿನದೊಳಗೆ 2021 ಒಳಗೆ ಕೇಸೆಟ್ ಕೂಡ ಬರೆದಿದ್ದರು, ಸಾರಿ 2018 ಒಳಗೆ ಕೇಸೆಟ್ ಬರೆದಿದ್ದರು ಅವಾಗೂ ಆಗಲಿಲ್ಲ, 2019 ಒಳಗೆ ಕೇಸೆಟ್ ಬರೆದಿದ್ದರು ಅವಾಗೂ ಆಗಲಿಲ್ಲ, 2021 ಒಳಗೆ ಕೇಸೆಟ್ ಬರೆದಿದ್ದರು, ಸಾಕು ಸರ್ ನನಗೆ ಜೀವನಾನೇ ಸಾಕು ಸರ್, ನಾನು ಪ್ರಪಂಚದೊಳಗೆ ಇರಬಾರ್ದು ಸರ್, ನನ್ನ ಮಕ್ಕಳಿಗೆ ನನ್ನ ಮುಖ ಹೇಗೆ ತೋರಿಸಲಿ ಸರ್, ಎಲ್ಲಿ ಹೋದಲ್ಲಿ ನನ್ನನ್ನು ಟಾರ್ಚರ್ ಮಾಡ್ತಾಯಿದ್ದಾರೆ ಸರ್, ನಾನು ಪ್ರೈವೇಟ್ ಕಾಲೇಜದೊಳಗೆ ಹೋಗಿ ಕೆಲಸ ಮಾಡಿದ್ರು ಕೂಡ ಆ ಪ್ರೈವೇಟ್ ಕಾಲೇಜದಾಗ ಎಲ್ಲ ಜನ ನನ್ನನ್ನು ಏ ಅವನು ಡುಪ್ಲಿಕೇಟ್ ಪಿ ಎಚ್ ಡಿ ಮಾಡೋಣ, ಅವನ ಬಗ್ಗೆ ಪತ್ರಿಕೆ ಒಳಗೆ ಹೆಸರು ಬಂದಿತ್ತು ಅಂತೇಳಿ ನನಗೆ ಅವಮಾನ ಮಾಡುತ್ತಿದ್ದಾರೆ ಸರ್, ನಾನು ಪ್ರಪಂಚ ಬಿಟ್ಟು ಹೋಗ್ತೀನಿ, ನಾನಂದೆ ಸರ್ ನೀವು ಒಳ್ಳೆಯವರಿದ್ದೀರಿ, ದಯವಿಟ್ಟು ನೀವು ಹಾಗೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಸರ್, ನಿಮ್ಗೆ ಒಳ್ಳೇದು ಹಾಗೇ ಆಗುತ್ತದೆ ಸರ್, ಸರ್ ನನಗೆ ಬುಕ್ ತೊಗೊಳಕ್ಕೂ ದುಡ್ಡು ಇಲ್ಲ ಸರ್, ನಾನು ಏನು ಮಾಡಲಿ ಸರ್ ಅಂತೇಳಿ ಗಳಗಳನೆ ಅಳುತ್ತ ಅಕ್ಕಲಕೋಟಕ್ಕೆ ಬಂದಿದ್ದರು. ಆಮೇಲೆ ಅವ್ರನ್ನ ನಾನಂದೆ ಸರ್ ನಾನು ನೀವು ಕೂಡ್ರಿ ಅಂತ ಹೇಳಿ, ನೀವು ಕೂಡ್ರಿ ಚಿಂತೆ ಮಾಡಬೇಡ್ರಿ, ನಮ್ಮ ಮನೆಯೊಳಗೆ ಅವರು ನಾವು ಕೂಡು ಊಟ ಮಾಡಿದೆವು, ಊಟ ಮಾಡಿ ಅವರಿಗೆಲ್ಲ ನನ್ನ ಹತ್ರ ಇರುವ ಇಂಗ್ಲೀಷ್ ಲಿಟ್ರೇಚರ್ ಎಲ್ಲ ಬುಕ್ಗಳನ್ನು ಕೊಟ್ಟೆ. ಸರ್ ಇವಾಗ ನಿಮ್ಮ ಹತ್ರ ದುಡ್ಡಿಲ್ಲಲೋ, ನೀವು ದುಡ್ಡು ಆಮೇಲೆ ಕೊಡೋಗಂತೀರಿ, ಪ್ಲೀಸ್ ಇವೆಲ್ಲ ಬುಕ್ ತೊಗೊಂಡು ಹೋಗ್ರಿ, ನೀವು ಓದ್ರಿ ಸರ್ ಈ ರೀತಿ ಓದ್ರಿ, ಈಗ ಮಾತ್ರ ನೀವು ಬಿಡಬಾರ್ದು, ಈ ಕೆಸೆಟ್ ಪರೀಕ್ಷೆ ಇದು ನಿಮಗೆ ಡೂ ಆರ್ ಡೈ ಸಿಚುವೇಶನ್ ಇದೆ, ಪಾಸ್ ಆದರೆ ಅಂದರೆ ನಿಮಗೆ ಭವಿಷ್ಯ ಇದೆ, ನೀವು ಪಾಸ್ ಆಗಲಿಲ್ಲ ಅಂದರೆ ಸಮಾಜದವರ ತ್ರಾಸದಿಂದ ನೀವು, ಯಾಕಂದರೆ ನೀವು ಭಾಳ ಸೆನ್ಸಿಟಿವ್ ವ್ಯಕ್ತಿಗಳು, ನೀವೆಲ್ಲ ಚಾರಿತ್ರ್ಯಕ್ಕೆ ಬೆಲೆ ಕೊಡುವಂಥವ್ರು, ಅಪಮಾನ ಆಗ್ತದೆ ಅಂತೇಳಿ ನೀವು ಅಂತಿರಲ್ಲೋ ಸರ್, ಅದು ಸರ್ ನೀವು ಪಾಸ್ ಆಗಲೇಬೇಕು ಸರ್, ಈ ರೀತಿ ಓದ್ರಿ ಸರ್, ಈ ಸಲ ಆಗ್ತದೆ ಅಂದ ತಕ್ಷಣ ಹಗಲಿರುಳು ಅಭ್ಯಾಸ ಮಾಡಿದಂಥ ನಮ್ಮ ಸಂಗಮೇಶ ಪಟ್ಟಣ ಸರ್ ಈ ಬಾರಿ ಕೆಸೆಟ್ ಎಕ್ಸಾಮಲ್ಲಿ ಉತ್ತೀರ್ಣರಾಗಿದ್ದಾರೆ. ನೋಡಿ, ಯಾರು ಸತತವಾಗಿ ನಿರ್ದಿಷ್ಟವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನ ಮಾಡುತ್ತಾರೋ ಅಂಥ ವ್ಯಕ್ತಿಗಳು ಯಶಸ್ಸು ಆಗಲೇಬೇಕು. ನನ್ನ ಜೀವನದೊಳಗೆ ಎಲ್ಲಕ್ಕಿಂತ ದೊಡ್ಡ ನನಗೆ ಆದರ್ಶ ವ್ಯಕ್ತಿಗಳು ಯಾರು ಅಂದರೆ ನಮ್ಮ ಸಂಗಮೇಶ ಪಟ್ಟಣ ಅಣ್ಣ, ಇವರು ವಿಜಯಪುರದವರು. ಅವರು ಒಂದು ಸಲ ಅವರು ಬರೋರದಾರೆ ನನಗೆ, ಅವರು ಒಂದು 100 ಟೈಮ್ಸ್ ನನ್ನನ್ನು ಫೋನ್ ಹಚ್ಚಿ ಸರ್ ನಾನು ಪಾಸ್ ಆಗೀನಿ ಸರ್, ದಯವಿಟ್ಟು ನಿಮ್ಗೆ ನಾನು ಹೇಳಬೇಕು, ದಯವಿಟ್ಟು ನನ್ನ ಫೋನ್ ನನಗೆ ಕೇಳ್ರಿ ಅಂತ ಅಂದ ತಕ್ಷಣ ಅವ್ರ ಫೋನ್ ನಾನು ರಿಸೀವೇ ಮಾಡಿಲ್ಲ. ನಾನಂದೆ ನೀವು ಪರೀಕ್ಷೆ ಪಾಸ್ ಆಗಿರೋ ಸಾಕು, ಏನು
ಟ್ರೂತ್ ಪ್ರಿವೇಲ್ಸ್ ಆಡದ ಎಂಡ್ ಅಂತೇಳಿ ಕರೀತಾರೆ. ಸತ್ಯಮೇವ ಜಯತೆ. ಎಷ್ಟು ಜನ ನಿಮ್ಮನ್ನು ಕಾಡಿದರು, ಎಷ್ಟು ಜನ ನಿಮ್ಮನ್ನು ನೋವು ಮಾಡಿದರು, ಎಷ್ಟು ಜನ ನಿಮ್ಮನ್ನು ಅಪಮಾನ ಮಾಡಿದರು, ಎಷ್ಟು ಜನ ನಿಮ್ಮನ್ನು ತಿರಸ್ಕಾರ ಮಾಡಿದರು, ಎಷ್ಟು ಜನ ನಿಮ್ಮನ್ನು ಚುಚ್ಚು ಮಾತಾಡಿದ್ರು, ಆ ಎಲ್ಲ ಜನರಿಗೆ ನೀವು ರಿಸಲ್ಟ್ದಿಂದ ಉತ್ತರ ಕೊಟ್ಟಿದ್ದೀರಿ ಸಂಗಮೇಶ್. ಗುರುಗಳೇ, ಸಂಗಮೇಶ್ ಅಣ್ಣ, ನಿಮಗೆ ದೊಡ್ಡ ನಮಸ್ಕಾರ ನಾನು. ಯಾಕಂದ್ರೆ ಏನಾಗ್ತದೆ ರೀ, ಸಮಾಜದೊಳಗೆ ಈ ನೋವಿನ ದಿವಸದೊಳಗೆ ಜೀವನ ಕಳೆಯೋದು ಭಾಳ ಕಷ್ಟ ರೀ. ತಂದೆ ತಾಯಿ ಕುಟುಂಬ ಹೆಂಡತಿ ಮಕ್ಕಳು ಸಂಸಾರ, ಇದ್ರ ಜೊತೆಗೆ ಅವಮಾನ. ಗೌರ್ಮೆಂಟ್ ಕಡೆಯಿಂದ ನೌಕರಿ ಹತ್ತಿದ ನೌಕರಿ ತೆಗೆದ್ರಂದ್ರೆ ನೀವು ಇರ್ತೀರೇನಪ್ಪ? ಇರಂಗಿಲ್ಲ, ನಾನು ಬರೀ ಎರಡು ಮಾರ್ಕದೊಳಗೆ ಗೌರ್ಮೆಂಟ್ ನೌಕರಿ ಆಗಿಲ್ಲ ಅಂತ ತಿಳ್ಕೊಂಡು ನಾನು ಇಡೀ ರಾತ್ರಿ ಹತ್ತೀನಿ. ಬಟ್ ಇವ್ರಿಗೆ ನೌಕರಿ ಹತ್ತಿದ್ದು ಮನುಷ್ಯಾಗ ಹೊರಗೆ ತೆಗಿತಾರಂದ್ರೆ ಇವರು ಆತ್ಮಹತ್ಯೆ ಒಂದೇ ದಾರಿ ಅಂತೇಳಿ ಇವ್ರು ಕರಿತಿದ್ರು. ಆದರೆ ಸರ್, ಹಾಗಲ್ಲ. ಆತ್ಮಹತ್ಯೆ ಇದು ನಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ. ಇನ್ನೂ ನೀವು ಸುಡಬೇಕು ನೋಡ್ರಿ. ಬಂಗಾರ ಒಳ್ಳೇದಿದೆಯೋ, ಬಂಗಾರ ಒರಿಜಿನಲ್ ಬಂಗಾರ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಬೆಂಕಿ ಹಚ್ಚಿ ಅದನ್ನು ಸುಟ್ಟು 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 ಅದನ್ನು ತಿಕ್ಕಿ ನೋಡುತ್ತೇವೆ. ಆ ರೀತಿ ನಿಮಗೆ ಇಂಥ ಸಮಸ್ಯೆದೊಳಗೆ ನೀವು ಎದ್ದು ಬಂದಿರಿ ಸರ್. ಇವರೇನಂದರು, ಸರ್ ಬರೀ ಕೆಸೆಟ್ ಪಾಸ್ ಆಗಬೇಕು, ನನಗೆ ಯಾವುದೇ ಗೌರ್ಮೆಂಟ್ ನೌಕರಿ ಅವಶ್ಯಕತೆ ಇಲ್ಲ, ಯಾವುದೇ ನನಗೆ ಇನ್ಸ್ಟಿಟ್ಯೂಷನ್ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ಸಮಾಜದೊಳಗೆ ತಲೆ ಎತ್ತಿ ಗೌರವದಿಂದ ನಡೆಯಬೇಕಾಗಿದೆ, ಯಾಕಂದ್ರೆ ನಾನು ಕೆಸೆಟ್ ಪಾಸ್ ಆಗಿನಂತ ತಿಳ್ಕೊಂಡು ನಾನು ಯಾವುದೇ ಅವ್ಯವಹಾರ ಮಾಡದೆ ಬುದ್ಧಿಯಿಂದ ಜ್ಞಾನದಿಂದ ಪರಿಶ್ರಮದಿಂದ ಈ ಕೆಸೆಟ್ ಪರೀಕ್ಷೆಯನ್ನು ಪಾಸು ಮಾಡಿದ್ದೇನೆ ಅಂತೇಳಿ ಹೆಮ್ಮೆ ತಟ್ಟಿ ಇವತ್ತು ನಮ್ಮ ಸಂಗಮೇಶ್ ಪಟ್ಟಣ ಸರ್ ಅವರು ಹೇಳುತ್ತಿದ್ದಾರೆ. ಅದಕ್ಕೆ ಈ ನಮ್ಮ ಸಂಗಮೇಶ್ ಪಟ್ಟಣ ಸರ್ ನಮ್ಮ ಮನೆಗೆ ಬಂದಾಗ ದುಡ್ಡು ಕೊಟ್ಟು ಪುಸ್ತಕ ಒಯ್ಯುವ ಒಂದು ಅರ್ಹತೆ ಕೂಡ ಅವ್ರ ಹತ್ರ ಇರಲಿಲ್ಲ. ಅಷ್ಟೊಂದು ಬಡತನದೊಳಗಿರುವಂಥ ವ್ಯಕ್ತಿ ಇವತ್ತು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಇಷ್ಟು ಇವತ್ತಿನ 200 ಜನರದೊಳಗೆ ನನಗೆ ಭಾಳ ಆತ್ಮೀಯರು ಇವರು. ನೀವೆಲ್ಲರೂ ಆತ್ಮೀಯರು, ಆದರೆ ಇವರ ಜೀವನ ನಾವು ಬರೀ ನಮ್ಮದೇ ಪ್ರಾಬ್ಲಮ್ ಆಯ್ತಲ್ಲೋ, ನಾವು ಬರೀ ಕೆಸೆಟ್ದೊಳಗೆ ಪಾಸ್ ಆಗಿಲ್ಲ ಅಂತೇಳಿ ನೀವು ಒದರಾಡಗತ್ತೀರಿ. ಇವ್ರಿಗೆ ಹೇಗೆ ಆಗಿರಬೇಕು? ಹತ್ತಿದ ನೌಕರಿ ಮೇಲಿಂದ ಗೌರ್ಮೆಂಟ್ ಡಿಸ್ಮಿಸ್ ಮಾಡ್ತದೆ ಅಂದ್ರೆ ಇದಕ್ಕಿಂತ ಅಪಮಾನ ಯಾವುದು ರೀ ಸಮಾಜದೊಳಗೆ? ಇದಕ್ಕಿಂತ ನೋವು ಯಾವುದು ರೀ? ಇವ್ರ ನಂಬರ್ ಕೊಡ್ತೀನಿ ನಾನು, ಇವ್ರ ಜೊತೆಗೆ ನೀವು ಮಾತಾಡ್ರಿ. ಅಂದಾಗ ನೀವು ಕೂಡ ಯಶಸ್ವಿಯಾಗ್ತೀರಿ. ಸಂಗಮೇಶ್ ಪಟ್ಟಣ್ಣ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ನನ್ನ ಜೀವನದೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿಗಳು ನೀವಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಕಾನ್ಫಿಡೆನ್ಸನ್ನು ಲೂಸ್ ಮಾಡದೆ ಕೆಸೆಟ್ ಪರೀಕ್ಷೆನ ನೀವು ಪಾಸ್ ಮಾಡಿ ತೋರಿಸಿದ್ರಿ. ನಿಮ್ಮ ಸಹನಶೀಲತೆಗೆ ನಾನು ಸಲಹೆ ಮಾಡುತ್ತೇನೆ, ನಿಮ್ಮ ತ್ಯಾಗಕ್ಕೆ ನಾನು ಸಲಹೆ ಮಾಡುತ್ತೇನೆ, ನಿಮ್ಮ ಪರಿಶ್ರಮಕ್ಕೆ ನಾನು ಸಲಹೆ ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಇನ್ನೊಬ್ಬರು ನಮ್ಮ ವಸಂತ ಸರ್ ಅವರು, ಇವರು ಇಂಡಿಯನ್ ಆರ್ಮಿಯಲ್ಲಿ ಸೋಲ್ಜರ್ ಆಗಿ ಸೇವೆ ಮಾಡುತ್ತಿದ್ದಾರೆ. ಆಸಾಮ್ ರಾಜ್ಯದ ನಥುಲಾ ಅಂತೇಳಿ ಒಂದು ಊರು, ನಥುಲಾ ಬಾರ್ಡರ್ ಚೀನಾ ಮತ್ತು ನಮ್ಮದು ಭಾರತದ ನಡುವೆ ಅರುಣಾಚಲ ಪ್ರದೇಶಗಳು ಬರ್ತಾರೆ, ಸಿಕ್ಕಿಂ ಆ ಸೈಡ್ ಆಸಾಮದೊಳಗೆ ಇವರು ಹೋಗಿ ಅಲ್ಲಿ ಇವರು ಕರ್ನಾಟಕದವರು, ಮೂಲತಃ ಕರ್ನಾಟಕದವರು, ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆರ್ಮಿದೊಳಗೆ ಇವರು ಸೋಲ್ಜರ್ ಆಗಿದ್ದಾರೆ. ಇವರು ಇನ್ನು 6 ಅವರ ಸೇವೆಯನ್ನು ಮುಗಿಯಲಿದೆ. 18 ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. 17 ಆಯಿತು, ಇನ್ನು 6 ಆಯ್ತು ಅಂದರೆ ಅವರು ರಿಟೈರ್ಮೆಂಟ್ ಆಗೋರದಾರೆ. ನೋಡಿರಿ ವಿದ್ಯಾರ್ಥಿ ಮಿತ್ರರೇ, ಜೀವನದೊಳಗೆ ಪ್ಲ್ಯಾನಿಂಗ್ ಇರಬೇಕು. ಯಾರು ನಿಯೋಜನೆಬದ್ಧವಾಗಿ ಪ್ರಿಪ್ರೇಷನ್ ಮಾಡುತ್ತಾರೆ ಅಂಥ ವ್ಯಕ್ತಿಗಳು ಜೀವನದೊಳಗೆ ಸಾಧನೆ ಮಾಡೇ ಮಾಡುತ್ತಾರೆ. ಇವರು ನಥುಲಾ ಬಾರ್ಡರಲ್ಲಿ ಅತ್ಯಂತ ಚಳಿಗಾಲದೊಳಗೆ ಆ ದೇಶ ರಕ್ಷಣೆಯನ್ನು ಮಾಡುತ್ತಾ, ನಾನು ಕೆಸೆಟ್ ಪರೀಕ್ಷೆ ಪಾಸ್ ಆಗಬೇಕು, ನಾನು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅನ್ನುವ ಗುರಿಯನ್ನು ಹೊತ್ತಿದಂಥ ವಸಂತ ಸರ್ ಅವರು. ಸಂಗಮೇಶ್ವರ್ ಅವ್ರದ್ದು ಇಂಗ್ಲೀಷ್ ಸಬ್ಜೆಕ್ಟ್, ವಸಂತ ಸರ್ ಅವರು ಇಂಗ್ಲೀಷ್ ಲಿಟ್ರೇಚರ್ ಸಬ್ಜೆಕ್ಟ್. ಎಲ್ಲರೂ ಅಂತಾರೆ ಇಂಗ್ಲೀಷ್ ಭಾಳ ಹಾರ್ಡ್ ಐತ್ರಿ ಸರ್, ಇಂಗ್ಲೀಷ್ ಓದೋದು ಆಗಂಗಿಲ್ಲ, ಏನು ಓದಬೇಕು ಎಷ್ಟು ಓದಬೇಕು ತಿಳಂಗಿಲ್ಲ. ಅಣ್ಣ ತಂಗಿ, ಇವ್ರದ್ದು ಕತೆ ಕೇಳು. ವಸಂತ ಸರ್ ಅವರು ಆರ್ಮಿ ವ್ಯಕ್ತಿಯಾಗಿ ದೇಶ ಸೇವೆ ಸಲ್ಲಿಸುತ್ತಾ ನನ್ನ ವಿಡಿಯೋಗಳನ್ನು ಅಲ್ಲಿ ಕುಳಿತು, ಎಲ್ಲಿ ನಥುಲಾ ಬಾರ್ಡರ್ ಕುಳಿತು ವಿಡಿಯೋಗಳನ್ನು ನೋಡಿ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಬರೀಬೇಕಂತೇಳಿ ಪ್ರೇರಣೆ ತೆಗೆದುಕೊಂಡಂಥ ದೇಶ ರಕ್ಷಕರು ಇವರು, ದೇಶ ಯೋಧರು ಇವರು. ಇವರಿಗೆ ನನ್ನ ದೊಡ್ಡ ಸಲಾಮ್. ಇವರು ಇಲ್ಲಿಂದನೇ ಆಸಾಮಕ್ಕೆ ನನ್ನ ಬುಕ್ಕನ್ನು ಪಡೆದುಕೊಂಡು ಓದಿ ಎಕ್ಸಾಮ್ ಬರೆದು ನಿನ್ನ ಕೆಸೆಟ್ ಎಕ್ಸಾಮಲ್ಲಿ ಇಂಗ್ಲೀಷ್ ಲಿಟ್ರೇಚರ್ದಲ್ಲಿ ಪರೀಕ್ಷೆ ಪಾಸ್ ಮಾಡಿದಂಥ ವ್ಯಕ್ತಿ. ಇವರೇನು ಹೇಳಿದರು, ಸರ್ ನಾನು ಜಾಸ್ತಿ ಓದಿಲ್ಲ ಸರ್, ಸ್ವಲ್ಪ ಓದಿದ್ದೆ, ನಿಮ್ಮ ವಿಡಿಯೋಗಳನ್ನು ನೋಡಿ ಆತ್ಮವಿಶ್ವಾಸ ಬಂದಿತ್ತು, ಆದರೆ ನನ್ನ ಉದ್ದೇಶ ಚೆನ್ನಾಗಿತ್ತು. ಎಕ್ಸಾಮ್ಗೆ ಹೋಗುವಾಗ ಆ ಎಕ್ಸಾಮ್ ಹಾಲಿನಲ್ಲಿ ಹೋಗೋಕ್ಕಿಂತ ಮುಂಚೆ ಒಬ್ಬರು ದೈವಿ ಒಂದು ಹುಡುಗಿ ನನಗೆ ಭೇಟಿಯಾಗಿದ್ದಳು, ಒಬ್ಬ ತಂಗಿ ಹುಡುಗಿ ಅವಳು ಭೇಟಿಯಾಗಿದ್ದಳು, ಅದೇನೋ ಗೊತ್ತಿಲ್ಲ, ಆ ತಂಗಿಯ ಆಶೀರ್ವಾದ. ಅವಳು ಎಕ್ಸಾಮ್ಗೆ ಹೋಗುವಾಗ ನನಗೇನೇನೋ ಹೇಳಿದ್ದಳು,
ಅವಳ ಒಂದು ಕೃಪೆಯಿಂದ, ಅವಳ ಒಂದು ಸಹಕಾರದಿಂದ, ಅವಳ ಒಂದು ಮಾರ್ಗದರ್ಶನದಿಂದ, ನಿಮ್ಮ ಒಂದು ಮಾರ್ಗದರ್ಶನದಿಂದ, ದೇವರ ದಯೆಯಿಂದ ನಾನು ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇನೆ ಸರ್ ಅಂತೇಳಿ ಆಸಾಮದಿಂದ ನನಗೆ ಫೋನ್ ಹಚ್ಚಿ ಕೃತಜ್ಞತೆಯನ್ನು ಹೇಳಿದರು. ಅವರೂ ಫೋನ್ ಕೂಡ ನಾನು ರಿಸೀವ್ ಮಾಡಿಲ್ಲ. ಕೊನೆಗೆ ಅವರು ಅದ್ಭುತವಾದ ಒಂದು ಮೆಸೇಜನ್ನು ನಾನು ಕಳಿಸಿದ್ರು. ವಿದ್ಯಾರ್ಥಿ ಮಿತ್ರರೇ, ದೇಶ ರಕ್ಷಣೆ ಮಾಡುತ್ತಾ ಒಂದು ವೇಳೆ ಕೆಸೆಟ್ ಓದಿ ಪ್ರೊಫೆಸರ್ ಆಗುವಂಥ ಕನಸು ಹೊಂದಿದ್ದರೆ ಇವರಲ್ಲವೇ ನಮಗೆ ಮಾರ್ಗದರ್ಶಕರು, ಇವರಲ್ಲವೇ ನಮಗೆ ಸ್ಫೂರ್ತಿ, ಇವರಲ್ಲವೇ ನಮಗೆ ಪ್ರೇರಣೆ ಕೊಡುವಂಥ ವ್ಯಕ್ತಿಗಳು. ವಸಂತ ಸರ್, ನಿಮಗೆ ದೊಡ್ಡ ಒಂದು ಪ್ರಣಾಮ. ಅದಾದ ನಂತರ ನಮ್ಮ ರಾಜೀವ್ ಸರ್ ಅವರು, ರಾಜೀವ್ ನಾಗರಾಳೆ ಸರ್, ಇವರು ಬೆಳಗಾವಿದವರು, ಇವರು ರಿಟೈರ್ಡ್ ಸೋಲ್ಜರ್, ಇವರು ಕೂಡ ಜಮ್ಮು ಕಾಶ್ಮೀರದಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದವರು. ಇವರು ಯಾರು? ರಾಜೀವ್ ಸರ್ ಅವರು. ಮತ್ತು ಇವರು ನನಗೆ ಯಾಕೆ ನಂಬಿಕೆ ಅಂದರೆ, ನಾನು ಆಸಾಮದೊಳಗೆ ನಡೆದಿದ್ದ ಘಟನೆಯನ್ನು ನಾನು ಯೂಟ್ಯೂಬ್ದೊಳಗೆ ಹೇಳಿದ್ದೆ. ಆಮೇಲೆ ಇವರು, ವಸಂತ ಸರ್, ಸರ್ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಅದ ನೋಡಿರಿ ಅಂತೇಳಿ. ನಾನು ಇಲ್ಲಿಂದ ಕಲ್ಕತ್ತಕ್ಕೆ ಹೋಗಿದ್ರಿ. ಕಲ್ಕತ್ತದೊಳಗೆ ಎರಡು ರೈಲ್ವೆ ಸ್ಟೇಷನ್ ಅದಾವೆ. ಹಾಂ, ಇನ್ನೊಂದು ಯಾವ ನಾರ್ತ್ ಈಸ್ಟ್ ಕಡೆ ಹೋಗುವಂಥ ಈಶಾನ್ಯ ಭಾರತಕ್ಕೆ ಹೋಗೋದು ಶಿಯಾಲ್ದ ಅಂತ ಒಂದು ರೈಲ್ವೆ ಸ್ಟೇಷನ್. ಆ ಶಿಯಾಲ್ದಾಯಿಂದ ನಾನು ಶಿಲಿಗುಡಿಗೆ ಹೋಗಿದ್ದೆ. ಶಿಲಿಗುಡಿಯಿಂದ ಆಸಾಮಕ್ಕೆ ಗುವಾಹಟಿಗೆ ಹೋಗಿದ್ದೆ. ಗುವಾಹಟಿ ರೈಲ್ವೆ ಸ್ಟೇಷನ್ದೊಳಗೆ ಇಳಿದ ತಕ್ಷಣ ಅಲ್ಲಿ ಮುಂದೆ ಒಂದು ದೊಡ್ಡ ಕ್ಯಾಂಪ್ ಐತಿ. ಹಿಂಗೆ ನಮ್ಮ ದೇಶದ ಏನು ಸೈನಿಕರದ ನೋಡ್ರಿ, ಆ ಈಶಾನ್ಯ ಭಾಗದೊಳಗೆ ಡ್ಯೂಟಿ ಮಾಡಬೇಕಾದ್ರೆ ಅಲ್ಲೊಂದು ದೊಡ್ಡ ಅವ್ರದ್ದು ಕ್ಯಾಂಪ್. ಆ ಕ್ಯಾಂಪ್ದೊಳಗೆ ಅವರೆಲ್ಲ ಅಲ್ಲೇ ಇರ್ತಾರೆ ರೀ. ಅಲ್ಲಿಂದನೇ ಅವರೆಲ್ಲ ಡಿಸ್ಪ್ಯಾಚ್ ಆಗೋದು, ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಸೇವೆ ಸಲ್ಲಿಸೋದ್ರು. ಆ ಒಂದು ಸೈನಿಕರಿಗೆ ಇರುವಂಥ ದೊಡ್ಡ ಮನೆಗೆ ಒಂದು ಹೆಸರನ್ನು ಬರೆದಿದ್ದಾರೆ. ಹೋಮ್ ಅವೇ ಫ್ರಮ್ ಹೋಮ್ ಅಂತೇಳಿ ಇಂಗ್ಲೀಷ್ ಒಳಗೆ ಐತ್ರಿ. ಹೋಮ್ ಎಚ್ ಓ ಮಿ ಹೋಮ್, ಹೋಮ್ ಅವೇ ಫ್ರಮ್ ಹೋಮ್, ಮನೆ ಇದೊಂದು ಮನೆ, ದೂರ ಮಾಡಿದ ಹೋಮ್ ಅವೇ ಫ್ರಮ್ ಹೋಮ್, ಹೋಮ್ ಅವೇ ಫ್ರಮ್ ಹೋಮ್, ಇದು ಎರಡನೇ ಮನೆ ಅಂತೇಳಿ ಅದಕ್ಕೆ ಕರೀತಾರೆ. ಅಲ್ಲಿ ಅವರೆಲ್ಲರೂ ಸೈನಿಕರು, ಸಿಕ್ಕಾಪಟ್ಟೆ ಸೈನಿಕರು, ಒಂದು ಎಷ್ಟೋ ಜನ ಭರಪೂರ ಇದ್ರಿ. ಅದು ನೋಡಿ ನನಗೆ ಮೈ ಖುಷಿಯಾಗಿ, ನಾ ಏನು ಮಾಡೀನಿ ರೀ, ಓಡೋಡೋಡೋಡು ಹೋಗೇನ್ರಿ ರೈಲ್ವೆ ಸ್ಟೇಷನ್ ಮುಂದೆ ಹೋಗಿ. ನನಗೇನು ಗೊತ್ತ್ರಿ, ನಾನು ಏನು ಮಾಡೀನಿ, ಮೊಬೈಲ್ ಒಳಗೆ ಹಿಂಗೆ ದೂರಿಂದ ಹಿಂಗೆ ಗಾಡಿ ಹರ್ಯಾರಿ ಅವ್ರದ್ದು ಫೋಟೋ ತೆಗಿಲಿಕತ್ತೀನಿ ರೀ ಅಂದ. ಈ ಊರಾಗ ಬಂದು ತೋರಿಸ್ಬೇಕು ನಾ ಇದು ನೋಡೇನು ಅಂತ. ಹ್ಞೂ, ನಾ ಫೋಟೋ ತೆಗಿಲಿಕತ್ತೀನಿ ರೀ. ಫೋಟೋ ತೆಗಿಯುವಾಗ ಹಿಂದಿನ ಒಬ್ಬ ಓಡೋಡೋಡೋಡು ಬಂದು ಕೈಯಾಗ ಹಿಂಗೆ ಗನ್ ಮಿಷಿನ್ ಇರ್ತದೆ ರೀ, ಗನ್ ಮಿಷಿನ್ ಹಿಂಗೆ ಉಲ್ಟಾ ತೊಗೊಂಡು ಬಿಟ್ರೆ ಹಿಂಗೆ ಕೈ ತಳ ನನ್ನ ಸೀಟಿನ ಮೇಲೆ ಹೊಡೆದ್ರಿ. ಹಿಂಗೆ ಹೊಡೆದ್ರೆ ಹಿಂಗೆ ದರಿನೇ ಬಿದ್ದು, ಯವ್ವ ಅದು ಯವ 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 ಯಾಕೆ ಹೊಡೆದ್ರಿ, ಏ ಕಾ ಕ್ಯಾಬೆ ತಳ ಹಿಂಗೆ ಹೊಡೆದ್ರು. ನನಗೆ ಹೊಡೆದು ಹಂಗೆ ಜಪ್ತಿ ಮಾಡಿದ್ರು, ತುಮ್ ಕೌನ ಕೌನ ಆತಂಕವಾದಿ ಹೇ, ಆತಂಕವಾದಿ ಯಪ್ಪ ಮೈ ಆತಂಕವಾದಿ ನೈ ಹ್ಞೂ ಸಬ್ ತು ಆತಂಕವಾದಿ ಇದರ ಕ್ಯೂ ಆಯ ಕ್ಯೂ ಫೋಟೋ ಖಿಂಚನಾಯೇ ಸಬೀಕಾ ಕ್ಯೂ ಫೋಟೋ ಖಿಂಚನಾಯ್ ಅತ್ತು ಮತ್ತೊಂದು ಬಿಟ್ಟರೆ ಏಟ ಸಾಹೇಬ್ ಸಾಹೇಬ್ ಮೈ ಸ್ಟೂಡೆಂಟು ಸಾಹೇಬ್ ತು ಸ್ಟೂಡೆಂಟ್ ದಿಕ್ತಾಯೇ ನಾಯ್ ಸಾಹೇಬ್ ಮೈ ಟೀಚರು ಅಬೇ ತು ಟೀಚರೇ ಅಭಿ ಸ್ಟೂಡೆಂಟ್ ಬೋಲೋ ಅಭಿ ಟೀಚರ್ ಬೋಲೋ ಮತ್ತೊಂದು ಬಿಟ್ಟರೆ ಏಟವು ಓ ನಮ್ಮ ದೇಖೋ ಭಯ ಮೈ ಮೈ ಕರ್ನಾಟಕ 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 ಮೈ ಕರ್ನಾಟಕ ಹ್ಞೂ ಅಂದ್ರಿ. ಅಂದ ತಕ್ಷಣ ತೆರೆ ಆಧಾರ್ ಕಾರ್ಡ್ ದಿಕ್ಕೋ ಮಹಾರಾಷ್ಟ್ರ ತು ಕರ್ನಾಟಕಕ್ಕೆ ಮಹಾರಾಷ್ಟ್ರ ಹಿಂಗೆ ಅನ್ನೋದ್ರೊಳಗೆ ರೀ ಏನು ಒಯ್ದು ಹಿಡ್ಕೊಂಡು ಒಯ್ದ್ರು ಹ್ಞೂ ಒಳಗೆ ಚಲೋ ಹೊಡೆದ್ರು. ಇಲ್ರಿ ನೈ ನಾಯೋ ಸರ್ ಮೈ ಮೇ ಮೀ ಮಹಾರಾಷ್ಟ್ರ ಚ ಓ ಸರ್ ಮೀ ಮಹಾರಾಷ್ಟ್ರ ಚ ಫೋಟೋ ಕಾಡ್ಲೋ ಸರ್ ಫೋಟೋ ಕಶಾಲ ಕಾಡ್ಲತ್ತಂದ್ರು ಫೋಟೋ ಕ್ಯೂ ಖೆಂಚ ತುಮ್ ಸರ್ ಮುಂಜೆ ಬಹುತ್ ಅಚ್ಚಲಾಗೈಸಿಲೆ ಅರೆ ಅಷ್ಟು ಅನ್ನೋದೊಳಗೆ ನಾನು ಮಹಾರಾಷ್ಟ್ರ ಇದೆ ಅಂದ್ರೆ ಇಲ್ಲಿ ಒಬ್ಬ ಸಾಂಗ್ಲಿ ಜಿಲ್ಲೆಯದು ಸೋಲ್ಜರ್ ಅಲ್ಲಿದ್ದರಿ ಎಲ್ಲ ಹಿರಿಡೋದಾಗ ಎಲ್ಲ ನೋಡಿದ್ರು ಸರ್ ಮೈ ಎಕ್ಸಾಮ್ ಲಿಖನಿಕ್ಲೆ ಆಯಾವ ಸರ್ ಹೇ ಮೇರ ಕಾರ್ಡ್ ಇದಕ್ಕೆ ಹಾಲ್ ಟಿಕೆಟ್ ಎಕ್ಸಾಮ್ ಅಷ್ಟೆಲ್ಲ ಚೌಕಾಶ್ ಮಾಡಿ ಜಾವ್ ಬಂದೆ ಜಾವ್ ಅಂತಂದ್ರು ಹೋಗು ತಿರುಗಿದ್ರು ನೈ ಅನ್ನಕ ಅಂತಂದ್ರು ಅವರು ಹ್ಞೂ ಆಯ್ತು ಮತ್ತು ಹೋಗಿ ಎಕ್ಸಾಮ್ ಬರೆದ್ರೆ ನಾನು ಆಸಾಮ್ ಗುವಾಹಟಿ ಒಳಗೆ ಇಷ್ಟೆಲ್ಲ ಕತೆ ಆಗಿದ್ರಿ ಅವು ಇವರಿಗೆಲ್ಲ ಗೊತ್ತಾಯ್ತು ವಸಂತದ್ದು. ಆಮೇಲೆ ಯಾವಾಗ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಲ್ಲಿ ಅಲ್ಲಿ ಜಮ್ಮು ಕಾಶ್ಮೀರದೊಳಗೆ ಮೊಬೈಲ್ ರೇಂಜೇ ಬರಂಗಿಲ್ಲ ರೀ. ಇಲ್ಲಿದ ಅಲ್ಲಿ ಹೋಗಿ ತಕ್ಷಣ ಮೊಬೈಲ್ ರೇಂಜ್ ಬರಂಗಿಲ್ಲ. ನಾನು ಅಲ್ಲಿ ಹೋಗಿ ಫೋನ್ ಹಚ್ಚಿ ಹತ್ತಲಿಕತ್ತೀನಿ, ಫೋನ್ ಹತ್ತಲಿಕ್ಕೆ ಈ ಕಡೆ ನಮ್ಮ ಮನೆಯವ್ರಿಗೆ ಫೋನ್ ಹತ್ತೋದು ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಔಟ್ಸೈಡ್ದವ್ರು ಇದ್ದೀವಿ, ಹೀಗಾಗಿ ಜಮ್ಮು ಕಾಶ್ಮೀರದೊಳಗೆ ಬೇರೆ ಸ್ಟೇಟದ ವ್ಯಕ್ತಿಗಳು ಹೋಗಿದ ಮೇಲೆ ಅವರಿಗೆ ಫೋನ್ ಹತ್ತುವುದಿಲ್ಲ. ಅಲ್ಲಿ ಲೋಕಲ್ ಜನರದ ಮಾತ್ರ ಮೊಬೈಲ್ ಇರಬೇಕು. ನಾನೇನು ಮಾಡೀನಿ ಅಲ್ಲಿ ಬಸ್ಸಿನೊಳಗೆ ಕುಳಿತು ಅದು ಫೋಟೋ ಇನ್ನೊಂದು ಬಲ್ಲದ ಆ ಬಸ್ಸೊಳಗೆ ಎಲ್ಲ ಜನ ಕೂತಾರ್ರಿ, ಆ ಸಿಖ್ ಜನ ಅದರೆಲ್ಲ. ನಾನು ಅವರು ಸುಮ್ಮ ಕ್ಲಿಕ್ ಅಂತ ಒಂದು ಫೋಟೋ ತೆಗೆದೆ. ಕ್ಲಿಕ್ ಫೋಟೋ ತೆಗೆದಳ ಇದ್ರೆ ಒಬ್ಬರು ಸೋಲ್ಜರ್ ಇದ್ರು, ಅವನು ಒಂದು ಬಿಟ್ಟೇಟನ್ನ ಕ್ಯೂ ಫೋಟೋ ಖಿಂಚ ಸಬೀಕ
ತು ಆತಂಕ ಕ್ಯೂ ನಾಯಿ ಸರ್ ಮತ್ತೆ ಮಾರು ಕ್ಯೂ ಫೋಟೋ ನಿ ಕ್ಯೂ ಫೋಟೋ ಖೇಚಾ ಇಸ್ ಬಸ್ ಮೇ ಅಂತಂದರು. ಈ ಬಸ್ಸಿನೊಳಗೆ ಫೋಟೋ ಯಾಕೆ ತೆಗೆದು ಹೇಳು ನೀನು? ಇಲ್ಲ ಸರ್, ನನಗೆಲ್ಲ ಬೇರೆ ಬೇರೆ ಜನ ಕಾಣಿಸಿದಂತೆ ಫೋಟೋ ತೆಗೆದಿನಿ ಸರ್. ಮೈ ಎಕ್ಸಾಂಪಲ್ಗೆ ಅವ್ರು ಏನಂದರು, ಏ ಹುಚ್ಚಿಗಿದ್ದು ಫೋಟೋ ತೆಗಿಬಾರ್ದು ಹಂಗೆ, ನಮಗೇನು ಅನಿಸ್ತೈತಿ ಇದು ಬಸ್ ಫುಲ್ ಐತಿ, ಇದರೊಳಗೆಲ್ಲ ಜನ ಅದರ, ಈ ಬಸ್ ಫುಲ್ ಅದ ಅಂತ ತಿಳ್ಕೊಂಡು ನೀನು ಫೋಟೋ ತೆಗೆದು ಆತಂಕವಾದಿಗಳಿಗೆ ಕಳಿಸಿ ಅವ್ರ ಕಡೆಯಿಂದ ನಾ ಈ ಬಸ್ಸಿನ ಮೇಲೆ ಅಟ್ಯಾಕ್ ಮಾಡತ್ತಾರ, ನಿನಗೆ ಗೊತ್ತಾಗಂಗಿಲ್ಲೇನೋ ಕತ್ತೆ ಅಂತೇಳಿ ಹಿಂದಿದೊಳಗೆ ಬಳಿದ್ರು, ತಪ್ಪಾಯ್ತೀರಿ ಅಂತೇಳಿ ಮತ್ತೆ ಅಲ್ಲಿ ಕಾಲು ಹಿಡಿದೆ, ಮತ್ತು ಹೋಗಿ ಎಕ್ಸಾಮ್ ಬರೆದು ಬಂದೆ. ಎರಡು ಸಲ ಸೋಲ್ಜರ್ ನನಗೆ ಬಿಟ್ಟರೆ ಏನು ಇದು. ಇವರು ರಾಜೀವ್ ಸರ್, ಇವರು ಸೋಲ್ಜರ್, ಇವರು ಬೆಳಗಾವಿದವರು, ಇವರು ಗ್ರೇಟ್ ರಿಟೈರ್ಡ್ ಆಗಿ ವಾಪಸ್ ಬಂದರೆ ಬೆಳಗಾವಿಗೆ 18 ವರ್ಷ ಸೇವೆ ಸಲ್ಲಿಸಿ. ಆಮೇಲೆ ನಾನು ವಿಡಿಯೋನ ನೋಡಿದ್ದಾರೆ ಅವರು, ನೋಡಿ ಬುಕ್ಕನ್ನು ತೊಗೊಂಡ್ರು, ಬುಕ್ ತೊಗೊಂಡು ಸುಮ್ಮನೆ ಕೂಡಬೇಕಲ್ಲ, ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ಬರೆದ್ರು ಪಾಸ್ ಆದರು, ಕರ್ನಾಟಕ ಸೆಟ್ ಎಕ್ಸಾಮನ್ನು ಬರೆದ್ರು ಪರೀಕ್ಷೆ ಪಾಸ್ ಆದರು. ಗ್ರೇಟ್ ವಸಂತ್ ರಾಜೀವ್ ನಾಗರಾಳ್ ಸರ್, ಇವರ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್, ಇವ್ರ ನಂಬರ್ ಕೂಡ ನಾನು ಕೊಡ್ತೀನಿ ಅವ್ರಿಗೆ ಫೋನ್ ಹಚ್ಚಿ, ದಯವಿಟ್ಟು ಅವ್ರಿಗೆ ನೀವು ಎಲ್ಲರೂ ಕೃತಜ್ಞತೆ ಮತ್ತು ಧನ್ಯವಾದ ಹೇಳಬೇಕು. ಅದಾದ ನಂತರ ತಿಪ್ಪೇಶ ಸ್ವಾಮಿ, ತಿಪ್ಪೇಶ ಸ್ವಾಮಿ ಇವರು ಫಿಸಿಕಲ್ ಎಜುಕೇಷನ್ ಸಬ್ಜೆಕ್ಟ್, ಇವರು ಏನಪ್ಪ ಭಾಳ ಭಾಳ ಒಳ್ಳೆಯವ್ರ ಮನುಷ್ಯರು, ಚಿತ್ರದುರ್ಗದವರು ತಿಪ್ಪೇಸ್ವಾಮಿ. ಇವ್ರು ಏನು ಕೆಲಸ ಮಾಡ್ತಾರೆ ಗೊತ್ತದ್ರಿ? ಪೋಸ್ಟ್ ಆಫೀಸದೊಳಗೆ ಪೋಸ್ಟ್ಮನ್ ಅಂತೇಳಿ ಕೆಲಸ ಮಾಡ್ತಾರೆ, ಪರ್ಮನೆಂಟ್ ಪೋಸ್ಟ್ ಅಲ್ಲ, ಪೋಸ್ಟ್ಮನ್ನದೊಳಗೆ ಅಂಚೆ ಇಲಾಖೆದೊಳಗೆ ಪೋಸ್ಟ್ಮನ್ ಆಗಿ ಸೇವೆ ಸಲ್ಲಿಸುತ್ತಾ ಕೆಸೆಟ್ ಎಕ್ಸಾಮನ್ನು ಬರೆದು ಪರೀಕ್ಷೆ ಪಾಸ್ ಆದವರು. ಇವರು ನಮ್ಮ ಸಿದ್ಧಗಂಗಾ ತಾಯಿ, ಸಿದ್ಧಗಂಗಾ ತಾಯಿ. ಇವ್ರ ಸಬ್ಜೆಕ್ಟ್ ಇಂಗ್ಲೀಷ್. ಇವರು ಹುಮನಾಬಾದ್, ಇಲ್ಲಿ ಬೀದರ್ ಜಿಲ್ಲೆ ಹುಮನಾಬಾದದಲ್ಲಿ ಟ್ರಾಫಿಕ್ ಪೊಲೀಸಾಗಿ ಕೆಲಸ ಮಾಡ್ತಾರೆ. ಚಿನ್ ಯಾರು ಬಂದವರಿಗೆಲ್ಲ ಹಿಡಿತಾರೆ ಅವರು, ಪೊಲೀಸರು ಅದರ ಭಾಳ ಕಡಕರ್ ಅದರ ಅವರು. ಲೈಸೆನ್ಸ್ ನಿಕಾಲೋ ನೈನ್ ನಿಕಲ್ತಿ ಅಂದ್ರೆ ಜಾಡಿಸಿ ಬಿಡ್ತಾರೆ ಏಟ್ ಬೆನ್ನ ಹತ್ತಿ. ಭಾಳ ಕಡಕ್ ಲೇಡಿ ಸಿಂಗಮ್ ಅಂತಾರೆ ಇವರಿಗೆಲ್ಲರು, ಭಾಳ ಕಡಕ್ ಅದ್ರ ಮೇಡಮ್ ಸಿದ್ಧಗಂಗಾ ಮೇಡಮ್. ಹ್ಞೂ, ಪೊಲೀಸರಿದ್ದು ಲೇಡಿ ಪೊಲೀಸ್ ಆಗಿ ಟ್ರಾಫಿಕ್ದಲ್ಲಿ ಮಾಡುತ್ತಾ ಇವರು ಕೆಸೆಟ್, ಅದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಆಗ್ತಾರಲ್ರಿ, ಇವ್ರಿಗೆ ತೊಂದರೆ ಅಲ್ಲವೇ? ಸಿದ್ಧಗಂಗಾ ತಾಯಿ ಏನು ಬ್ರಿಲಿಯಂಟ್ ಅದಾರ ಅವರು. ಅವರಂದ್ರೆ ಅಮ್ಮ ಮತ್ತು ಪೊಲೀಸ್ ಯಾಕೆ ಆಗಿರಿ ನೀವು, ಟ್ರಾಫಿಕ್ ಪೊಲೀಸ್ ಯಾಕೆ ಆಗಿರಿ ನೀವು? ಸರ್ ಮೊದಲು ಯಾವುದೇ ಒಂದು ಹುದ್ದೆ ಸಿಗಬೇಕಂತೇಳಿ ಮಾಡೀವಿ ಸರ್, ಆದರೆ ನಮಗೆ ಕನಸು ಏನು ಗೊತ್ತೈತ್ರಿ, ನಮಗೆ ಕನಸು ಪ್ರೊಫೆಸರ್ ಆಗೋದೈತಿ, ನಾನು ಪ್ರೊಫೆಸರ್ ಆಗಬೇಕಂತೇಳಿ. ಇವರೆಲ್ಲರೂ ಪ್ರೊಫೆಸರ್ ಆಗುವ ವ್ಯಕ್ತಿಗಳ ಕನಸು ಇಟ್ಟವರೇ ಇವರು. ಗ್ರೇಟ್ ಸಿದ್ಧಗಂಗಾ ತಾಯಿ, ದೇವ್ರ ಹೆಸರು ನಿಮಗೆ ಇಟ್ಟರಮ್ಮ, ಭಾಳ ಗ್ರೇಟ್ ಅಮ್ಮ, ನಿಮಗೆ ನಮಸ್ಕಾರ ನಂದು. ಹಾಂ ಸಿದ್ಧಗಂಗಾ ತಾಯಿ ನಮಸ್ತೆ ಅಮ್ಮ, ಟ್ರಾಫಿಕ್ ಪೊಲೀಸ್ ಮೇಡಮ್. ಆಮೇಲೆ ಬಸವರಾಜ್ ಸರ್ ಅಂತೇಳಿ, ಬಸವರಾಜ್ ಸರ್ ಇಷ್ಟು ಬ್ರಿಲಿಯಂಟ್ ಮನುಷ್ಯ ಅದ ರೀ, ಇವರು ಭಾಳ ಅದ್ಭುತ, ನಮ್ಮ ಎಲ್ಲರದೊಳಗೆ ಇವ್ರ ಹಣೆ ಬರ ಭಾಳ ಚಲೋ ಅದ ರೀ. ಯಾಕಂದ್ರೆ ಇವರು ಜೀವಂತ ದೇವರನ್ನು ಭೇಟಿಯಾಗಿ ಬಂದವರು. ಹೌದು, ಜೀವಂತ ದೇವರು ಯಾರ್ರೀ? ನಮ್ಮ ನಿಮ್ಮೆಲ್ಲರ ಕಣ್ಮಣಿ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸರ್ ಅವರು. ಇವರು ಕನ್ನಡದ ಕೋಟ್ಯಾಧಿಪತಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಿದ್ದರು, ಕನ್ನಡದ ಕೋಟ್ಯಾಧಿಪತಿ ಅಪ್ಪು ಸರ್ ಅವರು. ಆ ಕಾರ್ಯಕ್ರಮದೊಳಗೆ ನಮ್ಮ ಬಸವರಾಜ ಸರ್ ಸೆಲೆಕ್ಷನ್ ಆಗಿದ್ದರು. ಸೆಲೆಕ್ಷನ್ ಆಗಿ ಅಲ್ಲಿ ಇದಕ್ಕೆ ಹೋಗ್ತಾರೆ ಅವರು ಕಾರ್ಯಕ್ರಮದೊಳಗೆ, ಆ ಇದರೊಳಗೆ ಕನ್ನಡದ ಕೋಟ್ಯಾಧಿಪತಿದೊಳಗೆ ಅಲ್ಲಿ ಹೋಗಿ ಅಲ್ಲಿ ಆಟ ಆಡ್ತಾರೆ. ಆಟ ಆಡಿ ಅಲ್ಲಿ ಅವ್ರು ಗೆಲ್ಲಲಿಲ್ಲ, ಕೋಟ್ಯಾಧಿಪತಿ ಆಗಲಿಲ್ಲ, ಆದರೆ ಆಟ ಆಡಿದ್ರು ಅವರು. ಆ ಅನೇಕ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಟ್ಟವರು. ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದ ಪಡೆದು, ಬಸವರಾಜ್ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿದೆ, ಇವರು ದಾವಣಗೆರೆಯವರು, ಆ್ಯಕ್ಚುಲಿ ಇವರು ಪೊಲೀಸಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರೇನಂದರು ಸರ್, ನಾನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾಯಿದ್ದೀನಿ, ಆದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇಂಟ್ರೆಸ್ಟ್ ಐತಿ ಪ್ರೊಫೆಸರ್ ಆಗೋದು. ನಾನು ಅನೇಕ ಎಕ್ಸಾಮ್ಗಳನ್ನು ಬರೆದಿದ್ದೀನಿ, ಪ್ರತಿ ಸಲ ಫೇಲು, ಸಾಲು ಸಾಲಾಗಿ ನಾನು ಫೇಲಾಗಿದ್ದೇನೆ ಸರ್. ಆದರೆ ನಿಮ್ಮ ವಿಡಿಯೋದಿಂದ, ನಿಮ್ಮ ಮಾತಿನಿಂದ ನಾನು ಪ್ರೇರಣೆ ಪಡೆದುಕೊಂಡು ನಾನು ಕೆಸೆಟ್ ಎಕ್ಸಾಮನ್ನು ಪಾಸ್ ಮಾಡಿದ್ದೀನಿ, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಪಾಸ್ ಮಾಡಿದ್ದೀನಿ ಅಂತೇಳಿ ನಮ್ಮ ಬಸವರಾಜ್ ಸರ್ ಅವರು ಹೇಳಿದ್ರು. 165 ಮಾರ್ಕನ್ನು, ಅಯ್ಯೋ ಭಾಳ ಅದ್ಭುತ. ಬಸವರಾಜ್ ನಿಮಗೆ ದೊಡ್ಡ ಸಲಾಮ್, ಯಾಕೆಂದರೆ ನೀವು ಪುನೀತ್ ರಾಜ್ಕುಮಾರ್ ಸರನ್ನು ಭೇಟಿಯಾದಂಥ ವ್ಯಕ್ತಿ, ದೇವತಾ ಮನುಷ್ಯನನ್ನು ನೀವು ಭೇಟಿಯಾಗಿದ್ದಿರಿ. ಅದಾದ ನಂತರ ನಮ್ಮ ಯಾರು ವಿಶ್ವ ಪ್ರಮೋದ ಸರ್, ಇವರು ಈ ಎಲ್ಲ ಲಿಸ್ಟ್ದೊಳಗೆ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಇವರು, ವಿಶ್ವ ಪ್ರಮೋದ ಸರ್. ಇವರು ದಿಲ್ಲಿ ಒಳಗೆ UPSC ಪರೀಕ್ಷೆಯನ್ನು ಬರೀತಾ ಇದ್ದಾರೆ, 4 ಅಟೆಂಪ್ಟನ್ನು ಬರೆದಿದ್ದರು ಫೇಲಾಗಿದ್ದರು, ಈಗ 5ನೇ ಅಟೆಂಪ್ಟ್ ಇವರು ಬರೀತಾ ಇದ್ದಾರೆ. ತುಂಬ ಬುದ್ಧಿವಂತ ವ್ಯಕ್ತಿ. ಅವ್ರ ಮುಖ ನೋಡಿದ ತಕ್ಷಣ ನಾನು ಅಂದೆ, ಸರ್ ನೀವು IAS ಅಧಿಕಾರ ಆಗ್ತೀರಿ ನೋಡಂತೇಳಿ. ಅಷ್ಟೊಂದು ಗಾಂಭೀರ್ಯ, ಅಷ್ಟೊಂದು ಮುಖದ ಮೇಲೆ ತೇಜು, ಅಷ್ಟೊಂದು ಸಬ್ಜೆಕ್ಟ್ ಮೇಲೆ ಕಮಾಂಡು.
ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ 204 ಮಾರ್ಕ್ಸ್ ಇವರಿಗೆ ಬಂದಿವೆ. ನಾನು ನಿಮ್ದು ಏನು 28ನೇ ತಾರೀಕಿಗೆ ಕೆಸೆಟ್ ರಿಸಲ್ಟ್ ಆಯ್ತಲ್ಲೋ, ಅವತ್ತು ರಾತ್ರಿ ನಾನು ವಿಡಿಯೋ ಮಾಡ್ತಾ ಇದ್ದೆ, ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತೇಳಿ. ಆ ಟೈಮ್ದೊಳಗೆ ರಾತ್ರಿ 12 ಗಂಟೆಗೆ ಇವರು ನನಗೆ ಫೋನ್ ಮಾಡಿದರು, ಅವ್ರ ಬಗ್ಗೆ ನಾನು ಹೇಳೇನಿ. ಇವರು ಕೂಡ ಅದ್ಭುತ ವ್ಯಕ್ತಿಗಳು. ವಿಶ್ವ ಪ್ರಮೋದ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ನಮ್ಮ ಸಂಗಮ್ಮ, ಯಾದಗಿರಿ ಅಮ್ಮ, ಎರಡೂ ಕಾಲಿಲ್ಲದ ತಂಗಿ, ಅವಳಂತೂ ನಿಮ್ಗೆಲ್ಲರಿಗೂ ಸ್ಫೂರ್ತಿ ಸ್ಫೂರ್ತಿ ಸ್ಫೂರ್ತಿ. ಇಂಗ್ಲೀಷ್ ಬರಲಾರ್ದ ಅಮ್ಮ ಅವಳು ಹೆಮ್ಮೆ ಅಂತ ಹೇಳಿದ್ರು ಸರ್, ನನಗೆ ಇಂಗ್ಲೀಷ್ ಬರೋದಿಲ್ಲ. ಇಂಗ್ಲೀಷ್ ಬರೋಂಗಿಲ್ಲ ಅಂದ್ರೂ ಎನ್ ಇ ಟಿ ನೆಟ್ ಎರಡು ಸಲ ನೆಟ್ ಪರೀಕ್ಷೆ ಪಾಸಾದರು, ಎರಡು ಬಾರಿ ಜಿ ಆರ್ ಎಫ್ ಅನ್ನು ಪಡೆದರು. ನಿನ್ನ ಕೆಸೆಟ್ ಎಕ್ಸಾಮು 108 ರ್ಯಾಂಕ್ ಇಡೀ ಕರ್ನಾಟಕದೊಳಗೆ, 182 ಮಾರ್ಕ್ಸ್ ತೊಗೊಂಡು 108 ರ್ಯಾಂಕ್ಗಳನ್ನು ಪಡೆದು ಅಕ್ಕಲ್ಕೂಟಕ್ಕೆ ಬಂದು ನನಗೆ ಸನ್ಮಾನ ಮಾಡಿ ಹೋಗಿ ನನಗೆ ಆಶೀರ್ವಾದ ಮಾಡಿದಂಥ ನಮ್ಮ ಸಂಗಮ್ಮ. ನನ್ನ ಜೀವನದೊಳಗೆ ಯಾವಾಗಲೂ ಇವರನ್ನು ನಾನು ಗೌರವ ಮಾಡ್ತೇನೆ. ಅಷ್ಟೊಂದು ಸಂಗಮ್ಮನ ಜೀವನ ಅದ್ಭುತ ಜೀವನ. ನಾವು ಏನು ಮಾಡ್ತೀವಿ, ನಮಗೆಲ್ಲ ಇದ್ರೂ ಮತ್ತೆ ಅಳ್ಕೋತ ಕೂಡ್ತೇವಲ್ರಿ, ಇವಳು ಹೇಗೆ ಮಾಡಬೇಕು? ಎಲ್ಲರೇ ನಾವು ಓಡಾಡು ಹೋಗ್ತೀವಿ, ಇವಳು ಶರೀರ ಎಳೆದು ನಡೆಯುತ್ತಾಳೆ. ಅಳದು ನಿನ್ನ ಅವ್ರು ಹೇಳಿದ ಮಾತಿನೊಳಗೆ, ಸರ್ ದೇಹಕ್ಕೆ ಮಾತ್ರ ಅಂಗವಿಕಲ ಇದೆ, ಬುದ್ಧಿಗೆ ಮನಸ್ಸಿಗೆ ಪ್ರಯತ್ನಕ್ಕೆ ಅಂಗವಿಕಲ ಅಲ್ಲ ಅಂತೇಳಿ. ಗ್ರೇಟ್ ಅಮ್ಮ. ಅದಾದ ನಂತರ ಇವಳು ನಮ್ಮ ಅಶ್ವಿನಿ ಮಾಲಿ ಪಾಟೀಲ್, ಕಲಬುರಗಿ ಹುಡುಗಿ, ಎರಡೂ ಕಣ್ಣು ಇಲ್ಲದ ಹುಡುಗಿ. ಇವಳಿಗೆ ಕಣ್ಣುಗಳಿಲ್ಲ, ಅದರ ದೃಷ್ಟಿ ಇದೆ. ನನ್ನ ಜೀವನದೊಳಗೆ ಇವರೇ ನನ್ನ ದೇವರು, ಇವರಿಗೆ ನಾನು ದೇವರಂತೇಳಿ ಕರಿತೀನಿ. ನೋಡಿ ಅಣ್ಣವರು, ರಾಜ್ಕುಮಾರ್ ಅಣ್ಣವರು, ಅವರು ಅಭಿಮಾನಿಗಳಿಗೆ ದೇವರಂತೇಳಿ ಕರೆದರು. ಅಭಿಮಾನಿಗಳೇ ಅವರು ದೇವರಂತೇಳಿ ಕರೀತಾರೆ. ಅವ್ರ ಮೇಲೆ ಹಾಡ ಕೂಡ ಅವರು ಕಟ್ಟಿದ್ರು. ಅಭಿಮಾನಿಗಳೇ ನನ್ನ ದೇವರತ್ತರು. ನೀವು ನನ್ನ ವಿದ್ಯಾರ್ಥಿಗಳು, ಇದರೊಳಗೆ ಇಂಥ ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳು. ನೋಡಿರಿ, ಪರೀಕ್ಷೆ ಪಾಸಾಗೋದು ನಪಾಸಾಗೋದು ಅದು ಎರಡನೇದು, ಆದರೆ ಇವೆಲ್ಲ ಸ್ಟ್ರಗಲ್ ಪಡ್ತಾರಲ್ಲ, ಇವರು ನನ್ನ ದೇವರುಗಳು, ಇವರು ನನ್ನ ದೇವರುಗಳು. ಅದಕ್ಕೆ ನಿಮಗೆಲ್ಲರಿಗೂ ಅಗದಿ ವಂದಿಸಿ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. ಅಶ್ವಿನಿ ಗ್ರೇಟ್ ಅಮ್ಮ. ಮತ್ತು ನಿನ್ನೆ ಅಶ್ವಿನಿಗೆ ತಾವೆಲ್ಲರೂ ಸಹಾಯ ಮಾಡಬೇಕು. ನಿಮಗೆ ಕೈಲಾದಷ್ಟು, ಅದು 1 ರೂಪಾಯಿ ಇರಲಿ, 10 ರೂಪಾಯಿ ಇರಲಿ, 50 ರೂಪಾಯಿ ಇರಲಿ, 100 ರೂಪಾಯಿ ಇರಲಿ, ನೀವು ಕೊಡಬೇಕಂತೇಳಿ ನಾನು ನಮ್ಮ ಚಿನ್ನು ನಿನ್ನೆ ನಿಮಗೆಲ್ಲರಿಗೂ ವಿನಂತಿ ಮಾಡಿಕೊಂಡಿದ್ದೇವೆ. ಕರ್ನಾಟಕದ ಹಲವಾರು ವಿದ್ಯಾರ್ಥಿಗಳು ಪ್ರೀತಿಯಿಂದ ಈ ತಂಗಿಗೆ ದುಡ್ಡನ್ನು ಹಾಕುತ್ತಿದ್ದಾರೆ, ಕೊಡುತ್ತಿದ್ದಾರೆ. ಅವ್ರಿಗೆ ದುಡ್ಡು ಕೊಟ್ಟು ನನಗೂ ಕೂಡ ವಾಟ್ಸಪ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಂತೂ ನನ್ನ ಫೋನ್ಪೇ ನಂಬರ್ಗೆ ನನಗೆ ಅಮೌಂಟ್ ಕಳಿಸಲಾಗುತ್ತಾರೆ, ಸರ್ ನೀವೇ ದುಡ್ಡು ತೊಗೊರಿ, ನೀವೇ ಒಯ್ದು ಕೊಡು ಅಂತೇಳಿ. ನನಗೆ ದುಡ್ಡು ಹಾಕಬೇಡ್ರಿ ಪ್ಲೀಸ್, ನನ್ನ ಫೋನ್ ನಂಬರ್ಗೆ, ನನ್ನ ಫೋನ್ಪೇಗೆ ತಾವು ಯಾರೂ ದುಡ್ಡು ಹಾಕಬಾರ್ದು. ಈ ತಂಗಿಯ ಅಕೌಂಟ್ ನಂಬರ್ ನಾನು ನಿನ್ನೆ ಬೋರ್ಡ್ ಮೇಲೆ ಬರೆದಿದ್ದೇನೆ. ಪ್ಲೀಸ್ ಪ್ಲೀಸ್, 1 ರೂಪಾಯಿ ಅನ್ನೋ ನಾನು ಮೇಲೆ ಹೇಳ್ತೀನಿ ರೀ, ರಿಪೀಟ್ ವೈ ಐ ಆಮ್ ಟೆಲ್ಲಿಂಗ್. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಕೊಡುವ ಮನಸ್ಸು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಮ ಹೌದಲ್ರಿ, ಅವ್ರು ಕೆಸೆಟ್ ಪರೀಕ್ಷೆ ಪಾಸಾಗ್ಯಾರ, ಅವ್ರಿಗೆ ಅದಕ್ಕೆ ಬೇಕು ದುಡ್ಡು ಅಂತೇಳಿ ನಿಮ್ಮ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಇತ್ತಂದ್ರೆ, ನೋಡಪ್ಪ ನೌಕರಿ 10 ವರೆಗೆ ಒಂದು ಸ್ವಲ್ಪ ಆಧಾರ ಆಗಲನ್ನೋ ಉದ್ದೇಶದಿಂದ ಕೊಡೋದು. ನಾನೇನು ನಿಮ್ಮ ಮನೆ ಆಸ್ತಿ ಬರೆದು ಕೊಡು ಅಂದಿಲ್ಲ, ನಾನೇ ನಿಮಗೆಲ್ಲನೇ ಕೊಡೋ. ದಾನ ಮಾಡೋದು ಯಾವಾಗ, ಇದ್ದಷ್ಟದೊಳಗೆ ಸ್ವಲ್ಪ ನಾವು ದಾನ ಮಾಡಿದೆ ಅಂದರೆ ಸಮಾಧಾನ ಸಿಗುತ್ತದೆ. ದಾನ ಒಳ್ಳೆಯವರಿಗೆ, ಆ ದಾನವನ್ನು ದಾನವನ್ನು ಸ್ವೀಕಾರ ಮಾಡುವಂಥ ಅರ್ಹತೆ ಯಾರಿಗಿರುತ್ತದೆ ಅಂಥವ್ರಿಗೆ ನಾವು ದಾನ ಮಾಡಬೇಕು. ಪ್ಲೀಸ್ ಈ ಅಶ್ವಿನಿ ಮಾಲಿ ಪಾಟೀಲ್ಗಳಿಗೆ ತಾವೆಲ್ಲರೂ ಸಹಕಾರ ನೀಡಬೇಕು. ಇವಳೇ ನಮಗೆಲ್ಲರಿಗೆ ಸ್ಫೂರ್ತಿ. ಅದಾದ ನಂತರ ಭಾರತಿ ಮೇಡಮ್, ಭಾರತಿ ಅವಂತಿ ಮೇಡಮ್ ಅಂತೇಳಿ, ಇವರು ಕಲಬುರಗಿದವರು, ಇವರು ಗೌರ್ಮೆಂಟ್ ಸ್ಕೂಲ್ ಟೀಚರ್. ಇವರು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ, ಅಶ್ವಿನಿದು ಕಾಮರ್ಸ್ ಸಬ್ಜೆಕ್ಟು, ಭಾರತಿ ಮೇಡಮ್ ಅವರು ಇಂಗ್ಲೀಷ್ ಸಬ್ಜೆಕ್ಟು, ಹೋದ ಸಲ ಕೇವಲ 2 ಅಂಕಗಳಿಂದ ಅವರು ಕೆಸೆಟ್ ಆಗಲಿಲ್ಲ. ಭಾಳಷ್ಟು ಅಳುತ್ತಿದ್ರು ಅವರು. ಮುಂದೆ ನನಗೆ ಪರಿಚಯ ಆಗಿ ಆಮೇಲೆ ಬುಕ್ಕನ್ನು ತೊಗೊಂಡು ಆಮೇಲೆ ಪ್ರಯತ್ನ ಪಟ್ಟರು. ಎನ್ ಇ ಟಿ ನೆಟ್ ಎಕ್ಸಾಮ್ ಕೂಡ ಪರೀಕ್ಷೆ ಪಾಸಾಗಿದ್ದರು, 99% ಎಲ್ಲ ಈ ಪಡೆದು. ಆಮೇಲೆ ಈ ಸಲ ಕೆಸೆಟ್ಗಂತೂ ಅಗದಿ ಟಾಪ್ ಸ್ಟೇಟ್ದೊಳಗೆ ಟಾಪ್ ರ್ಯಾಂಕನ್ನು ಪಡೆದಂಥ ಭಾರತಿ ಮೇಡಮ್ ಅವರು. ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಬನ್ನ ರಾಜೇಶ್ವರಿ ಮೇಡಮ್, ಬನ್ನ ರಾಜೇಶ್ವರಿ ಮೇಡಮ್, ಇವರು ಕೂಡ ಈ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಇವರು ಎಸ್ ಬನ್ನ ರಾಜೇಶ್ವರಿ ಹಿರೇಮಠ ಅಂತೇಳಿ ಏನೋ ಮೇಡಮ್ ಅದರವರು. ಓಕೆ, ಇವರು ದಿವ್ಯಾಂಗ ವಿದ್ಯಾರ್ಥಿಗಳು, ಸಾರಿ ಇವರು ಹಿರೇಮಠ ಅಲ್ಲ, ಹಿರೇಮಠನು ಬನ್ನ ರಾಜೇಶ್ವರಿ. ಇವರು ದಿವ್ಯಾಂಗ, ಇವರಿಗೆ ಇವರು ತಮ್ಮ ಸಹಕಾರ ಮಾಡೇನ್ರಿ. ಇವರು ತಮ್ಮ ರಾಜೀವ್ ಅಂತೇಳಿ ನೋಡ್ರಿ, ತಮ್ಮ ಇದ್ರೆ ಹೀಗಿರಬೇಕು, ಅಕ್ಕನಿಗೆ ಸಹಾಯ ಮಾಡಿ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ರು. ಇವರು ಅರ್ಚನಾ ಮೇಡಮ್ ಅಂತೇಳಿ, ಇವರೀಗ ಹುಬ್ಳಿದೊಳಗೆ ಇರ್ತಾರೆ ರೀ. ಇವರು ಮಿಸ್ಟರ್ ಕೆ ಎಲ್ ಇ ಕಾಲೇಜೊಳಗೆ ಪ್ರೊಫೆಸರ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಮೂಲತಃ ಕೊಲ್ಲಾಪುರದವರು.
ಇವರು ಇವ್ರಿಗೆ ಕನ್ನಡ ಬರೋದಿಲ್ಲ, ಇವ್ರ ಸಬ್ಜೆಕ್ಟ್ ಇಂಗ್ಲೀಷ್. ಆ ನನ್ನ ವಿಡಿಯೋ ನೋಡಿ ನೋಡಿ, ಮರಾಠಿ ವಿಡಿಯೋ ನೋಡಿ, ಕೆಸೆಟ್ ಪ್ರಿಪರೇಷನ್ ಮಾಡಿ, ಕನ್ನಡ ವಿಡಿಯೋಗಳನ್ನು ಬರೀ ಕೇಳಿ ಕೇಳಿ ಅರ್ಥ ಮಾಡಿಕೊಂಡು, ಕೆಸೆಟ್ ಹೇಗೆ ಓದಬೇಕಂತೇಳಿ ವಿಚಾರ ಮಾಡಿ, 12 ವರ್ಷಗಳ ನಂತರ, ದಯವಿಟ್ಟು ಲಕ್ಷ ಕೊಡ್ರಿ, 12 ವರ್ಷಗಳ ನಂತರ ಕೆಸೆಟ್ ಎಕ್ಸಾಮ್ ಬರೆದು ಇಂಗ್ಲೀಷ್ ವಿಷಯದಲ್ಲಿ ಪರೀಕ್ಷೆ ಪಾಸ್ ಮಾಡಿದವರು ನಮ್ಮ ಅರ್ಚನಾ ಮೇಡಮ್ ಅವರು. ಇವ್ರು ಏನಂತಾರೆ, ಸರ್ ಅತ್ತಾಯ್ನ ಸರ್ವ ವಿದ್ಯಾರ್ಥಿ ಮಾಲ ಖೂಬ್ ಪ್ರೇಮ್ ದೇತಾಯ್, ಸರ್ವ ವಿದ್ಯಾರ್ಥಿ ಮಾಲ ಖೂಬ್ ಗೌರವ್ ದೇತಾಯ್, ಸರ್ವ ವಿದ್ಯಾರ್ಥಿ ಮಾಲ ಖೂಬ್ ರಿಸ್ಪೆಕ್ಟ್ ದೇತಾಯ್, ಆಲ್ ಪೀಪಲ್ ಆರ್ ಗಿವಿಂಗ್ ಮೀ ಫುಲ್ ರಿಸ್ಪೆಕ್ಟ್, ನೋ ಬಡಿ ಥಾಟ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಪಾಸ್ ದ ನೆಟ್ ಕೆಸೆಟ್ ಎಕ್ಸಾಮ್, ಎವ್ರಿ ಒನ್ ವಾಸ್ ಅರ್ಲಿಯರ್ ದೇ ವೆರ್ ಟೀಸಿಂಗ್ ಮೀ, ಯು ಆರ್ ಮೇಕಿಂಗ್ ಅ ಟೈಮ್ ಪಾಸ್, ನೀನೇನು ಪರೀಕ್ಷೆ ಪಾಸ್ ಆಗ್ತಿ, ನಿನಗೇನಾಗ್ತದೆ, ಹಾಂ ಮದುವೆಯಾಗಿ 12 ವರ್ಷ ಆಯಿತು, ನೀನೇನು ಮಾಡ್ತಿ ಅಂದಕ್ಕಾರೆ ನಾನು ಮಾಡಿ ತೋರಿಸೀನಿ ಸರ್, ನಿಮ್ಮ ವಿಡಿಯೋ ನನಗೆ ಭಾಳ ದಾರಿ ದೀಪ ಐತೆ ಅಂತೇಳಿ ಒಂದು 15 ನಿಮಿಷ ನನಗೆ ಫೋನ್ ಹಚ್ಚಿ ಮಾತಾಡಿದವು ಈ ನಮ್ಮ ಅಶ್ವಿನಿ ಮೇಡಮ್ ಅವರು, ಸಾರಿ ಅರ್ಚನಾ ಮೇಡಮ್ ಅವರು, ಕೊಲ್ಲಾಪುರದವರು, ಮಹಾರಾಷ್ಟ್ರದವರು. ಅದ ನಂತರ ಶಿವರಾಜ್ ಸಣ್ಣಮಣಿ ಸರ್, ಇವರು ಕಲಬುರಗಿದವರು. ಈ ಕೆಸೆಟ್ ಪರೀಕ್ಷೆ ಪಾಸ್ ಆದ ತಕ್ಷಣ ನನಗೆ ಬಂದು ಸನ್ಮಾನ ಮಾಡಿದಂಥ ಅತ್ಯಂತ ಬುದ್ಧಿವಂತ ವ್ಯಕ್ತಿ, ಭಾಳ ಕ್ರಿಯೇಟಿವ್ ಟೀಚರ್. ಇವರು ಯು ಪಿ ಎಸ್ ಸಿ ಎಕ್ಸಾಮ್ ಬರೆದಿದ್ದರು ಆಗಲಿಲ್ಲ, ಆದರೆ ಟೀಚರ್ ಅಂದರೆ ಹೇಗೆ ರೀ, ದ ಹಿಂದೂ ಪತ್ರಿಕೆಯಲ್ಲಿ, ಇಂಗ್ಲೀಷ್ ಪತ್ರಿಕೆಯಲ್ಲಿ ಇವ್ರ ಬಗ್ಗೆ ಒಂದು ದೊಡ್ಡ ಪೇಜೇ ಬಂದಿತ್ತು. ಯಾಕಂದರೆ ಇವರು ಇನ್ನೋವೇಟಿವ್ ಟೀಚರ್ ಅದರ, ಎಲ್ಲ ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುತ್ತಾರೆ ಈ ನಮ್ಮ ಶಿವರಾಜ ಸಣ್ಣಮಣಿ. ಇವರು ನನಗೇನು ಕಳಿಸಿದ್ರಿ, ಕೆಸೆಟ್ ಎಷ್ಟು ಅಂಕಗಳಿಗೆ ಕಟ್ ಆಫ್ ಆಗ್ತದೆ ಅನ್ನೋದು ಮೊಟ್ಟ ಮೊದಲಿಗೆ ಹೇಳಿದವರು ಇವರೇ. ಅಷ್ಟು ಬ್ರಿಲಿಯಂಟ್ ಅದಾರ ಅವರು, ಕಂಪ್ಯೂಟರ್ ಮೈಂಡ್ ಅಂತೇಳಿ ಕರಿತೇವಲ್ಲ ಆ ಹಂಗದರವರು ನಮ್ಮ ಶಿವರಾಜ್ ಸಣ್ಣಮನೆ. ಆಮೇಲೆ ಬರ್ಮು ಚವಾಣ್ ಸರ್ ಅಂತೇಳಿ, ಇವರು ಸಬ್ಜೆಕ್ಟ್ ಹಿಸ್ಟ್ರಿ, ಇವರು ಹೈಸ್ಕೂಲ್ ಟೀಚರ್, ಇತಿಹಾಸ ಸಬ್ಜೆಕ್ಟ್ದೊಳಗೆ ಇಡೀ ರಾಜ್ಯಕ್ಕೆ 17 ಕ್ರಮಾಂಕ 17th ರ್ಯಾಂಕ್ ಪಡೆದು ಇವರು ಪರೀಕ್ಷೆ ಪಾಸ್ ಆದವರು. ಸಮರ್ಥ, ವಿಡಿಯೋ ಚಾಲುವುದೇನು ಬಂದದೆ ನೋಡು, ನನಗೊಂದು ಗ್ಲಾಸ್ ನೀರು ತೊಗೊಂಬ. ಅದಾದ ನಂತರ ಮಂಜುಳಾ ಮೇಡಮ್, ಇವರು ಧಾರವಾಡದವರು, ಕಾಮರ್ಸ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಮಾಡಿದಂಥ ಮೇಡಮ್ ಅವರು. ಅದಾದ ನಂತರ ನಮ್ಮ ದಂಡಪ್ಪ ಸರ್ ಅಡವಿ ಅಂತೇಳಿ, ಇವರು ಮೂಲತಃ ಈ ನಮ್ಮ ಉತ್ತರ ಕರ್ನಾಟಕದವರು, ಆದರೆ ಈಗ ಬೆಂಗಳೂರದೊಳಗೆ ನೌಕರಿ ಮಾಡುತ್ತಿದ್ದಾರೆ. ಸಿಲ್ಕ್ ಇದೇನು ರೇಷ್ಮೆ ಇಲಾಖೆದೊಳಗೆ, ರೇಷ್ಮೆ ಕಚೇರಿದೊಳಗೆ ಒಬ್ಬ ಆಫೀಸರಾಗಿ ಇವರು, ಹಾಂ ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಕೂಡ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದವರು. ನಮಗೆ ಸ್ವಲ್ಪ ನೀರಡಕ್ಕೈತೆ ನೋಡಿರಿ, ಕುತ್ತು ನೀರು ಕುಡಿಲ್ರಿ. ಅಪ್ಪ ಚಾಲೋದ್ರ ಮತ್ತೆ ಬಂದು ಬೀಳ್ಬಾರ್ದು, ತಲೀನೂ ನುಸುಳುತ್ತದ್ರಿ, ಮತ್ತೆ ಏನು ಮಾಡಿದೆ. ಹಾಂ, ಇವರು ಡ್ಯೂಟಿ ಮಾಡ್ಕೊತ ಪರೀಕ್ಷೆ ಪಾಸ್ ಆದವರು. ಆಮೇಲೆ ಮುರಳಿ ಸರ್ ಅಂತೇಳಿ, ಇವರು ಪೊಲಿಟಿಕಲ್ ಸಬ್ಜೆಕ್ಟ್ದೊಳಗೆ, ಇವರು ಬೆಂಗಳೂರದವರು, ಭಾಳ ಬುದ್ಧಿವಂತ ಮತ್ತು ಸೂಕ್ಷ್ಮವಾಗಿ ಮಾತಾಡೋಂಥ ವ್ಯಕ್ತಿ ಇವರು. ಆಮೇಲೆ ಪೂರ್ಣಿಮಾ ಮೇಡಮ್, ಇವರು 15 ವರ್ಷ ಪ್ರೈವೇಟ್ ಕಾಲೇಜಲ್ಲಿ ಸೇವೆ ಮಾಡಿ 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 ಸೋತವರು. ಎಷ್ಟು ಪ್ರೈವೇಟ್ ಕಾಲೇಜದೊಳಗೆ ಭಾಳ ಟಾರ್ಚರ್ ಮಾಡ್ತಾರೆ. ಮತ್ತೆ ನಾನು ಎಲ್ಲರಿಗೂ ನಿಮ್ಗೆ ಹೇಳ್ತೀನಿ, ಪ್ರೈವೇಟ್ ಕಾಲೇಜದೊಳಗೆ ನಿಮ್ಗೆ ಯಾರೂ ಸಹಕಾರ ಮಾಡೋಂಗಿಲ್ಲ, ಎಲ್ಲರದು ಬುದ್ಧಿನೇ ಬೇರೆ ಇರ್ತೈತಿ. ಮತ್ತು ಪ್ರೈವೇಟ್ ಸ್ಕೂಲ್ ಒಳಗೆ, ಪ್ರೈವೇಟ್ ಕಾಲೇಜೊಳಗೆ ಕೆಲಸ ಮಾಡಿ 15 ವರ್ಷ ಮಾಡಿ ನನ್ನ ಕೇಳಿ ಕೆಸೆಟ್ ಆಗಂಗಿಲ್ಲ ಅನ್ನೋರು ಮತ್ತೆ ಹೊಳ್ಳಿ ಪ್ರಯತ್ನ ಮಾಡಿ. ಅದಕ್ಕೆ ನಿಮ್ಮ ವಿಡಿಯೋ ನನಗೆ ಮೂಲ ಕಾರಣ ಸರ್, ನೀವು ಹೇಳೋ ಸ್ಫೂರ್ತಿ ಮೂಲ ಕಾರಣ ಸರ್, ನೀವು ಕೊಟ್ಟಂಥ ಕೆಸೆಟ್ ಕನ್ನಡ ಮೀಡಿಯಂ ಬುಕ್ ಮೂಲ ಕಾರಣ ಅಂತೇಳಿ ಮೇಡಮ್ ಅವರು ಭಾಳ ನನಗೆ ಹೆಮ್ಮೆಯಿಂದ ಒಂದು ಮೆಸೇಜ್ ಮಾಡಿದರು. ಯಾರು ನಮ್ಮ ಇವರು ಪೂರ್ಣಿಮಾ ಮೇಡಮ್ ಅವರು, ಇವರು ದಾವಣಗೆರೆಯವರು, ಇವರು ಕೂಡ ಪರೀಕ್ಷೆ ಪಾಸ್ ಮಾಡಿದರು. ಆಮೇಲೆ ಲಕ್ಷ್ಮಣ ಸರ್, ಇವರು ಬೆಳಗಾವಿದವರು, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಇವರು ಪರೀಕ್ಷೆ ಪಾಸ್ ಮಾಡಿದರು, ಒಳ್ಳೆಯ ಮನುಷ್ಯ. ಮಲ್ಲಿಕಾರ್ಜುನ್ ಅಂತೇಳಿ, ಇವರು ಸಬ್ಜೆಕ್ಟ್ ಕಾಮರ್ಸ್, ಇವರು ಕೊಪ್ಪಳದವರು. ಇವ್ರು ಆ್ಯಕ್ಚುಲಿ ಏನು ಗೊತ್ತಾ ರೀ, ಕೊಪ್ಪಳ ಅಂತೇಳಿ ಹೊಸ ಯೂನಿವರ್ಸಿಟಿ ಆಗಿದೆ ರೀ. ಆ ಕೊಪ್ಪಳ ಯೂನಿವರ್ಸಿಟಿದೊಳಗೆ ಇವರು ಪ್ರೊಫೆಸರ್ ಅದಾರೆ. ಇವರು ಯಾರು ಕೊಪ್ಪಳ ಯೂನಿವರ್ಸಿಟಿದೊಳಗೆ, ಬಟ್ ಇವರು ನನಗೆ ಎಷ್ಟು ಚಂದ ಮೆಸೇಜ್ ಮಾಡ್ಯಾರ ರೀ, ನನಗೆ ಭಾಳ ಲೈಕ್ ಆಯಿತು ಇವರು ಮಾಡಿದ ಮೆಸೇಜ್. ಹಾಂ, ಪರೀಕ್ಷೆ ಪಾಸ್ ಆದ ನಂತರ ಇವರೊಂದು ಮೆಸೇಜ್ ಮಾಡಿದ್ದಾರೆ, ಗುರುಗಳೇ ಮಲ್ಲಿಕಾರ್ಜುನ್ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಇವರು ಡಾಕ್ಟರ್ ಕರುಣಾ ಸಮಾಣೆ ಮೇಡಮ್ ಅಂತೇಳಿ, ಇವರು ಬೆಳಗಾವಿದವರು, ಇವರು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಇವರು ಪ್ರಯತ್ನ ಕೇಳ್ತಿರೇನು, ಇವ್ ನೋಡಿರಿ ಪ್ರಯತ್ನ ಭಾಳ ಮಾಡಬೇಕಾಗ್ತದೆ. ನಾವು ಒಂದೇ ಸಲ ಪ್ರಯತ್ನ ಮಾಡಿದೀವಿ ಅಂದ್ರೆ ನಮಗೆ ಯಶಸ್ಸು ಸಿಗ್ತದಲ್ಲ. ಈ ಅಮ್ಮ ಎಲ್ಲಿ ಹೋಗಿದ್ದರು, ದಿಲ್ಲಿಗೆ ಹೋಗಿದ್ದರು. ದಿಲ್ಲಿ ಒಳಗೆ NCERTಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರದು ಕನ್ಫರ್ಮ್ ಆಗಿತ್ತು. ನಾನು ನನ್ನ ವಿಡಿಯೋದೊಳಗೆ
ಆ ಸಾಯಿನಾಥ ಕಬಾಡೆ ಅಂತೇಳಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ಕತೆ ಹೇಳಿದ್ದೆ, ಅವರು ಸ್ಫೂರ್ತಿಯ ಕತೆ. ಅವರು ಇಲ್ಲೇ ಸೊಲ್ಲಾಪುರದೊಳಗೆ ಒಂದು ಸ್ಕೂಲ್ ಒಂದು ಕಾಲೇಜದೊಳಗೆ 7 ವರ್ಷ ನೌಕರಿ ಮಾಡಿದ್ದರು. ಆಮೇಲೆ ಅವರನ್ನು ಕಾಲೇಜಿನಿಂದ ಹೊರಗೆ ಹಾಕ್ತಾರೆ. ಏ ಹೋರೇನು ನಿಮಗೆ ಅಂತೇಳಿ ಮ್ಯಾನೇಜ್ಮೆಂಟ್ದವರು ಅವರನ್ನು ಹೊರಗೆ ಹಾಕಿದರು. ಅಳ್ಕೊಂತ ಅಕ್ಕಲ್ಕೋಟಕ್ಕೆ ಬಂದಿದ್ದರು ಸಾಯಿನಾಥ ಕಬಾಡೆ ಸರ್. ಸರ್, ನನ್ನ ಜೀವನ ಮುಗೀತಲ್ಲ ಸರ್, ಏನು ಮಾಡೋದು, ಹೆಂಡತಿ ಅದಾಳ, ಮಕ್ಕಳದ್ರೆ ಏನು ಮಾಡೋದು. ಇಲ್ಲ ಸರ್, ದಯವಿಟ್ಟು ನೀವು ಚಿಂತೆ ಮಾಡೋಕ್ಕೆ ಹೋಗ್ಬಿಡ್ರಿ, ಏನಾದರೂ ಒಳ್ಳೇದಾಗ್ತದೆ ಸರ್, ನೀವು ಒಂದು ನೆಟ್ ಪರೀಕ್ಷೆ ಪಾಸಾಗ್ರಿ ಸರ್, ಆಲ್ರೆಡಿ PhD ಇದ್ದೀರಿ ಸರ್, ಇಂದೆಲ್ಲ ನಮ್ಗೆ ಒಳ್ಳೇದಾಗ್ತಾ ಅನ್ನೋ ತಕ್ಷಣ ನನಗೆ ದಿಲ್ಲಿ ಒಳಗೆ ಅಲ್ಲಿ ಒಂದು ಪೋಸ್ಟ್ NCERTಯಲ್ಲಿ ಪೋಸ್ಟ್ ಬಿಟ್ಟಿದ್ದು ಗೊತ್ತಾಯಿತು. ಆಮೇಲೆ ಅರ್ಜಿ ಹಾಕಿದರು ನಮ್ಮ ಸಾಯಿನಾಥ ಕಬಾಡೆ ಸರ್ ಅವರು. ನಾನು ಹೇಳಿದೆ, ಸರ್ ನೀವು ಅರ್ಜಿ ಹಾಕಿರಿ, ನೀವು ಹೋಗ್ರಿ ಅಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಮಾಡಿರಿ. ಇಂಟರ್ವ್ಯೂನ ಅಟೆಂಡ್ ಮಾಡಿದರು. ಅವರು ಹ್ಯಾಂಡಿಕ್ಯಾಪ್ಡ್ ಕೋಟಾದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. 1 ರೂಪಾಯಿ ದುಡ್ಡು ಕೊಡಲಾರದೆ ಈಗ ದಿಲ್ಲಿಯೊಳಗೆ ಅಸಿಸ್ಟೆಂಟ್ ಪ್ರೊಫೆಸರಾಗಿ NCERTದೊಳಗೆ ಅವರು ಸರ್ ಅದಾರೆ. ಈ ಅಮ್ಮ ಯಾರು, ನಮ್ಮ ಡಾಕ್ಟರ್ ಕರುಣಾ ಮೇಡಮ್, ಇವರು ನನಗೆ ಫೋನ್ ಹಚ್ಚಿ ಏನಾದರು, ಸರ್ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಸರ್, NCERTದೊಳಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕರೆದಿದ್ದಾರೆ ಸರ್, ಪ್ಲೀಸ್ ಆ NCERTದೊಳಗೆ ಇರುವಂಥ ನಿಮ್ಮ ಗೆಳೆಯರು ಸಾಯಿನಾಥ ಕಬಾಡೆ ಸರ್ ಅವ್ರ ಫೋನ್ ನಂಬರ್ ಕೊಡಿ ಸರ್, ಅವ್ರ ಮೊಬೈಲ್ ನಂಬರ್ ಕೊಡಿ ಸರ್, ದಯವಿಟ್ಟು ಹೇಳಿ ಅಂದ ತಕ್ಷಣ ನಾನು ಸಾಯಿನಾಥ ಕಬಾಡೆ ಸರ್ ದಿಲ್ಲಿಯವರ ಮೊಬೈಲ್ ನಂಬರ್ ಈ ತಂಗಿಗೆ ನಾನು ಕೊಟ್ಟಿದ್ದೆ. ಇವರು ದಿಲ್ಲಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಬಂದಂಥ ನಮ್ಮ ನೋಡಿರಿ, ಒಳ್ಳೆಯವ್ರಿಗೆ ಒಳ್ಳೆಯವ್ರಿಗೆ ಭೇಟಿ ಮಾಡಿಸ್ಕೊಟ್ರೆ ಸಾಕಲ್ರಿ. ಆಮೇಲೆ ಇವರು ಮತ್ತೆ ವಾಪಸ್ ನಮ್ಮ ಬೆಳಗಾವಿಗೆ ಬಂದು KSET ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿದ್ದಾರೆ. ಭಾಳಷ್ಟು ಬುದ್ಧಿವಂತರು ಕರುಣಾ ಮೇಡಮ್ ಅವರು. ಥ್ಯಾಂಕ್ ಯು ಮೇಡಮ್. ಅದಾದ ನಂತರ ನಮ್ಮ ದೇವಮ್ಮ ಮೇಡಮ್ ಬಾಗಲಕೋಟೆಯವರು, ಒಂದು ಕಾಲಿಲ್ಲ ಪಾಪ, ಇವರು ಭಾಳ ಒಳ್ಳೆಯವರು. ಈಗಂತೂ ಬಿಜಾಪುರದೊಳಗೆ ತಾಳಿ ಒತ್ತಿ ಇಟ್ಟು FDA SDAದು ಇವರು ಪರೀಕ್ಷೆ ಬರಲಿಕ್ಕೆ ಇಲ್ಲಿ ಬಂದರು. ನೆಟ್ ಎಕ್ಸಾಮನ್ನು ಪರೀಕ್ಷೆ ಪಾಸ್ ಮಾಡಿದರು, KSET ಎಕ್ಸಾಮನ್ನು ಪರೀಕ್ಷೆ ಪಾಸ್ ಮಾಡಿದರು. ಒಂದು ಮಾತು ನಿಮ್ಗೆ ಹೇಳ್ತೀನಿ ತಮ್ಮ, ಪರೀಕ್ಷೆ ಪಾಸ್ ಆದಮೇಲೆ ಮನೆಯೊಳಗೆ ಎಲ್ಲರೂ ನಿಮಗೆ ಪೇಡ ಕೊಡುತ್ತಾರೆ, ನಿಮಗೆ ಸನ್ಮಾನ ಮಾಡುತ್ತಾರೆ, ನಿಮ್ಮನ್ನು ಗೌರವ ಮಾಡುತ್ತಾರೆ. ಆದರೆ ನಮ್ಮ ದೇವಮ್ಮ ದಿವ್ಯಾಂಗ ವ್ಯಕ್ತಿ ಇದ್ದರೂ ಕೂಡ ಇವರು ನೆಟ್ ಎಕ್ಸಾಮ್ ಪಾಸ್ ಆದ ದಿವಸ ಇವರು ಮಿಸ್ಟರ್ ಇವರು ಯಜಮಾನರು ಇವರು ಗಂಡಿದ್ದವರು ಪಾಪ ಅವ್ರಿಗೆ ಗೊತ್ತಿಲ್ಲ KSET ಅಂದ್ರೇನು, ನೆಟ್ ಅಂದ್ರೇನು. ಅವರು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡೋಂಥ ವ್ಯಕ್ತಿ. ಅವ್ರು ಏನು ಮಾಡ್ಯಾರ್ರಿ, ಪಾಸ್ ಯಾಕಾಗಿದೆ ಅಂತೇಳಿ ಇವರು ಈ ತಂಗಿಗೆ ಹೊಡೆದಾರ. ಯಾರು ದೇವಮ್ಮಗೆ ಏನು ರೀ, ಎಷ್ಟು ನೋವು ಇರ್ತದೆ ರೀ, ನಾವು ಬರೀ ನಮಗದು ನೋವು ಐತಿ, ನಮ್ಮದು ನೋವು ಮ ಇಂಥ ಗಂಡ ನಿಮಗೆ ಸಿಕ್ಕಂದ್ರೆ ಬೆನ್ನತ್ತು ಹೊಡ್ಲಿಗತ್ತಂದ್ರೆ ನೀವು ಏನು ಮಾಡ್ತೀರಿ ನೀವು? ಈ ತಂಗಿ ಎಷ್ಟು ಸಹನಶೀಲತೆ ಅದಕ್ಕೆ ಅನ್ನೋದ್ರಿ ಸರ್. ಅವ್ರು ನನ್ನ ಯಜಮಾನರು, ಅವ್ರು ಹೊಡೆದ್ರೂ ನನ್ನ ಗಂಡ, ಅವ್ರು ಬೈದ್ರೂ ನನ್ನ ಗಂಡ, ಅವರು ಏನು ಮಾಡಿದ್ರು ನನ್ನ ಗಂಡ. ಯಾಕಂದ್ರೆ ಪತಿಯೇ ದೇವರು, ಪತಿಯೇ ದೈವ. ಪತಿಗೆ ಗಂಡನಿಗೆ ಏನೇ ಆದರೂ ಕೂಡ ನಾನು ದೇವರನ್ನು ಪ್ರಾರ್ಥನೆ ಮಾಡುತ್ತೇನೆ, ನಾನು ದೇವರಿಗೆ ನಮಸ್ಕಾರ ಮಾಡುತ್ತೇನೆ. ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ ಅಂದರೆ ಎಷ್ಟು ದೇವರು, ಗಂಡನಿಗೆ ದೇವರಂತೇಳಿ ಇವರು ಪೂಜೆ ಮಾಡೋರು. ಈಗ ಏ ಹಾರ್ದಿಕ್ ಪಾಂಡ್ಯಂದು ಏನಾಗ್ಯದ? ಹಾರ್ದಿಕ್ ಪಾಂಡ್ಯನ್ ನಾವು ಹಾರ್ದಿಕ್ ಪಾಂಡ್ಯನ ಹೆಣತಿ ಬಿಟ್ಟು ಹೋಗ್ಯಾಳೇನು? ಹಾಂ ನೋಡ್ರಿ, ನಮ್ಮ ಸಮರ್ಥ ಹೇಳೇನ್ರಿ, ಅವ್ನು ಹೆಣತಿ ಬಿಟ್ಟು ಓಡೋಗ್ಯಾಳ್ತದ, ನನ್ನ ಓಡೋಗ್ಯಾಳ್ತ ಹಾರ್ದಿಕ್ ಪಾಂಡ್ಯ. ಹೆಣತಿ ಬಿಟ್ಟು ಓಡೋಗೋನು ಅಂದ್ರೆ ದುಡ್ಡಿಗಾಗಿ ಹೆಣತಿದ್ರೆ ಈ ಕೆಲವೊಬ್ಬರು ಭಾಳ ಕೈ ಇದ್ದವ್ರು ಹೆಣತಿರು ಇರ್ತಾರೆ. ನಮ್ಮ ಮೇಡಮ್ನ ಹಾಗೆ ಹೊಡಿತಾರೆ ನನಗೆ, ಏನು ಮಾಡ್ತಾರೆ ನಮ್ಮ ಮೇಡಮ್ ಭಾಳ ಕಡಕಡ್ರಿ, ಏನು ಮಾಡಿದ್ರಿ? ಹಾರ್ದಿಕ್ ಪಾಂಡ್ಯನ ಹೆಣತಿ ರೊಕ್ಕ ಕೊಟ್ಟು ಡಿವೋರ್ಸ್ ಕೊಡು ಅಂದಳತ್ರಿ. ಹಾಂ ಆಯ್ತು ಆಯ್ತು ಆಯ್ತಮ್ಮ. ಆಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ ಎಷ್ಟು ಚಂದ ಕ್ರಿಕೆಟ್ ಆಡಲಿಕ್ಕೆ, ಓಕೆ ಬಡಬಡ ಹೇಳ್ತೀನಮ್ಮ. ಥ್ಯಾಂಕ್. ವಿವೇಕ್ ಸರ್, ಇವರಿಗೆ ಕಣ್ಣಿಲ್ಲ, ಕುರುಡ್ರದ್ರ ಪಾಪ, ಆದ್ರೆ ಮದುವೆ ಆಗೈತಿ, 2 ಮಕ್ಕಳದ್ರೆ. ಇವರು ಸೋಷಿಯಾಲಜಿ ಸಬ್ಜೆಕ್ಟ್ದೊಳಗೆ ಫೇಲ್ ಆದವರು, ಮುಂದೆ ಅದೇ ಸೋಷಿಯಾಲಜಿ ಸಬ್ಜೆಕ್ಟ್ದೊಳಗೆ ಗೋಲ್ಡ್ ಮೆಡಲನ್ನು ಪಡೆದವರು, ಗೋಲ್ಡ್ ಮೆಡಲ್ ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲ್ ಪಡೆದರು. ಆಮೇಲೆ ಸೋಷಿಯಾಲಜಿ ಸಬ್ಜೆಕ್ಟ್ದೊಳಗೆ KSET ಪರೀಕ್ಷೆ ಪಾಸ್ ಮಾಡಿದವರು. ಇವರಂತೂ ನನಗೆ ಭಾಳ ಆದರ್ಶ, ಭಾಳ ಆದರ್ಶ ವ್ಯಕ್ತಿಗಳು. ಇವರು ಗೌರ್ಮೆಂಟ್ ಇದರೊಳಗೆ ಒಂದು ನೌಕರಿ ಕೂಡ ಮಾಡ್ತಾಯಿದ್ದಾರೆ ಅವರು. ಆದರೆ ಇವರಿಗೆ ಪ್ರೊಫೆಸರ್ ಆಗುವ ಆಸೆ ಐತಿ. ಅವ್ರು ಏನು ಹೇಳಿದ್ರು, ಸರ್ ನಾನು ಬನ್ನಾಟಿ ಇದ್ದೀನಿ, ಬನ್ನಾಟಿಯಿಂದ ಸೋಲಾಪುರಕ್ಕೆ ಬರೋ ಒಂದು ಬಸ್ ಐತಿ, ಡೈಲಿ ಆ ಬಸ್ ನೋಡಿದ ತಕ್ಷಣ ನಿಮಗೆ ನೆನಪಾಗ್ತದೆ ಸರ್. ವಿವೇಕ್ ಸರ್, ನೋಡಿರಿ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಮಾಡುತ್ತಾ ಜವಾಬ್ದಾರಿ ಹೊತ್ಕೊಂಡು ಯಾವ ಸಬ್ಜೆಕ್ಟಲ್ಲರೂ ಫೇಲ್ ಆಗಿದ್ದರು ಸೋಷಿಯಾಲಜಿ ಸಬ್ಜೆಕ್ಟಲ್ಲೇ ಮತ್ತೆ MA ಮಾಡಿ ಅದೇ ಸಬ್ಜೆಕ್ಟ್ದೊಳಗೆ KSET ಪಾಸ್ ಮಾಡಿದಂಥ ಗೋಲ್ಡ್ ಮೆಡಲಿಸ್ಟ್ ಬಂಗಾರದ ಮನುಷ್ಯ ನಮ್ಮ ವಿವೇಕ್ ಸರ್. ಆಮೇಲೆ ಇವರು ಅಭಿಜಿತ್ ಸರ್ ಅಂತೇಳಿ, ಅಭಿಜಿತ್ ಇವರು ಸ್ಟೂಡೆಂಟ್ ಅದಾರೆ. ಇವರು ಮಂಗಳೂರು ಯೂನಿವರ್ಸಿಟಿದೊಳಗೆ ಇವರು ಭೂಗರ್ಭಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಇವರು ಮೂಲತಃ ಕಾಸರಗೋಡದವರು, ಕೇರಳದವರು. ಈ ಮನುಷ್ಯ, ಈ ಹುಡುಗ ಕೂಡ ಬಹಳಷ್ಟು ಬುದ್ಧಿವಂತ. ಇವರು ಕೂಡ ಪರೀಕ್ಷೆ ಪಾಸ್ ಆಗಿದ್ದಾರೆ. ಆಮೇಲೆ ಶಬ್ಬೀರ್ ಅಂತೇಳಿದ್ದಾರೆ.
ಹಾವೇರಿದವರು, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸಾಗಿದ್ದಾರೆ, ತುಂಬ ಬುದ್ಧಿವಂತರು. ಇವರು ನಿತಿನ್ ಕುಮಾರ್ ಅಂತೇಳಿ, ಇವರು ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲಿಸ್ಟ್ ಪಡೆದಂಥ ವ್ಯಕ್ತಿ. ಇಕನಾಮಿಕ್ ಸಬ್ಜೆಕ್ಟಲ್ಲಿ ಇವರು ಪರೀಕ್ಷೆ ಪಾಸಾಗಿದ್ದಾರೆ, ದಾವಣಗೆರೆ ಯೂನಿವರ್ಸಿಟಿದೊಳಗೆ ಟಾಪರ್ ಅವರು. ಆಮೇಲೆ ಇವರು ಮಂಜುನಾಥ್ ಸರ್ ಅಂತೇಳಿ, ಇವರು ತುಮಕೂರದವರು, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಅಮಿತ್ ಕುಮಾರ್ ಸರ್ ಅಂತೇಳಿ, ಇವರು ಇಕನಾಮಿಕ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಮಾಡಿದವರು, ನಮ್ಮ ಜಮಖಂಡಿಯವರು. ಹಾಂ, ಜಮಖಂಡಿ ಮಲ್ಲು, ಹಾಂ ಮಲ್ಲು ಜಮಖಂಡಿ ಸರ್. ಇವ್ರು ಮಲ್ಲು ಜಮಖಂಡಿ ಸರ್ ಅಂದ್ರೆ ಭಾಳ, ನಾನು ವಿಡಿಯೋ ನೋಡ್ರೇನೋ ನೋಡಂಗಿಲ್ಲ ರೀ, ಮಲ್ಲು ಜಮಖಂಡಿ ಸರ್ ಅದು ನೋಡ್ತಿರ್ತಾರೆ. ಇರ್ ಗಡ್ಡಣ್ಣ, ಮಲ್ಲು ಜಮಖಂಡಿ ಸರ್ ಅವರು ಏನು, ಅವ್ರ ಕತೆ ಭಾಳ ದೊಡ್ಡ ಸಾಧಕರು ಅವರು. ಅವರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಅವರು ಅವ್ರ ಊರೊಳಗೆ ಕಟ್ಟಿಂಗ್ ಅಂಗಡಿ ಮಾಡ್ತಿದ್ದಿರ್ತ, ಕಟ್ಟಿಂಗ್ ಅಂಗಡಿ ಮೊದಲಿಗೆ. ಹಾಂ, ಕಟ್ಟಿಂಗ್ ಅಂಗಡಿ ಇಟ್ಟಿದ್ರು ಅವರು. ಕಟ್ಟಿಂಗ್ ಅಂಗಡಿ ಇಟ್ಟು ನೋಡ್ರಿ, ಕಾಯಕವೇ ಕೈಲಾಸ. ಹಾಂ, ಕಾಯಕ ಮಾಡುತ್ತಾ ಮಾಡುತ್ತಾ ತಮ್ಮಲ್ಲಿ ಇರುವಂಥ ಒಂದು ಕೌಶಲ್ಯ, ಬುದ್ಧಿವಂತಿಕೆ. ಹೌದು, ಹ್ಞೂ, ಅವರು ಕಟ್ಟಿಂಗ್ ಅಂಗಡಿ ಇಟ್ಟಿತ್ತಮ್ಮ. ಜೋಕ್ ಹೇಳ್ತಾರವರು ಮಲ್ಲು ಜಮಖಂಡಿ. ಹಾಂ, ಅವರು ಕಟ್ಟಿಂಗ್ ಅಂಗಡಿ ಇಟ್ಟವರು. ಮುಂದೆ ಅವರು ನೋಡ್ರಿ, ಜ್ಞಾನ ಮತ್ತು ಕೌಶಲ್ಯ ಮತ್ತು ಕಲೆ ಎಲ್ಲಿದ್ದರೂ ಅದು ಹೊಳೆಯುತ್ತದೆ. ಆ ಕಲೆಯಿಂದ ಈಗ ಅವ್ರು ಹೊರಗೆ ಬಂದು ಇಡೀ ಕರ್ನಾಟಕದೊಳಗೆ ದೊಡ್ಡ ಹೆಸರಾಂತ ಕಲಾವಿದರಾದರು ಮಲ್ಲು ಜಮಖಂಡಿ ಸರ್ ಅವರು. ಅವ್ರದ್ದು ಯಾಕೆ, ಹಾಂ, ಅವರು ಪ್ರೇರಣೆ ನಮಗೆಲ್ಲರಿಗೂ. ಆಮೇಲೆ ಗಡ್ಡಣ್ಣ ಸರ್, ಹಿಸ್ಟ್ರಿ ಸಬ್ಜೆಕ್ಟ್ದು, ಇವರು ಮುದ್ದೆ ಬಿಹಾಳದವರು. ಓಕೆ, ಮುದ್ದೆ ಬಿಹಾಳದು ನಮ್ದು ಒಬ್ಬರು ಸರ್ ಅದಾರೆ, ಆರ್ ಎಸ್ ಪಾಟೀಲ್ ಸರ್ ಅಂತೇಳಿ, ಅವರು ಮುದ್ದೆ ಬಿಹಾಳದವರೇ. ಅವರೇ ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸಿದವರು. ಅವರೊಂದು ನನಗೆ ಬುಕ್ಕನ್ನು ಕೊಟ್ಟಿದ್ದರು, ಬೇದ್ರೆ ಮಂಜುನಾಥ್ ಸರ್ ಅವ್ರ ಬುಕ್. ಆ ಬುಕ್ ಓದನೇ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದು. ಅದಾದ ನಂತರ ಲಲಿತಾ ಬಡಿಗೇರ್ ಮೇಡಮ್ ಅವರು, ಇವರು ಹೌಸ್ ವೈಫ್ ಅದಾರೆ, ಎಮ್ ಎ ಮುಗಿಸಿ 10 ವರ್ಷ ಆಯ್ತಂತ್ರಿ. ಹಾಂ, ಹಿಸ್ಟ್ರಿ ಸಬ್ಜೆಕ್ಟ್ದೊಳಗೆ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ರು. ಇವರು ರಾಯಚೂರದವರು. ಇವರಂದ್ರೆ ಸರ್, ನಾನು ನೆಟ್ ಕೆಸೆಟ್ ಎಂದೂ ಆಗಂಗಿಲ್ಲ ತಿಳಿದೀನಿ, ನಿಮ್ಮ ವಿಡಿಯೋ ನೋಡಿ ನಾನು ಪರೀಕ್ಷೆ ಪಾಸ್ ಆಗಿನ ಅಂತಂದರು. ಗಂಗಾಧರ್ ಸರ್, ಇವರು ಕೊಪ್ಪಳದವರು, ಇಕನಾಮಿಕ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಮಾಡಿದರು. ಶ್ರೀನಿವಾಸ ಸರ್, ಇಡೀ ಕರ್ನಾಟಕಕ್ಕೆ 3rd ರ್ಯಾಂಕ್ ಪಡೆದಂಥ ರ್ಯಾಂಕ್ ಹೋಲ್ಡರ್ ಇವರು. 190 marks ಇವರಿಗೆ ಬಂದಿದೆ ಹಿಸ್ಟ್ರಿ ಸಬ್ಜೆಕ್ಟ್ದೊಳಗೆ. ಇವರು ಎರಗಟ್ಟಿದವರು. ಓಕೆ, ಆಮೇಲೆ ಓಂಕಾರ ಸರ್, ಇವರು ವಿಜುವಲ್, ಇವರು ಶಿಲ್ಪಿಗಳು, ಕಲ್ಲಿನೊಳಗೆ ಶಿಲ್ಪವನ್ನು ಕೆತ್ತುವಂಥ ವ್ಯಕ್ತಿ. ಇವರು ನನಗೆ ಬೆಂಗಳೂರದವ್ರು ಅದಾರೆ. ಇವರು ಫೋನ್ ಹಚ್ಚಿ ಏನು ಹೇಳಿದ್ರು ಸರ್, ನಮಗೆದಕ್ಕೆ ರೀ ಕೆಸೆಟ್ ನೆಟ್ ಅಂತೇಳಿ, ನಾವು ಕಲ್ಲಿನೊಳಗೆ ಕಲೆಯನ್ನು, ನಾವೆಲ್ಲ ಶಿಲ್ಪಿಗಳು, ನಮಗೆ ಶಿಲ್ಪಿ ಮಾಡೋದೋ ಏನು ಮ್ಯಾಥಮೆಟಿಕ್ಸ್ ಬಿಡಿಸಿ ಕೆಸೆಟ್ ಪರೀಕ್ಷೆ ಪಾಸಾಗೋದು ಬೇಡ ಸರ್. ಅವ್ರು ಭಾಳ ನೋವು, ಯಾಕಂದರೆ ಮದುವೆ ಆಗಿದ್ರಿ, ಮಕ್ಕಳು, ಸಂಸಾರ, ಇದು ಮಾಡ್ಕೊಂತು ಇಡೀ ಕರ್ನಾಟಕಕ್ಕೆ 1st ರ್ಯಾಂಕ್ ಬಂದರು ಅವ್ರು ಪೇಪರ್ ಫಸ್ಟ್ದೊಳಗೆ. ಯಾರು, ಓಂಕಾರ ಸರ್ ಅವರು. ಅದಾದ ನಂತರ ಅಮರೇಶ್ ಸರ್, ಇವರು ಕಾಮರ್ಸ್ ಸಬ್ಜೆಕ್ಟ್ದೊಳಗೆ ಕೊಪ್ಪಳದವರು. ಆಮೇಲೆ ಸಂದೇಶ್ ಸರ್, ಇವರು ಫಿಸಿಕಲ್ ಎಜುಕೇಷನ್ದವರು ಪರೀಕ್ಷೆ ಪಾಸಾದರು. ಇವರು ಹಾಸನದವರು. ಆಮೇಲೆ ಸುಶ್ಮಿತಾ ಪಾಟೀಲ್, ಇವರು ನಮ್ಮ ಅಕ್ಕಲಕೋಟದವರು. ಈಗ ಸಿಂದಗಿಗೆ ಇವರಿಗೆ ಕೊಟ್ಟಿದ್ದಾರೆ, ಗಂಡನ ಮನೆ ಸಿಂದಗಿ, ಬಿಜಾಪುರ ಜಿಲ್ಲೆ. ಇಡೀ ಕರ್ನಾಟಕದೊಳಗೆ 11ನೇ ರ್ಯಾಂಕನ್ನು ಇವರು ಪಡೆದಿದ್ದರು ಜಾಗೃತಿ ಸಬ್ಜೆಕ್ಟ್ದೊಳಗೆ. ಸುಶ್ಮಿತಾ ಪಾಟೀಲ್, ಹಾಂ, ವೆರಿ ಗುಡ್. ಇಸ್ರೋದೊಳಗೆ ಕೆಲಸ ಮಾಡ್ರಿ ಅವರು. ಇಲ್ಲ, ಗಂಡನ ಮನೆ ಸಿಂದಗಿ ಇಸ್ರೋದೊಳಗೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ದೊಳಗೆ ಕೆಲಸ ಮಾಡಿದವರು ಇವರು. ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿದೊಳಗೆ ಗೋಲ್ಡ್ ಮೆಡಲಿಸ್ಟ್ ಪಡೆದವರು. ಆಮೇಲೆ ಇವ್ರ ತಂದೆ ರೈತರು, ಆ ಅಮ್ಮಗೆ ಮದುವೆ ಮಾಡಿಕೊಟ್ರು. ಮುಂದಿನ ಶಿಕ್ಷಣದ ಬಗ್ಗೆ ಅವ್ರು ಏನೋ ಅವ್ರಿಗೆ ಗೊತ್ತಾಗಲಿಲ್ಲ. ನಾನು ಅಂದಮ್ಮ, ನೀ ಮಹಾರಾಷ್ಟ್ರ ಇದ್ದರೂ ಕೂಡ ಕೆಸೆಟ್ ಪರೀಕ್ಷೆ ಪಾಸಾಗು, ಇಂಗ್ಲೀಷ್ ಮೀಡಿಯಮ್ದೊಳಗೆ ನಿನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೆ ಅಂತ ಹೇಳಿದ ತಕ್ಷಣ ಆ ತಂಗಿ ಇಡೀ ಕರ್ನಾಟಕ 11ನೇ 4 ಬಂದಿದ್ದಳು. ಆಮೇಲೆ ಇವರು ರೇಖಾ ಮೇಡಮ್ ಗಂಗಾವತಿದವರು, ಇಕನಾಮಿಕ್ಸ್ದೊಳಗೆ ಪರೀಕ್ಷೆ ಪಾಸಾದವರು. ಮಂಜುನಾಥ್ ಸರ್, ಕನ್ನಡ ಸಬ್ಜೆಕ್ಟ್ದೊಳಗೆ ಕಲಘಟ್ಟಿದವರು. ಇವರು ದಿವ್ಯಾಂಗ ವ್ಯಕ್ತಿಗಳಾದರೆ, ಇವರು ಕೂಡ ಪರೀಕ್ಷೆ ಪಾಸಾಗಿದ್ದರು. ಫಕ್ರು ಸಾಬ್, ಹಿಸ್ಟ್ರಿ ಸಬ್ಜೆಕ್ಟ್ದೊಳಗೆ ಇಡೀ ಕರ್ನಾಟಕಕ್ಕೆ 70 ರ್ಯಾಂಕನ್ನು ಬಂದವರು. ಇವರು ಬೆಳಗಾವಿದವರು. ಶಬಾನಾ ಮೇಡಮ್, ಇವರು ಕನ್ನಡ ಸಬ್ಜೆಕ್ಟ್ದೊಳಗೆ ಪರೀಕ್ಷೆ ಪಾಸಾದವರು. ಇವರು ಅಥಣಿದವರು. ಆಯ್ತಮ್ಮ. ಅದಾದ ನಂತರ ಇವರು ಪ್ರಿಯಾಂಕಾ ಮೇಡಮ್, ಇವರು ಜಮಖಂಡಿಯವರು, ಕಾಮರ್ಸ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸಾದವರು. ಪರಶುರಾಮ ಮೇಟಿ ಸರ್, ಇವರು ಕನ್ನಡ ಸಬ್ಜೆಕ್ಟ್ದೊಳಗೆ, ಇವರು ಕಾರವಾರದವರು. ಇವ್ರು ಏನು ಮಾಡ್ಯಾರ ರೀ, ರಿಸಲ್ಟ್ ದಿವಸ ನನಗೆ ಫೋನ್ ಹಚ್ಚಾರ, ನನಗೆ ಮೆಸೇಜ್ ಮಾಡ್ಯಾರ, ಸರ್ ನನ್ನ ನಂಬರ್ ಗೊತ್ತಿಲ್ಲ ಸರ್, ನಾನು ಪಾಸ್, ನನಗೆ 164 marks, 162 marks ಅದಾವೆ ರೀ, 160 ಕ್ಲೋಸ್ ಆಗ್ಯದ. ಆ್ಯಕ್ಚುಲಿ ನನಗೆ ಮಾರ್ಕ್ಸ್, ನನ್ನ ನಂಬರ್ ಸಿಗ್ತಾ ಇಲ್ಲ ರೀ ಸರ್, ಹುಡುಕ್ರಿ. ನಾನಂದೆ, ನಂದು ನನಗೆ ಸಿಗಲಾಗ್ಯದ, ನಾನು ನಿಂದ ನಂಬರ್ ಎಲ್ಲ ಹುಡುಕ್ಲಿ ಸರ್, ಹುಡುಕಿ ಆಡ್ ಕೊಡ್ರಿ. ಹುಡುಕಿ 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 ಎಲ್ಲಿ ಸಿಗಲಿಲ್ಲ ರೀ. ನನ್ನಂದು ಸರ್, ನೀವು ಜನರಲ್ ಮೆರಿಟ್ದೊಳಗೆ ನೋಡಿರಿ, ನಿಮ್ಗೆ ಜನರಲ್ ಮೆರಿಟ್ದೊಳಗೆ ಹೆಸರು ಇರ್ಬೋದು. ಇವ್ರ ಅಣ್ಣ ಅಂಜಿ ಬೆಂಗಳೂರಿಗೆ ಹೋಗ್ಯಾರ ರೀ, ಕೆ ಎ ಆಫೀಸ್ದವ್ರಿಗೆ. ಅವ್ರಿಗೆ ಹೋಗಿ ಅರ್ಜಿ ಕೊಡೋಣ. ಅವ್ರು ಅಂದ್ರೆ ಕೆ ಎದವರು, ಸರ್ ಜನರಲ್ ಮೆರಿಟ್ದೊಳಗೆ ನಿಮ್ಮ ಹೆಸರು ಐತಿ, ಪಾಸ್ ಆಗಿರಿ, ಹಾಂ ಹೋರಿ ಅಂತೇಳಿ ಹೇಳಿದ ತಕ್ಷಣ ಮತ್ತೆ ವಾಪಸ್ ಬಂದರು ಅವರು. ಇವರು ಪರೀಕ್ಷೆ ಪಾಸ್ ಆಗಿರ ಆದರೆ ಫೇಲ್ ಆಗಿರೋದ ಅಳುಗುತ್ತಿದ್ದರು. ಅದಾದ ನಂತರ ಇವರು ಕುಪಾಯತ್ ಮೇಡಮ್, ಇವರು ಫಿಸಿಕ್ಸ್ ಸಬ್ಜೆಕ್ಟ್,
ಓಕೆ. ಇವ್ರ ಹಸ್ಬೆಂಡ್ ಇವ್ರ ಬಗ್ಗೆ ಭಾಳ ಪ್ರೀತಿ. ಇವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಫಿಸಿಕ್ಸ್ ನೋಟ್ಸನ್ನು ತೊಗೊಂಡು, ಇವರು ವಿಜಯನಗರದವರು, ಹರಪನಹಳ್ಳಿಯವರು, ಪರೀಕ್ಷೆ ಪಾಸಾದರು. ಸುರೇಶ್ ಸರ್ ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ, ಇವರು ದಾವಣಗೆರೆದವರು, ಪರೀಕ್ಷೆ ಪಾಸಾಗಿದ್ದರು. ಅಶೋಕ್ ಕುಮಾರ್ ಸರ್, ಇವರು ಎಲ್ಲಿಯವರು, ನಮ್ಮ ಸೋಷಿಯಲ್ ವರ್ಕ್ದೊಳಗೆ ಕೋಲಾರದವರು, 44ನೇ ರ್ಯಾಂಕನ್ನು ಪಡೆದರು ಕೋಲಾರ KGF KGF ಅಂತ ಹೇಳಿದ ನೋಡು ಅಲ್ಲಿ. ಮಹೇಶ್ ಅಂತೇಳಿ ಒಬ್ಬ ಹುಡುಗ ಅದನ್ರಿ, ನಿಪ್ನಾಳ. ಈ ವಿದ್ಯಾರ್ಥಿ ನನಗೆ ಇಲ್ಲಿ ಮಹಾಲಿಂಗಪುರ ಅಂತೇಳಿ ಬರ್ತದೆ ರೀ, ಬಾಗಲಕೋಟೆ ಜಿಲ್ಲೆಯೊಳಗೆ. ಅಲ್ಲಿ KLA ಕಾಲೇಜ್ದೊಳಗೆ ನಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದರು ಒಂದು 3-4 ವರ್ಷ ಹಿಂದೆ. ಅವ್ರಿಗೆ ನಾನು ವಾರ್ಷಿಕ ಪಾರಿತೋಷಿಕ ವಿತರಣಾ ಸಮಾರಂಭ ಇರ್ತಲ್ಲ ಕೊನೆಯದು ಗ್ಯಾದರಿಂಗ್, ಆ್ಯನ್ಯುವಲ್ ಫಂಕ್ಷನ್ಗೆ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ರೀ. ಅಲ್ಲಿ ನಾನು ನೆಟ್ ಮತ್ತು ಕೆಸೆಟ್ ಬಗ್ಗೆ ಅವ್ರಿಗೆ ಒಂದು ಗೈಡೆನ್ಸ್ ಮಾಡಿದ್ದೆ. ಅವಾಗ ಈ ಹುಡುಗ ಇವನಿಗೆ ನಾನು ಸನ್ಮಾನ ಮಾಡಿದ್ದೆ, ಇವನಲ್ಲಿ ರ್ಯಾಂಕರ್ ಸ್ಟೂಡೆಂಟ್ ಅಂತೇಳಿ. ಮುಂದೆ ಇವರಂದ್ರೆ ಸರ್ ನಾನು ಮುಂದೆ ನಿಮ್ಮ ಹಾಗೆ ಕೆಸೆಟ್ ನೆಟ್ ಬರಿತೀನಿ ಅಂತ ಹೇಳಿದ್ರು. ಮುಂದೆ ಇವರು ಹಾಂ ಮಹಾರಾಷ್ಟ್ರ ಸೆಟ್ ಕೂಡ ಪರೀಕ್ಷೆ ಪಾಸಾದರು. ನೀನು ಈಗ ಪರೀಕ್ಷೆ ಪಾಸ್ ಆಗ್ತಾರೆ, 166 ಮಾರ್ಕ್ಸ್ ಬಂದೈತೆ ಅವರಿಗೆ. ಆಮೇಲೆ ಕರ್ನಾಟಕದೊಳಗೂ 176 ಮಾರ್ಕ್ಸ್ ತೊಗೊಂಡು ಅವ್ರು ಪರೀಕ್ಷೆ ಪಾಸಾದರು. ನನ್ನ ವಿದ್ಯಾರ್ಥಿನೇ ಇವತ್ತು ಈ ಪರೀಕ್ಷೆಯನ್ನು ಪರೀಕ್ಷೆ ಪಾಸ್ ಮಾಡಿದ್ರು, ಭಾಳ ಖುಷಿ. ಲೋಕೇಶ್ ಪೂಜಾರಿ ಸರ್, ಇವರು ಬೀದರ್ದವರು, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಮಾಡಿದರು. ಪ್ರಕಾಶ್ ಕಟಗೇರಿ ಸರ್ ಅವರು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ, ಇವರು ಬೆಳಗಾವಿದವರು. ಆಮೇಲೆ ಶಿವಕುಮಾರ್ ಸರ್ ಇಂಗ್ಲೀಷಲ್ಲಿ, ಇವರು ಇಡೀ ಕರ್ನಾಟಕದೊಳಗೆ ಫಸ್ಟ್ ರ್ಯಾಂಕ್ ಬಂದರು ಎಸ್ ಟಿ ಕ್ಯಾಟಗರಿದೊಳಗೆ. ಇವರು ಕೂಡಲಿಗಿದವರು. ಇವರನ್ನು ನನಗೆ ಕಾಂಟ್ಯಾಕ್ಟ್ ಮಾಡಿ ಕೂಡಲಿಗೆ ತಳ ಒಂದು ಬರ್ತಾರೆ ಕೊಪ್ಪಳ ಜಿಲ್ಲೆ. ಇವರು ಶಿವಕುಮಾರ್ ಸರ್ ಅಂತೇಳಿ ಅವರಂದ್ರೆ, ಸರ್ ನಾನು ಇಷ್ಟು ಬಡವಿದ್ದೀನಿ, ನನಗೆ ಬುಕ್ ತೊಗೊಳೋಕ್ಕೆ ನನ್ನ ಬಲ್ಲ ದುಡ್ಡೇ ಇಲ್ಲ ಸರ್. ನಾಳೆ ನಾನು ನೌಕರಿ ಹತ್ತಿದ ಮೇಲೆ ನಿಮ್ಮ ಹತ್ರ ನನಗೆ ಬುಕ್ ಕೊಡಿ ಸರ್. ನಾನು ನೌಕರಿ ಹತ್ತಿದ ಮೇಲೆ ನಿಮ್ಗೆ ನಾನು ದುಡ್ಡು ಕೊಡ್ತೀನಿ ಸರ್. ದಿನ ಮೆಸೇಜ್ ಮಾಡಿ ಮಾಡಿ ನನಗೆ, ನಾನು ನೋಡಿದೆ ಇಂದಿಲ್ಲ ನಾಳೆಯಿಂದ ಸತತವಾಗಿ ನಾನು ಮೆಸೇಜ್ ಮಾಡಿದ ತಕ್ಷಣ ನಾನು ಮನಸ್ಸು ಕರಗಿ ಅವರಿಗೆ ಕೆಸೆಟ್ ಓದೋ ಸಲುವಾಗಿ ಬುಕ್ಕನ್ನು ಕೊಟ್ಟಿ. ನಾನು ಅವ್ರು ದುಡ್ಡು ಕೊಟ್ಟಿಲ್ಲ ನನಗೆ, ನನ್ನ ಹತ್ರ ದುಡ್ಡು ಇಲ್ಲ ಅಂತೇಳಿ. ಅವರು ನಾನು ಅವರಿಗೆ 3,000 ರೂಪಾಯಿದು ಎಲ್ಲ ಬುಕ್ ತೊಗೋಪ್ಪ ಅಂತ ಹೇಳಿ ಆ ಬುಕ್ಕನ್ನು ಓದಿ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ರು. ಅವರು TET ಪರೀಕ್ಷೆ ಪಾಸ್ ಮಾಡಿದರು. ಇನ್ನೂ ನಾನು ದುಡ್ಡು ಕೊಟ್ಟಿಲ್ಲ. ಅವರು ಅವ್ರಂದ್ರೆ ಸರ್ ದುಡ್ಡು ಕೊಡ್ತೀನಿ ಸರ್, ನಾನು ನಿಮ್ಗೆ ನೌಕರಿ ಹತ್ತನೇ ನಿಮಗೆ ದುಡ್ಡು ಕೊಡ್ತೀನಿ ಅಂದರು. ಆಯಿತು ಶಿವರಾಜ್, ಆಯ್ತು ಶಿವ, ನಿಮ್ಮ ದೇವರು ಒಳ್ಳೇದು ಮಾಡಲಿ. ಯಾಕಂದ್ರೆ ಬುಕ್ ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನೀವು ಫಸ್ಟ್ ರ್ಯಾಂಕ್ ಬಂದಿರಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ, ಅದೇ ನನಗೆ ಭಾಳ ಖುಷಿ ತಮ್ಮ. ಅವರು ಬಂದಿಲ್ಲಪ್ಪ, ಅವರು ಬಂದಿಲ್ಲ, ಭಾಳ ದೂರ ಅದ ಅವ್ರ ಊರು. ಹಾಂ, ಬಡವ್ರು ಅದರ ಪಾಪ. ಹಾಂ, ಭಾಳ ಒಳ್ಳೆಯ ಮನುಷ್ಯ. ಅದಾದ ನಂತರ ಕವಿತಾ ಮೇಡಮ್, ಇವ್ರ ಗಂಡ CCTV ರಿಪೇರ್ ಮಾಡ್ತಾರೆ, ಅವರಿಗೆ ನನ್ನ ಬಗ್ಗೆ ಗೊತ್ತಾಗಿದೆ. ಆಮೇಲೆ ಇವರು ಮೈಸೂರದವರು, ಕನ್ನಡ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಮಾಡಿದರು. ಆಮೇಲೆ ರವಿಚಂದ್ರ ಸರ್ ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದರು, ರಾಣೆ ಬೆನ್ನಿನವರು. ನಮಿತಾ ಮೇಡಮ್, ಇವರು ಫಿಸಿಕಲ್ ಎಜುಕೇಷನ್ದೊಳಗೆ KSETನ್ನು ಪರೀಕ್ಷೆ ಪಾಸ್ ಮಾಡಿದರು. ಇವರು ಒಂದು ವರ್ಷದ ಹಿಂದೆ ನನಗೆ ದುಡ್ಡು ಹಾಕ್ಯಾರ ರೀ, ಒಂದು ವರ್ಷದ ಹಿಂದೆ. ಆದರೆ ಅಮ್ಮ ಒಂಥರ ಆವಾಜ್ ಕಡಿಮೆ ಮಾಡಪ್ಪ, ಒಂದು ವರ್ಷ ಹಿಂದೆ ದುಡ್ಡು ಹಾಕಿದ್ರು ಅವ್ರಿಗೆ ನಾ ಬುಕ್ಕೇ ಕಳಿಸಿಲ್ಲ. ಅವರು ಇಷ್ಟು ಸಹನಶೀಲತೆ ಇದ್ದವರು, ನನ್ನ ಲೈಫ್ದೊಳಗೆ ಇವರಷ್ಟು ಸಹನಶೀಲತೆ ನಾ ಯಾರೂ ನೋಡಿಲ್ಲ. ಅವ್ರು ನನಗೆ ದುಡ್ಡು ಹಾಕ್ಯಾರ್ರಿ 2,000 ರೂಪಾಯಿ. ಹ್ಞೂ, ನಾನು ಅವ್ರಿಗೆ ಬುಕ್ ಕಳಿಸೋದು ನಾನು ನೆನಪು ಹಾರಿಬಿಟ್ಟೀನಿ. ಅವರು 2 ಬುಕ್ ಆರ್ಡರ್ ಮಾಡಿದ್ರು, ಎಲ್ಲ ದೊಡ್ಡ ದೊಡ್ಡ ಬುಕ್ಗಳು. ಅದನ್ನು ಸುಮ್ಮನೆ ವೇಟ್ ಮಾಡಿ ಆಮೇಲೆ 1 ಆಗಿದ ಮೇಲೆ ಅವರು, ಸರ್ ನಿಮ್ಮ ಬುಕ್ ಹೇಳಿ ನೀ ಕೊಡ್ರಿ ಸರ್, ಆಮೇಲೆ ಕೊಟ್ಟೆ. ಅವರು ಪರೀಕ್ಷೆ ಪಾಸ್ ಮಾಡಿದರು. ಗ್ರೇಟ್ ಅಮ್ಮ, ಎಷ್ಟು ಮಂದಿ ಅದರ ಪಾ, ಇವರು ಎಲ್ಲರೂ ಹೆಂಗೆ ಹೇಳತ್ತನ ಸಾಕು. ಕಾವೇರಿ ಮೇಡಮ್ ಜಾಗೃತಿದೊಳಗೆ ಪರೀಕ್ಷೆ ಪಾಸ್ ಮಾಡಿದವರು, ಬೆಳಗಾವಿದವರು. ಯಶಸ್ವಿನಿ ಮೇಡಮ್ ಲೈಬ್ರರಿ ಸೈನ್ಸ್ದೊಳಗೆ ಪರೀಕ್ಷೆ ಪಾಸಾದವರು, ಬೆಂಗಳೂರದವರು. ಮಧುಕುಮಾರ್ ಸರ್ ಇಂಗ್ಲೀಷ್ ಸಬ್ಜೆಕ್ಟ್ದಲ್ಲಿ ಚಳ್ಳಿಕೇರಿದವರು. ಇವರು ಭಾಳ ಚಂದ ಮೆಸೇಜನ್ನು ನನಗೆ ಮಾಡಿದ್ದಾರೆ. ಆಮೇಲೆ ಸೌಭಾಗ್ಯ ಮೇಡಮ್, ಇವರು ಮಿಸ್ಟರ್ KS ಅಧಿಕಾರಿ, ಮನೆಯೊಳಗೆ ಶ್ರೀಮಂತರದವರು. ಅಷ್ಟು ಶ್ರೀಮಂತ ಇದ್ದರೂ ಕೂಡ ಸರ್ ನಂದು ಒಂದು ಐಡೆಂಟಿಟಿ ಇರಬೇಕು, ನಂದು ಒಂದು ಸ್ವಾಭಿಮಾನದಿಂದ ನಾನು KSET ಪಾಸ್ ಆಗಬೇಕು ಅಂತೇಳಿ ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು. ಚಿತ್ರದುರ್ಗದವರು ಆನಂದ್ ಸರ್, ಇವರು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಮಾಡಿದವರು. ಇವರು ಗದಗದವರು. ಪಲ್ಲವಿ ಮೇಡಮ್ ಫಿಸಿಕ್ಸಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ, ದೊಡ್ಡಬಳ್ಳಾಪುರದವರು. ಹಾಂ, ದ್ಯಾಮಣ್ಣ ಸರ್ ಅಂತ ಹೇಳಿದ್ದಾರೆ, ಇವರು ಉಡುಪಿದವರು, ಇಕನಾಮಿಕ್ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾರೆ. ಶಕುಂತಲಾ ಪಾಟೀಲ್ ಮೇಡಮ್ ಬೆಳಗಾವಿದವರು, ಪೊಲಿಟಿಕಲ್ ಸೈನ್ಸಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಮಧು ಸರ್ ಇವರು ಲೈಫ್ ಸೈನ್ಸಲ್ಲಿ, ಚಿತ್ರದುರ್ಗದವರು. ಆಮೇಲೆ ಮರೆಯಪ್ಪ ಸರ್ ಕಾಮರ್ಸಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ, ನಮ್ಮ ಕಲಬುರಗಿದವರು. ಯಾಸಿನ್ ಸಾಬ್, ಇವರು ಫೋಕ್ ಲಿಟ್ರೇಚರ್ದಲ್ಲಿ KSETನ್ನು ಪಾಸ್ ಮಾಡಿದ್ದಾರೆ. ಇವರು ಸಿಗ್ಗಾಂವದವರು, ಫೋಕ್ ಲಿಟ್ರೇಚರ್, ನಾನು ಕೂಡ ಫೋಕ್ ಲಿಟ್ರೇಚರ್ ಪಾಸ್ ಆಗಿದ್ದೇನೆ. ರವಿ ಕೋಟಿ ಸರ್ ಹಿಸ್ಟ್ರಿದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಇವರು ಹಾನಗಲ್ ಶಿವಯೋಗಿ ಊರಿನವರು. ಆಮೇಲೆ ಕೃಪಾ ಮೇಡಮ್, ಕೃಪಾ ಬೆಕ್ಕೋಡ್ ಫಿಸಿಕ್ಸಲ್ಲಿ, ಇವರು ಶಿವಮೊಗ್ಗದವರು. ಇಡೀ ಕರ್ನಾಟಕ 18ನೇ ರ್ಯಾಂಕನ್ನು ಬಂದಿದ್ದಾರೆ. ರಾಜೇಶ್ವರಿ ಹಿರೇಮಠ್, ಇವರು ಕನ್ನಡ ಸಬ್ಜೆಕ್ಟ್ದಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ, 184 ಮಾರ್ಕ್ಗಳು. ಭಾಳ
ಒಳ್ಳೆ ಮೇಡಮ್ ಅವರು. ಶಿವಪ್ರಕಾಶ್ ಸರ್, ಇವರು ಲೈಬ್ರರಿ ಸೈನ್ಸ್ದೊಳಗೆ ಪರೀಕ್ಷೆ ಪಾಸ್ ಆಗಿದ್ದಾರೆ, ಕುಷ್ಟಗಿದ್ದವರು. ಸಂಪತ್ ರಾಜ್, 4 ವರ್ಷದ ಇವ್ರು ನಾನು ಕಾಂಟ್ಯಾಕ್ಟ್ದೊಳಗೆ ಅದಾರೆ, 4 ವರ್ಷ. ಹಾಂ, ಆದ್ರೂ ಅವ್ರ ಸಹನಶೀಲತೆ ತುಂಬ ಶ್ರೇಷ್ಠವಾದದ್ದು. ಭಾಳ ಬುದ್ಧಿವಂತ ಮನುಷ್ಯ. ಇಂಗ್ಲೀಷ್ದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ರು. ಸಿಂಧನೂರ್ದವರು ಅದಾದ್ರೆ ಸಿದ್ಧಾರಾಮ್ ಕೆಂಬಾವಿ ಅಂತೇಳಿ. ಫಿಸಿಕಲ್ ಎಜುಕೇಷನ್ದೊಳಗೆ ಇವರು ನಮ್ಮ ವಿಜಯಪುರದವರು. ಮಲ್ಲಿಕಾರ್ಜುನಯ್ಯ, ಹಾಂ, ಹಲಸ್ವಾಮಿ ಮಠ್, ಇವರು ರಾಣೆಬೆನ್ನಿನವರು. ಇವರು ಕೂಡ ಪೊಲಿಟಿಕಲ್ ಸೈನ್ಸಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ. ಯಶೋಧ ಮೇಡಮ್, ಇವರು ಪೊಲಿಟಿಕಲ್ ಸೈನ್ಸಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ, ಧಾರವಾಡದವರು. ಎಲಿಜಾ ಮೇಡಮ್, ಇವರು ಕೊಪ್ಪಳದವರು, ಕಾಮರ್ಸಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ವಿಜಯ ಸರ್ ಅಂತೇಳಿ, ಇವರು ಪೊಲೀಸ್ ಅಧಿಕಾರಿಗಳು, ಇವರು ಪೊಲೀಸ್ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಕೂಡ ಬುದ್ಧಿವಂತ, ಇವರು ಕೂಡ ಪರೀಕ್ಷೆಯಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ, ಶಿವಮೊಗ್ಗದವರು. ಆಮೇಲೆ ನೇತ್ರಾವತಿ ಮೇಡಮ್, ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ ಇಡೀ ಕರ್ನಾಟಕ 90 ರ್ಯಾಂಕನ್ನು ಬಂದಿದ್ದಾರೆ, ಬೆಳಗಾವಿದವರು. ಆಮೇಲೆ ಸಂಗಪ್ಪ ನೇರ್ಲಿ ಸರ್, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಇವರು ಗೋಕಾಕದವರು. ಉಮೇಶ್ ರಾಠೋಡ್ ಅಂತೇಳಿ, ಇಲ್ಲೇ ಇಂಡಿದವರು. ಇಷ್ಟು ಚಂದ ನನಗೆ ಮೆಸೇಜ್ ಮಾಡ್ಯಾರ್ರಿ, ನಾನು ಆ ಮೆಸೇಜ್ ನೋಡಿ ನನಗೆ ಭಾಳ ಇಷ್ಟ ಆಗ್ಯದ ಅವ್ರ ಮೆಸೇಜ್. ಅವ್ರದ್ದು ಒಂದೇ ಮೆಸೇಜ್ ನಾನು ಓದಿ ತೋರಿಸ್ಲೇನು, ಏ ಬ್ಯಾಡ್ರಿ. ಆಮೇಲೆ ನೋಡು, ಭಾಳ ಭಾಳ ಭಯಂಕರ ಐ ಲವ್ ಹಿಸ್ ಮೆಸೇಜ್. ಇಂಡಿದವರು ಇಲ್ಲೇ ನಮ್ಮ ಊರು ಸಮೀಪ ಅದ್ರಿ, ಇಂಡಿ ಅಂತೇಳಿ. ಹಾಂ, ಅಮ್ಮ ಒಂದೇ ಮಿನಿಟ್ ಅಮ್ಮ. ಕಾಮರ್ಸ್ ಸಬ್ಜೆಕ್ಟ್ದೊಳಗೆ ಅದಾದ ನಂತರ ಇವರು ಯಾರು, ಅಬೀದ್ ಸರ್ ಅಂತೇಳಿ, ಇವರು ಫಿಸಿಕ್ಸ್ದೊಳಗೆ ಬೆಳಗಾವಿದವರು. ಆಮೇಲೆ ರವಿ ಸುಣಗಾರ್ ಸರ್ ಅಂತೇಳಿ, ಕೊಪ್ಪಳದವರು, ಇಕನಾಮಿಕ್ಸ್ದೊಳಗೆ ಪರೀಕ್ಷೆ ಪಾಸ್ ಆಗಿದ್ದರು. ಗೋಪಾಲ್ ಸರ್, ಇವರು ಪಿ ಜಿ ಸ್ಟೂಡೆಂಟ್, ಮಂಗಳೂರು ಯೂನಿವರ್ಸಿಟಿ ಒಳಗೆ ಓದ್ತಾ ಇದ್ದಾರೆ. ಇಡೀ ಕರ್ನಾಟಕ 28ನೇ ರ್ಯಾಂಕ್ ಇಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾರೆ. ತ್ರಿವೇಣಿ ಮೇಡಮ್, ಲೈಫ್ ಸೈನ್ಸಲ್ಲಿ ಇವರು ಚಿಕ್ಕಬಳ್ಳಾಪುರದವರು, ಸಾರಿ, ಚಿತ್ರದುರ್ಗದವರು. ಅಮ್ಮ ಸಾಕು. ರಾಮಚಂದ್ರ ಸರ್, ಇವರು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ. ಓಕೆ, ಧರ್ಮಸ್ಥಳದವರು. ಆಯ್ತು, ಒಂದು ಮಿನಿಟ್. ಶರೀಫ್ ಸರ್, ಕನ್ನಡ ಸಬ್ಜೆಕ್ಟಲ್ಲಿ ಕೊಪ್ಪಳದವರು. ಮಂಜುನಾಥ್ ಸರ್, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ತೀರ್ಥಹಳ್ಳಿಯವರು, ಶಿವಮೊಗ್ಗ. ಶಶಿಕಲಾ ನಾಯಕ್, ಕಾಮರ್ಸ್ ಸಬ್ಜೆಕ್ಟ್ ಕುಷ್ಟಗಿದವರು. ವನಜಾಕ್ಷಿ ಮೇಡಮ್ ಅಂತೇಳಿ, ಕನ್ನಡ ಸಬ್ಜೆಕ್ಟ್ ಭಾಳ ಒಳ್ಳೆಯವರು ಅದಾರೆ, ಹುಷಾರದಾರೆ. ಇವರು ಹುಕ್ಕಿಯರ್ದವರು. ನನಗೆ ಭಾಳ ಒಂದು ಚಂದ ಒಂದು ಮೆಸೇಜ್ ಮಾಡಿದ್ದಾರೆ, ಪರೀಕ್ಷೆ ಪಾಸ್ ಆದ್ರೆ ನೋಡಿದ್ರೆ ಡೈಲಿ ನನಗೆ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಫೋನ್ ಎತ್ತಿರಿ ಸರ್, 1 ನಿಮಿಷ ಮಾತಾಡ್ತೀನಿ, 1 ನಿಮಿಷ. ಆಮೇಲೆ ಮುಂದಿನ ಎಕ್ಸಾಮ್ ಬಗ್ಗೆ ಇವ್ರು ಕೇಳ್ತಾ ಇದ್ದಾರೆ, ಆಮೇಲೆ ಹೇಳೋಣ ಮೇಡಮ್. ಕಾಂಗ್ರ್ಯಾಚುಲೇಷನ್ ವನಜಾಕ್ಷಿ. ಆಮೇಲೆ ಮಾಂತೇಶ್ ಸರ್, ಇವರು 11 ಬಾರಿ ಬರೆದಾರಂತೆ, 11 ಸಲ. ನೆಟ್ಟು ಕೆಸೆಟ್ಟು ಈ ಬಾರಿ ಇವರು ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. 171 ರ್ಯಾಂಕನ್ನು ಪಡೆದಿದ್ದಾರೆ. 11 ಸಲ ಪ್ರಯತ್ನ ಮಾಡೋದಂದ್ರೇನು. ಇವರು ಶೃಂಗೇರಿದವರು, ಶೃಂಗೇರಿ ಶಾರದಾ ಮಾತ ಊರದವರು, ಚಿಕ್ಕಬಳ್ಳಾಪುರ, ಇಕನಾಮಿಕ್ಸ್ ಸಬ್ಜೆಕ್ಟ್. ಕಾವ್ಯ ಮೇಡಮ್ ಅವರು ಲೈಫ್ ಸೈನ್ಸ್, ಚಾಮರಾಜನಗರ. ಇವರು ಸಂಜನಾ ಮೇಡಮ್, ಧಾರವಾಡದವರು, ಸೋಷಿಯಾಲಜಿದವರು ಪರೀಕ್ಷೆ ಪಾಸ್ ಆಗಿದ್ದಾರೆ. ಸಂಗೀತಾ ಮೇಡಮ್, ಇಂಗ್ಲೀಷ್ ಸಬ್ಜೆಕ್ಟ್, ಇವರು ಹೈಸ್ಕೂಲ್ ಟೀಚರ್ ಅದಾರೆ. ಇವರು ಶಿವಮೊಗ್ಗದವರು, ಶಿಕಾರಿಪುರದವರು. ಗಾಯತ್ರಿ ಮೇಡಮ್, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ, ಚಿತ್ರದುರ್ಗದವರು. ಭಾಳ ಒಂದು ಒಳ್ಳೆಯ ಮೆಸೇಜನ್ನು ಮಾಡಿದ್ದಾರೆ. ಪವಿತ್ರ ಮೇಡಮ್, ಇವರು ಪಾಂಡವಪುರ ಮೈಸೂರದವರು, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾರೆ. ಅನಿತಾ ಅಂಕಲಿಗೆ ಮೇಡಮ್, ಇಲ್ಲೇ ನಮ್ಮ ಕಲಬುರಗಿದವರು, ಇತಿಹಾಸ ವಿಷಯದೊಳಗೆ 94 ರ್ಯಾಂಕನ್ನು ಪಡೆದಿದ್ದಾರೆ. ವಾಣಿ ಭಂಡಾರಿ ಮೇಡಮ್, ಭಾಳ ಬುದ್ಧಿವಂತರು ಇವರು, ಕನ್ನಡ ಸಬ್ಜೆಕ್ಟಲ್ಲಿ ಶಿವಮೊಗ್ಗದವರು. ಆಮೇಲೆ ಅನನ್ಯ, ಇವರು ಹಿಸ್ಟ್ರಿ ಸಬ್ಜೆಕ್ಟ್ ಗುಲ್ಬರ್ಗದವರು ಅದಾರೆ, ಪರೀಕ್ಷೆ ಪಾಸ್ ಆಗಿದ್ದಾರೆ. ಸರಸ್ವತಿ ಮೇಡಮ್, ಹಿಸ್ಟ್ರಿಯಲ್ಲಿ ತುಮಕೂರದವರು ಇದ್ದಾರೆ. ಹಾಂ, ಇವರು ಸಿದ್ದು ಸರ್, ಇಂಗ್ಲೀಷ್ ವಿಜಯಪುರದವರು. ಭಾಳ ಸ್ಟ್ರಿಕ್ಟ್ ಮನುಷ್ಯ, ಎಷ್ಟು ಸ್ಟ್ರಿಕ್ಟ್ ಅದ ರೀ. ನನಗೆ 2-3 ಸಲ ಸ್ಟಿಕ್, ಏನು ಸರ್ ಎಷ್ಟು ಬುಕ್ದೊಳಗೆ ತಪ್ಪು ತಪ್ಪು ಬರೆದಿರಿ, ಇಂಥ ತಪ್ಪು ತಪ್ಪು ಬುಕ್ ನೀವು ಮಾರಾಟ ಮಾಡಬೇಡ್ರಿ ಅಂತಂದರು. ಸರ್ ಕರೆಕ್ಟ್ ಸರ್, ಇನ್ನು ಮುಂದಿನ ಎಡಿಷನ್ದೊಳಗೆ ಇಂಥ ನಾನೆಲ್ಲ ತಿದ್ದುತ್ತೀನಿ ಸರ್ ಅಂತೇಳಿ ಅವ್ರಿಗೆ ಕ್ಷಮೆ ಕೇಳೀನಿ. ಆಮೇಲೆ ಆಯಿತು ಸರ್, ಮುಂದಿನ ಬುಕ್ಕನ್ನು ಚೆನ್ನಾಗಿ ಬರೀರಿ, ಯಾಕಂದ್ರೆ ನೀವು ನಮಗೆಲ್ಲರೂ ಆದರ್ಶರು. ನೀವು ಕರೆಕ್ಟ್ ಬರೆದಿರಂದ್ರೆ ನಾವು ನೀವೇನು ಬರೆದಿರ್ತೀರಿ ಅದನ್ನೇ ಓದ್ತೀವಿ ಸರ್ ಅಂಥೇಳಿ ನನಗೆ ಮತ್ತೆ ಸಮಾಧಾನ ಮಾಡಿದಂಥ ವ್ಯಕ್ತಿ ಸಿದ್ದು ಸರ್. ಭಾಳಷ್ಟು ಬುದ್ಧಿವಂತ ವ್ಯಕ್ತಿ. ಎಲ್ಲಿ ಹೋದರು ಅವರು? ಸಿದ್ದು ಸರ್. ಹಾಂ, ವೇದಾವತಿ, ಇವರು ಗೋಲ್ಡ್ ಮೆಡಲಿಸ್ಟ್, ಸೋಷಿಯಾಲಜಿ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ. 28ನೇ ರ್ಯಾಂಕ್, ಹಾಸನದವರು. ಭಾಳ ಭಯಂಕರ ಹುಷಾರಿ. ವಿಜಯಲಕ್ಷ್ಮಿ ಮೇಡಮ್, ಬಳ್ಳಾರಿದವರು, ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ. ಮುತ್ತುರಾಜ್ ಸರ್, ಇವರು ಬೆಂಗಳೂರದವರು, ಇಂಗ್ಲೀಷ್ ಸೂಪರ್. ಆಮೇಲೆ ಶಾಲಿನಿ ಮೇಡಮ್, ಇವರಂತೂ 3 ವರ್ಷ ಆಯಿತು ನನಗೆ ಕಾಂಟ್ಯಾಕ್ಟ್ದೊಳಗೆ ಇದ್ದಾರೆ. ಇವ್ರಿಗೂ ಬುಕ್ ಹಾಗೆ ಫ್ರೀ ಕೊಟ್ಟಿನ್ರಿ, ನೆಟ್ನೂ ಪಾಸ್ ಆದರು, ಈ ಕೆಸೆಟ್ನೂ ಪಾಸ್ ಆದರು. ಅಮ್ಮ ದುಡ್ಡು ಯಾವಾಗ ಕೊಡ್ತೀನಿ ಅಂದರೆ, ಸರ್ ನಾನು ನೌಕರಿ ಹತ್ತ ಮೇಲೆ ನಿಮ್ಗೆ ದುಡ್ಡು ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ ಅಂದರು. ಆಯ್ತಮ್ಮ, ನಿನ್ನ ಜೀವನ ಕಲ್ಯಾಣ ಆಗಲಿ. ಆಮೇಲೆ ಇವರು ಯಾರು, ರೇಹನ್ ಅಂತೇಳಿ, ಇವರು ಒಬ್ಬ ಮುಸ್ಲಿಂ ಹುಡುಗ ಅದಾರೆ, ಕೆಮಿಸ್ಟ್ರಿ ಸಬ್ಜೆಕ್ಟ್. ಅವರು ಆ್ಯಕ್ಚುಲಿ ಕೆಸೆಟ್ ಫೇಲ್ ಆಗಿದ್ದಾರೆ, ಆದರೆ ಎಲ್ಲ ಜನರದೊಳಗೆ ಅತ್ಯಂತ ಎಕ್ಸಲೆಂಟಾಗಿ ನನಗೊಂದು ಮೆಸೇಜ್ ಬರೆದಿದ್ದಾರೆ. ಅವ್ರ ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಇವರು ಚಾಮರಾಜನಗರದವರು. ವಿನುತಾ ಅಂತೇಳಿ, ಇವರು ಶಿಕಾರಿಪುರದವರು, ಶಿವಮೊಗ್ಗ, ಇಕನಾಮಿಕ್ಸಲ್ಲಿ ಪಾಸ್ ಆಗಿದ್ದಾರೆ. ಅವಿತಾ ಅಂತೇಳಿ, ಡಿ ಸೌಜಾ, ಇವರು ಸೈಕಾಲಜಿ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾರೆ, ಮಂಗಳೂರದವರು.
ಆಮೇಲೆ ಕೇದಾರ್ನಾಥ್ ಪಸಾರೆ ಸರ್, ಇವರು ಬಸವ ಕಲ್ಯಾಣದವರು. ಇವರು ಇಂಗ್ಲೀಷ್ ಎಷ್ಟು ಸೂಪರ್ ಐತ್ರಿ, ಭಯಂಕರ ಸೂಪರ್. ಇವರು ಎನ್ ಸಿ ಸಿ ಆಫೀಸರ್ ಅದರ. ಇವರಷ್ಟು ಇಂಗ್ಲೀಷ್ ಚೆನ್ನಾಗಿರೋ ವ್ಯಕ್ತಿಗಳು ನಾನು ಇನ್ನೂ ತನಕ ನೋಡೇ ಇಲ್ಲ. ಅಷ್ಟು ಅದ್ಭುತವಾದ ಇಂಗ್ಲೀಷ್ ಅವ್ರದ್ದು. ನನಗೂ ಬರಂಗಿಲ್ಲ, ನನಗಂತೂ ಏನೂ ಬರಂಗಿಲ್ಲ ಇಂಗ್ಲೀಷ್. ಆದರೂ ಪರೀಕ್ಷೆ ಪಾಸ್ ಆಗ್ಯನ್ರಿ. ರೇಣುಕಾ ಹೂಗಾರ್ ಅಂತೇಳಿ, ಇವ್ರು ನಮ್ಮ ಊರ್ದವ್ರು, ಇಲ್ಲೇ ಅಫ್ಜಲ್ಪುರದವ್ರು ಅದರ, ಅಫ್ಜಲ್ಪುರದವರು. ಇವ್ರು ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ. ಕಾವ್ಯ ಮೇಡಮ್ ಹಿಸ್ಟ್ರಿಯಲ್ಲಿ ಪಾಸ್ ಆಗಿದ್ದಾರೆ, ಮಂಗಳೂರದವರು. ಆಮೇಲೆ ಶ್ರೀದೇವಿ ಮೇಡಮ್ ಇಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ. ಮೂರು ಬಾರಿ, ದಯವಿಟ್ಟು ಲಕ್ಷ ಕೊಡ್ರಿ, ಮೂರು ಬಾರಿ ಎರಡೆರಡೇ ಮಾರ್ಕ್ಗಳಿಂದ ಕೆ ಸೆಟ್ ಫೇಲ್ ಆದಂಥ ವ್ಯಕ್ತಿ. ನಾಲ್ಕನೇ ಸಲ ಇವರು ಕೆ ಸೆಟ್ ಪರೀಕ್ಷೆ ಪಾಸ್ ಆಗಿದ್ದರು. ಇವರು ಭರತ್ ರಾಜ್ ಫಿಸಿಕಲ್ ಎಜುಕೇಷನ್ ಶಿವಮೊಗ್ಗದವರು ಪಾಸ್ ಆಗಿದ್ದಾರೆ. ಪ್ರಜ್ವಿನಿ ಮೇಡಮ್ ಭಾಳ ಸೆನ್ಸಿಟಿವ್ ಮೇಡಮ್, ಕನ್ನಡದಲ್ಲಿ ಚಿಕ್ಕಮಗಳೂರದವರು ಪರೀಕ್ಷೆ ಪಾಸ್ ಆಗಿದ್ದಾರೆ. ಮಂಜುಳಾ ಮೇಡಮ್ ಧಾರವಾಡದವರು ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ. ಬುದ್ದಪ್ಪ ಸರ್ ಕನ್ನಡದಲ್ಲಿ ರಾಯಚೂರದವರು ಪಾಸ್ ಆಗಿದ್ದಾರೆ. ರಿತೇಶ್ ಸರ್ ಇವರು ಲೈಫ್ ಸೈನ್ಸಲ್ಲಿ 84th ರ್ಯಾಂಕನ್ನು ಪಡೆದು ಪರೀಕ್ಷೆ ಪಾಸ್ ಆಗಿದ್ದಾರೆ. ರಿತೇಶ್ ಸರ್ ನನ್ನ ಬುಕ್ಕನ್ನು ತೆಗೆದುಕೊಂಡಿಲ್ಲ, ಕೇವಲ ವಿಡಿಯೋ ನೋಡಿ ಪ್ರೋತ್ಸಾಹದೇ ನಾನು ಪರೀಕ್ಷೆ ಪಾಸ್ ಮಾಡೀನಿ ಅಂತ ಹೇಳಿದರು. ಅವ್ರಿಗೆ ನಾನು ಮೆಸೇಜ್ ಮಾಡಿದ್ದೆ, ಸರ್ ನಿಮ್ಮ ಮನೆ ಅಡ್ರೆಸ್ ನನಗೆ ಕಳಿಸಿರಿ ಅಂತೇಳಿ. ಅವರಂದರು ವಾಯ್ ಸರ್, ವಾಯ್ ಡೂ ಯು ವಾಂಟ್ ಮೈ ಅಡ್ರೆಸ್ ಅಂದ ತಕ್ಷಣ, ಯಪ್ಪ ಇವರು ಸರ್ ಸ್ವಲ್ಪ ಕಡಕ್ ಅದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಮತ್ತೇನು ಅಲ್ಲಿಲ್ಲ ನಾನು. ಅವರು ಹುಷಾರದಾರೆ. ಪುಷ್ಪಾ ಮೇಡಮ್ ಇವರು ಗದಗದವರು ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ. ಮಹಾದೇವಿ ಕಿತ್ತೂರು ಇಡೀ ರ್ಯಾಂಕ್, ಇಡೀ ಕರ್ನಾಟಕ 4th ರ್ಯಾಂಕನ್ನು ಪಡೆದಿದ್ದಾರೆ. ಇವರು ಬೈಲ ಹೊಂಗಲ್ದವರು. ಇವ್ರ ಮನಸ್ಸು ಎಷ್ಟು ಮೃದು ಅದಲ್ರಿ. ಸೋಷಿಯಾಲಜಿ ಸಬ್ಜೆಕ್ಟ್ ನಿನ್ನೆ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಅಂದ ತಕ್ಷಣ ಇವರು ಇವ್ರಿಗೆ ಸಹಾಯ ಮಾಡಿ ನನಗೆ ಮೆಸೇಜ್ ಮಾಡಿದ್ರು, ಸರ್ ನಾನು ಈ ತಂಗಿಗೆ ಸಹಾಯ ಮಾಡಿದ್ದು ನೋಡಿ ಅಂತೇಳಿ. ಇವ್ರ ದುಡ್ಡು ನನಗೆ ಕಳಿಸ್ಯಾರ, ಯಾರು ಕಿತ್ತೂರು ನಮ್ಮದು ಮಹಾದೇವಿ ತಂಗಿ ನನಗೆ ದುಡ್ಡು ಕಳಿಸಿಬಿಡಮ್ಮ, ನೀವು ಡೈರೆಕ್ಟ್ ಅವರಿಗೆ ಅಮೌಂಟ್ ಹಾಕು. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಮಾತೃ ಹೃದಯಕ್ಕೆ ನಂದೊಂದು ಸಲಾಂ. ಪ್ರಿಯಾಂಕಾ ಮೇಡಮ್ ಬಳಗಾರ್ದವರು, ಬಳಗಾರ್ ಇವರು ಜಮಖಂಡಿ ಅವರು, ಕಾಮರ್ಸಲ್ಲಿ ಪಾಸ್ ಆಗಿದ್ದಾರೆ. ಶವನ ನದಾಫ್ ಮೇಡಮ್ ಅವರು, ಇವರು ಕನ್ನಡ ಇಷ್ಟು ಶುದ್ಧ ಐತಲ್ರಿ, ಕೆ ಸೆಟ್ ಇದಕ್ಕೆ ಮುಂಚೆ ನೆಟ್ ಪಾಸ್ ಆಗ್ಯಾರ, ಈಗ ಕೆ ಸೆಟ್ ಪರೀಕ್ಷೆ ಪಾಸ್ ಆಗ್ಯಾರ. ಅವರು ಅತ್ತಣಿದವರು, ನನ್ನ ಬುಕ್ಕನ್ನು ಓದಿದ್ರು ಅವ್ರ ತಂಗಿ, ಭಾಳ ಒಳ್ಳೆಯವರು ಅದಾರೆ. ತಿಲಕ್ ಸರ್ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಚಿತ್ರದುರ್ಗದವರು. ಸಿದ್ದಪ್ಪ ಸರ್ ಇಂಗ್ಲೀಷ್ ಟೀಚರ್ ಅದಾರೆ ಚನ್ನಗಿರಿಯದವರು. ಹಾಂ, ದಾವಣಗೆರೆ ನೆಟ್ನೂ ಪಾಸ್ ಆದರು, ಕೆ ಸೆಟ್ ಪಾಸ್ ಆದರು. ಅಶ್ವಿನಿ ಮೇಡಮ್ ಶಿಕಾರಿಪುರದವರು, ಎಜುಕೇಷನ್ದಲ್ಲಿ ಪಾಸ್ ಆಗಿದ್ದಾರೆ. ಅನ್ನಪೂರ್ಣ ಮೇಡಮ್ ಇವರು ಇಲ್ಲೇ ನಮ್ಮೂರ್ದವ್ರು, ಇಲ್ಲೇ ಇಂಡಿ ಅಂತೇಳಿ ಬರ್ತಾರೆ, ಪಡನೂರು. ನಮ್ಮ ತೋಳ್ನೂರ್ದು ಒಬ್ಬ ಮುತ್ಯ ಅವ್ರ ಊರಾಗದಾರೆ, ಅವ್ರ ಊರ್ದು ದೇವಸ್ಥಾನ ಪಡನೂರು ಮುತ್ಯ ಅಂತೇಳಿ ಕರೀತಾರೆ. ಆ ಊರ್ದವರು ಇಲ್ಲೇ ಪಡನೂರು ಇಂಡಿ ಹತ್ರ ಬರ್ತೈತ್ರಿ. ಅವ್ರ ಊರ್ದವರು ಭಾಳ ಆತ್ಮೀಯರದಾರ ಅವರು. ಅನ್ನಪೂರ್ಣ ಮೇಡಮ್ ಸೋಷಿಯಲ್ ವರ್ಗದಲ್ಲಿ ಪಾಸ್ ಆಗಿದ್ದಾರೆ. ಅಕ್ಷತಾ ಮೇಡಮ್ ಇವರು ಪೊಲಿಟಿಕಲ್ ಸೈನ್ಸಲ್ಲಿ ಪಾಸ್ ಆಗಿದ್ದಾರೆ. ಅಕ್ಷತಾ ಮೇಡಮ್ ಇಲ್ಲೇ ಸಂಕೇಶ್ವರದೊಳಗೆ ಹುಕ್ಕೇರಿ ಹತ್ರ ಪೊಲೀಸಾಗಿ ಕೆಲಸ ಮಾಡುತ್ತಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲಾಗಿ. ನೋಡಿರಿ, ಪೊಲೀಸ್ ಹುದ್ದೆದೊಳಗೆ ಹೆಣ್ಮಕ್ಳು ಪೊಲೀಸ್ ಹುದ್ದೆದೊಳಗೆ ಇದ್ದು ಸೇವೆ ಮಾಡಿ ಕೆ ಸೆಟ್ ಪಾಸ್ ಆಗೋದು ಭಾಳ ಕಠಿಣ ಅದರಪ್ಪ. ಅದನಂತರ ಸುರೇಖಾ ಸರ್, ಇವರು ಬಳ್ಳಾರಿಯವರು. ಸುರೇಖಾ ಮೇಡಮ್ ಇಂಗ್ಲೀಷದಲ್ಲಿ ಪಾಸ್ ಆಗಿದ್ದಾರೆ. ಯಶೋಧ ಇವರು ಪೊಲಿಟಿಕಲ್ ಸೈನ್ಸಲ್ಲಿ 78 ರ್ಯಾಂಕ್ ಪಡೆದಿದ್ದಾರೆ, ಧಾರವಾಡದವರು. ಇವರು ಚನ್ನಬಸವ ಸರ್ ಹಿಸ್ಟ್ರಿಯಲ್ಲಿ ಸಿಂಧನೂರದವರು, ಇಲ್ಲೇ ರಾಯಚೂರದವರು. ರಕ್ಷಿತಾ ಮೇಡಮ್ ವಿರಾಜಪೇಟೆ ಕೊಡಗು. ನಾನೇನು ಕೇರಳಕ್ಕೆ ಹೋಗೋ ಟೈಮ್ದೊಳಗೆ ಇವ್ರ ಊರ ಮೇಲಿಂದ ಹೋಗಿನ್ರಿ, ವಿರಾಜಪೇಟೆ ಮೇಲಿಂದ. ಭಾಳ ಅಲ್ಲಂತೂ ಕಾಡೈತಿ, ಕಾಡು ಫುಲ್ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ಏರಿಯಾ, ಅಲ್ಲಿ ವೀರಪ್ಪನೇ ಇರ್ತಿದ್ದಂತ್ರಿ. ನಾನು ಹೋಗಿ ಅವ್ನು ಸಣ್ಣ ಒಂದು ಕುತ್ತು ಮಾಲು ಹಾಕಿನಿ, ನನಗೆ ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ಮಸಳಿ ಸರ್ ಅವ್ರು ಹಿಸ್ಟ್ರಿ ಸಬ್ಜೆಕ್ಟ್, ಅದಂತರ ಪಿರೋಜಿ ಗಾಯಕ್ವಾಡ್ ಸರ್ ಗಂಗಾವತಿದವರು. ಎಷ್ಟು ಒಳ್ಳೆಯ ಹುಡುಗದನ್ರಿ ಅವ. ಇವರು ನನಗೆ ಫೋನ್ ಹಚ್ಚಿ ಅರ್ಧ ತಾಸು ಬಿಡಲಿಲ್ಲ ಸರ್, ನಿಮ್ಮ ಪ್ರತಿಯೊಂದು ವಿಡಿಯೋದೊಳಗೆ ಎರಡೆರಡು ಮಾರ್ಕ್ಸ್ ನನಗೆ ಸಿಕ್ಕಿವೆ ಸರ್. ನಾನು ಕೆ ಸೆಟ್ ಪರೀಕ್ಷೆ ಪಾಸ್ ಆದಮೇಲೆ 4 ಕಾಲೇಜದವರು ನನ್ನನ್ನು ಆಫರ್ ಮಾಡುತ್ತಿದ್ದಾರೆ, ನೀವು ನನ್ನ ಕಾಲೇಜಿಗೆ ಬರ್ರಿ, ನನ್ನ ಕಾಲೇಜಿಗೆ ಬರ್ರಿ ಅಂತೇಳಿ. ದಯವಿಟ್ಟು ಇವ್ರ ಜೊತೆ ನಾನು ಮಾತಾಡೋದು ವಿಡಿಯೋ ರೆಕಾರ್ಡ್, ಆಡಿಯೋ ರೆಕಾರ್ಡಿಂಗ್ ಐತಿ, ನೀವೆಲ್ಲರೂ ಕೇಳಲೇಬೇಕು. ಅದ್ಭುತವಾದ ಕೆ ಸೆಟ್ ಪಾಸ್ ಆದಮೇಲೆ ಏನು ಲಾಭ ಐತೆ ಅನ್ನೋದು ಇವ್ರು ಹೇಳಿದ್ದಾರೆ, ಪಿರೋಜಿ ಸರ್. ಆಮೇಲೆ ಸೈಯದ್ ಸರ್, ಸೈಯದ್ ಇವರು ಪೊಲಿಟಿಕಲ್ ಸೈನ್ಸಲ್ಲಿ ರಾಯಚೂರದವರು. ಮಧು ಸರ್ ಲೈಫ್ ಸೈನ್ಸ್ದೊಳಗೆ ಚಿತ್ರದುರ್ಗದವರು. ರೂಪಾವತಿ ಮೇಡಮ್ ಬೆಂಗಳೂರದವರು, ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ. ಮರೆಯಪ್ಪ ಸರ್ ಇವರು ಕಾಮರ್ಸ್ದಲ್ಲಿ ಗುಲ್ಬರ್ಗದವರು. ಸುಧಾ ಮೇಡಮ್ ಕಂಪ್ಯೂಟರ್ ಸೈನ್ಸ್ ಬೆಂಗಳೂರದವರು. ಆಮೇಲೆ ಡಾಕ್ಟರ್ ಶಂಭುಲಿಂಗ್ ಸರ್ ಇವರು ಲಿಂಗ್ವಿಸ್ಟಿಕ್ದಲ್ಲಿ ಪಾಸ್ ಆಗಿದ್ದಾರೆ, ಕಾರವಾರದವರು. ನಾನು ಕೂಡ ಲಿಂಗ್ವಿಸ್ಟಿಕ್ದಲ್ಲಿ ಪಾಸ್ ಆಗಿದ್ದೇನೆ. ಅಮ್ಮ ಒಂದು ಮಿನಿಟಕ್ಕೆ ಇದು ಇಲ್ಲಿಡ್ತೇನೋ, ಇವ್ರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ. ಒಂದು ಮಿನಿಟ್ ಪ್ಲೀಸ್, ಲಾಸ್ಟ್ ಎರಡೇ ನಿಮಿಷ ನಾನು ಮುಗಿತು ವಿಡಿಯೋ. ಎರಡೇ ನಿಮಿಷ ಅಳಬೇಡ, ಎರಡೇ ನಿಮಿಷ. ಹಾಂ ಯಪ್ಪ, ಕುರ್ಚಿ ಎತ್ತಿ ಮೇಲಿಡು, ಕುರ್ಚಿ. ಎರಡೇ ನಿಮಿಷ ನಾನು ಮುಗಿಸ್ತೀನಿ, ಎರಡೇ ನಿಮಿಷ. ಹೆಂಗಾಗ್ಯದ ಇದು, ಭಾಳ ದೊಡ್ಡ ವಿಡಿಯೋ ಅದಮ್ಮ. ಎಲ್ಲರೂ ಪರೀಕ್ಷೆ ಬಗ್ಗೆ ಪಾಸ್ ಆದ್ರ ಬಗ್ಗೆ ಹೇಳಬೇಕಲ್ಲ. ಇವರು ಯಶೋಧ ಮೇಡಮ್,
ಇವರು ಸೋಷಿಯಾಲಜಿದೊಳಗೆ ಕೊಪ್ಪಳದವ್ರು ಪಾಸ್ ಆಗಿದ್ದಾರೆ. ಕಲ್ಲೇಶ ಸರ್ ಕುಷ್ಟಗಿದವರು ಸೋಷಿಯಾಲಜಿದಲ್ಲಿ ಪಾಸ್ ಆಗಿದ್ದಾರೆ. ವೆಂಕಟೇಶ್ ಸರ್ ಇಂಗ್ಲೀಷ್ ಲೆಕ್ಚರ್ ಅದರ ತುಮಕೂರದವರು ಪಾಸ್ ಆಗಿದ್ದಾರೆ. ವಿರಾಜು ಸರ್ ಇವರು ಕಾಮರ್ಸ್ದವರು ಶಿವಮೊಗ್ಗದವರು ಪಾಸ್ ಆಗಿದ್ದಾರೆ. ರಾಜೇಶ್ವರಿ ಹಿರೇಮಠ ಕನ್ನಡದಲ್ಲಿ ಗದಗದವರು ಪಾಸ್ ಆಗಿದ್ದಾರೆ. ಕಸ್ತೂರಿ ಮೇಡಮ್ ಇಡೀ ಕರ್ನಾಟಕ 32ನೇ ರ್ಯಾಂಕ್. ಇವರು ಯಲಬುರ್ಗದವರು ಕೊಪ್ಪಳದವರು ಜಾಗೃತಿಯಲ್ಲಿ ಪಾಸ್ ಆಗಿದ್ದಾರೆ. ಕತ್ರಿ ಸರ್ ಪೊಲಿಟಿಕಲ್ ಸೈನ್ಸ್ ವಿಜಯಪುರದವರು ಪಾಸ್ ಆಗಿದ್ದಾರೆ. ಆನಂದ್ ಕರಬರಿ ಸರ್ ಇಂಗ್ಲೀಷದವರು ಗದಗದವರು ಪಾಸ್ ಆಗಿದ್ದಾರೆ. ನೈಕಾಬಾ ಗಿಡ್ಡೆ ಇವರು ನಮ್ಮ ಸಂಗ್ಲಿಯವರು, ಇಲ್ಲೇ ಸಂಗ್ಲಿಯವರು, ಭಾಳ ಬಡವ ಮನುಷ್ಯ. ಎ ಟಿ ಎಮ್ದೊಳಗೆ ವಾಚ್ಮನ್ ಅಂತೇಳಿ ಕೆಲಸ ಮಾಡ್ತಿದ್ರು. ಮರಾಠಿ ಸಬ್ಜೆಕ್ಟ್ದೊಳಗೆ ಕರ್ನಾಟಕದೊಳಗೆ ಇಡೀ ಸ್ಟೇಟಿಗೆ 2ನೇ ರ್ಯಾಂಕ್ ಬಂದರು ರೀ. ಒಂದು ನೆಟ್ ಪಾಸ್ ಆದರು, 2ನೇ ಸಲ ನೆಟ್ JRF ಆದರು, 3ನೇ ಸಲ ಮಹಾರಾಷ್ಟ್ರ ಸೆಟ್ ಪಾಸ್ ಆದರು, ಈಗ 4ನೇ ಬಾರಿ ಕರ್ನಾಟಕ ಸೆಟ್. ಎಂಥ ಬಡುವುದನ್ನು ಹುಡುಗ್ರಿ, ಒಂದೇ ನಾವು 2 ವರ್ಷದೊಳಗೆ ಅಂದ್ರೆ ನೆಟ್ಟು JRF ಮಹಾರಾಷ್ಟ್ರ ಸೆಟ್ಟು ಕರ್ನಾಟಕ ಸೆಟ್ಟು ಮರಾಠಿ ಸಬ್ಜೆಕ್ಟ್ದು. ಮೂಲತಃ ಇವರು ಅಥಣಿಯವರು, ಆದರೆ ಸಾಂಗ್ಲಿಗೆ ಕೆಲಸ ಮಾಡೋಕೆ ಹೋಗ್ಯಾರ ರೀ. ಅಲ್ಲಿ ಹೋಗಿ ಎ ಟಿ ಎಮ್ ಮುಂದೆ ವಾಚ್ಮನ್ ಅಂತೇಳಿ ಕೆಲಸ ಮಾಡಿ ಪರೀಕ್ಷೆ ಪಾಸ್ ಮಾಡೋರು. ಇವರು ನಿಮ್ಮ ಎಲ್ಲರಿಗೂ ಆದರ್ಶ ವ್ಯಕ್ತಿಗಳು. ರವಿಕುಮಾರ್ ಸರ್ ಇಕನಾಮಿಕ್ ಸಬ್ಜೆಕ್ಟ್ದೊಳಗೆ ಗುರುಮಿಟ್ ಕಲ್ದವರು, ಇವರು ಪರೀಕ್ಷೆ ಪಾಸ್ ಆಗಿದ್ದರು. ಮನೋಹರ್ ಸರ್ ಕನ್ನಡ ಸಬ್ಜೆಕ್ಟಲ್ಲಿ ತುಮಕೂರದವರು, ಮಧುಗಿರಿ ಅಂತ ಬೆಟ್ಟ ಅಲ್ಲಿಯವರು. ಈರಪ್ಪ ಕುಂಬಾರ ಸರ್ ಇವರು ಬೀಳ್ಗಿದವರು, ಕಾಮರ್ಸಲ್ಲಿ ಪಾಸ್ ಆಗಿದ್ದಾರೆ. ಶಕುಂತಲಾ ಕಟಗಿ ಮೇಡಮ್ ಇವರು ಹೌಸ್ ವೈಫ್. ಇವ್ರಿಗೆ 2 ಮಕ್ಕಳದವ್ರು, ಸಂಸಾರ ಮಾಡ್ಕೊತ ಇವರು ಎಕ್ಸಾಮನ್ನು ಬರೆದಿದ್ದಾರೆ. ಇವರು ಅಕ್ಕ ತಂಗಿ ಯಾರು, ನಂದಿನಿ ಮತ್ತು ನಿರ್ಮಲ ಇಬ್ಬರ ಮುಂದೆ ಅಕ್ಕ ತಂಗಿಯರ್ರಿ. ಅಕ್ಕ ಯೂನಿವರ್ಸಿಟಿ ಟಾಪರ್ ಗೋಲ್ಡ್ ಮೆಡಲ್ ತಂಗಿ, ತಂಗಿನೂ ಹುಷಾರಿ, ಇಬ್ಬರ ಮುಂದೆ ಪರೀಕ್ಷೆ ಪಾಸ್ ಆಗ್ಯಾರ ರೀ. ಒಂದೇ ಬುಕ್ ತೊಗೊಂಡ್ರೆ ಇಬ್ಬರು ಮುಂದೆ ಪಾಸ್ ಆಗ್ಯಾರ ರೀ. ಹಂಗೆ ಮಾಡಬೇಡ್ರಿ, ನೀವೊಂದು ಬುಕ್ ತೊಗೊರಿ, ಇವರೊಂದು ಬುಕ್ ತೊಗೊರಿ. ಇಬ್ಬರು ಮುಂದೆ ಅಕ್ಕ ತಂಗಿ ಪರೀಕ್ಷೆ ಪಾಸ್ ಆಗ್ಯಾರ ಗೋಲ್ಡ್ ಮೆಡಲಿಸ್ಟ್. ಎಲ್ಲಿಯವರು ಇವರು, ಮುಳುಕಾಲು ಮೂರು ಅಂತೇಳಿ ಊರು ಬರ್ತದೆ ಮ ಚಿತ್ರದುರ್ಗ, ಅಲ್ಲಿಯವರು ಪರೀಕ್ಷೆ ಪಾಸ್ ಆದರು. ಇವರು ನನ್ನ ಜೀವನದೊಳಗೆ ಅಥವಾ ಕೆಸೆಟ್ ಮತ್ತು ನೆಟ್ ಇತಿಹಾಸದೊಳಗೆ ಇದೊಂದು ದೊಡ್ಡ ಉದಾಹರಣೆ ಐತೆ ರೀ. ಗಂಡ ಹೆಂಡತಿ ಇಬ್ಬರ ಮುಂದೆ ಕೂಡಿ ಕೆಸೆಟ್ ಬರೆದು ಪರೀಕ್ಷೆ ಪಾಸ್ ಆಗ್ಯಾರಿ. ಯಾರು ಸತೀಶ್ ಸರ್ ಅಂಬಿಗ, ಸವಿತಾ ಮೇಡಮ್ ಸವಿತಾ ಅಂಬಿಗ, ಇವರು ಹೈಸ್ಕೂಲ್ ಟೀಚರ್ ಅದಾರೆ ಇಬ್ಬರು ಜನ. ಇವ್ರು ಏನು ಮಾಡ್ಯಾರ ರೀ, ಇವರು ಸವಿತಾ ಮೇಡಮ್ ನನ್ನ ವಿಡಿಯೋ ನೋಡಿ ಇವ್ರಿಗೆ ಗಂಡರಿಗೆ ಹೇಳ್ಯಾರ ಆ ಸರ್ ಜೊತೆ ಸ್ವಲ್ಪ ಮಾತಾಡಿ ಬುಕ್ಸ್ ತರ ಸರ್ ಅಂತೇಳಿ. ಇವ್ರು ಮೇಡಮ್ ಸಬ್ಜೆಕ್ಟ್ ಇಂಗ್ಲೀಷ್. ಆಮೇಲೆ ಇವ್ರು ನನಗೆ ಫೋನ್ ಹಚ್ಚಿದ್ರು, ಇವ್ರು ಅಂದೆ ಸರ ನಾನು ಇಂಗ್ಲೀಷ್ ಎಲ್ಲ ಹೇಳ್ತೀನಿ, ಅದ್ರ ಜೊತೆಗೆ ನೀವು ಕೂಡ ಬರೀರಿ ಸರ್, ನಿಮ್ಗೆ ಪೊಲಿಟಿಕಲ್ ಸೈನ್ಸ್ ಅದು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ ಅದನ್ನು ಓದ್ರಿ ಅಂದೆ. ಆಯ್ತು ಸರ್ ನೀವು ಹೇಳ್ತೀರಂದ್ರೆ ನಾನು ಬರಿತೀನಿ ಅಂತಂದರು. ಗಂಡ ಹೆಂಡತಿ ಇಬ್ಬರು ಜನ ಹೋಗಿ ಎಕ್ಸಾಮ್ ಬರೆದ್ರು, ಇಬ್ಬರು ಜನ ಪರೀಕ್ಷೆ ಪಾಸ್ ಆಗ್ಯಾರ. ಇಲ್ಲಿ ಅಕ್ಕ ತಂಗಿ ಪರೀಕ್ಷೆ ಪಾಸ್ ಆಗ್ಯಾರ, ಇಲ್ಲಿ ಗಂಡ ಹೆಂಡತಿ ಪರೀಕ್ಷೆ ಪಾಸ್ ಆಗ್ಯಾರ. ಗ್ರೇಟ್ ಸರ್, ಭಾಳ ಗ್ರೇಟ್ ನೀವು ಇಬ್ಬರು ಜನ. ಇವರು ಕಾರವಾರದವರು, ನಮ್ಗೆ ಅಂದಾರೆ ಬರ್ರಿ ಸರ್ ಮಂಗಳೂರಿಗೆ ಕಾರವಾರ ಅಂತಂದಾರೆ. ಒಂದು ದಿವ್ಸ ಹೋಗಾಮಚ್ಚನು ಅಲ್ಲಿ ಕಾರವಾರಕ್ಕೆ. ಅದಾದ ನಂತರ ಜೈ ಮಾರುತಿ ಸರ್, ಇವರು ಇಷ್ಟು ದೊಡ್ಡ ಮೆಸೇಜ್ ಮಾಡಿ ನನಗೆ ಕಳಿಸ್ಯಾರ ರೀ. ಭಾಳ ಕವಿ ಹೃದಯದವರು ಜೈ ಮಾರುತಿ ಸರ್. ಹಿಸ್ಟ್ರಿ ಸಬ್ಜೆಕ್ಟ್ದಲ್ಲಿ ಇವರು ಚಿತ್ರದುರ್ಗದವರು, ಚಳ್ಳಿಕೇರಿದವರು. ಆಮೇಲೆ ಬಸಮ್ಮ ಮೇಡಮ್ ತುಮಕೂರದವರು, ಭಾಳ ಸರಳ ಸಜ್ಜನ ಕನ್ನಡ ಸಬ್ಜೆಕ್ಟಲ್ಲಿ. ಹೋಸಲ ನೆಟ್ ಪರೀಕ್ಷೆ ಪಾಸ್ ಆಗಿರು, ಈ ಬಾರಿ ಕೆಸೆಟ್ ಪರೀಕ್ಷೆ ಪಾಸ್ ಆಗಿದ್ದಾರೆ. ಆಮೇಲೆ ಲೋಕೇಶ್ ಸರ್ ಅಂತೇಳಿ ಕಾಮರ್ಸ್ ಸಬ್ಜೆಕ್ಟಲ್ಲಿ, ಇವರು ದಕ್ಷಿಣ ಕನ್ನಡದವರು. ಉಮಾಶಂಕರ್ ಅಂತೇಳಿ ಕಾಮರ್ಸಲ್ಲಿ ಪಾಸ್ ಆಗಿದ್ದಾರೆ. ಕೆಂಚಮ್ಮ ಇವ್ರ ಊರದೊಳಗೆ ಇವಳು ಮೊದಲನೇ ವಿದ್ಯಾರ್ಥಿನಿ ಗ್ರ್ಯಾಜುಯೇಟ್ ಆದಂಥ ಹುಡುಗಿ, ಭಾಳ ಬಡವಳು ಅದಾಳ ರೀ. KS ಪ್ರಿಪರೇಷನ್ ಮಾಡುತ್ತಿದ್ದಾಳೆ, ನಾನು ವಿಡಿಯೋ ನೋಡಿ ಕೆಸೆಟ್ ಬರೆದು ಪರೀಕ್ಷೆ ಪಾಸ್ ಮಾಡಿದ್ದಾಳೆ ಕೆಂಚಮ್ಮ. ಆಮೇಲೆ ಈ ಮಮತಾ ಅಂತೇಳಿ ಇವರು ಟೀಚರ್ ಅದಾರೆ ಹಿಸ್ಟ್ರಿ ಸಬ್ಜೆಕ್ಟ್ದೊಳಗೆ, ಇವರು ಮಂಗಳೂರದವ್ರು ಪರೀಕ್ಷೆ ಪಾಸ್ ಆಗಿದ್ದಾರೆ. ರಾಜೇಶ್ವರಿ ತಲ್ಲೂರು ಮೇಡಮ್ ಇವರು ಕಾಮರ್ಸಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ, ಬೈಲ್ ಹೊಂಗಲ್ದವರು. ಆಮೇಲೆ ಪವಿತ್ರ ಹೂಗಾರ್ ಮೇಡಮ್ ಇವರು ಪ್ರೊಫೆಸರ್ ಅದಾರೆ ಮಂಗಳೂರು ಯೂನಿವರ್ಸಿಟಿದೊಳಗೆ. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಪ್ರೊಫೆಸರಾಗಿ ಪಾಠ ಮಾಡುತ್ತಾ ನನ್ನ ವಿಡಿಯೋ ಅವರಿಗೆ ಹೆಲ್ಪ್ ಆಗಿದೆ ಅಂದರೆ, ಮೇಡಮ್ ನಿಮ್ಮ ಪಾದಕ್ಕೆ ನಮಸ್ಕಾರ. ನೀವೊಬ್ಬರು ಪ್ರೊಫೆಸರ್ ಇದ್ದೀರಿ, ನೀವು ಪ್ರೊಫೆಸರ್ ಇದ್ದರು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಾನು ನಿಮಗೆ ಕೃತಜ್ಞತೆ ಹೇಳುತ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ಆಮೇಲೆ ಭವಾನಿ ಮೇಡಮ್ ಇವರು ಚಿತ್ರದುರ್ಗದವರು, ಇಕನಾಮಿಕ್ಸಲ್ಲಿ ಪಾಸ್ ಆಗಿದ್ದಾರೆ. ಆನಂದ್ ಹವಾಲ್ದಾರ್ ಸರ್ ಹಿಸ್ಟ್ರಿಯಲ್ಲಿ ಪಾಸ್ ಆಗಿದ್ದಾರೆ. ಇವರು ಬಸವರಾಜ್ ಗೌಡರ್ ಹಿಸ್ಟ್ರಿಯಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ ಕೊಪ್ಪಳದವರು ಯಲಬುರ್ಗ. ಆಮೇಲೆ ಕನ್ನುಮ ಮೇಡಮ್ ಅಂತ ಹೇಳಿದ್ದಾರೆ ಕೆಮಿಸ್ಟ್ರಿದೊಳಗೆ ಹೊಸಪೇಟೆದವರು. ಆಮೇಲೆ ಸಿದ್ದಪ್ಪ ಪೂಜಾರಿ ಕನ್ನಡದಲ್ಲಿ ಪರೀಕ್ಷೆ ಪಾಸ್ ಆಗಿದ್ದಾರೆ, ಇಲ್ಕಲ್ ಇಲ್ಲೇ ಬಾಗಲಕೋಟದವರು. ಆಮೇಲೆ ಮಾಂತೇಶ್ ಪಾಟೀಲ್ ಸರ್ ಇವರು ಮಿಸ್ಸಸ್ ಪರೀಕ್ಷೆ ಪಾಸ್ ಆಗ್ಯಾರಂತಾರೆ ಕನ್ನಡದಲ್ಲಿ. ಆಮೇಲೆ ಇವರು ಬಸವರಾಜ್ ಗುಡಿಮನಿ ಇವರು ಇಕನಾಮಿಕ್ ಸಬ್ಜೆಕ್ಟ್, ಇವರು ಸಿಂಧನೂರದವರು. ಇವ್ರ ಶರೀರ ಹೇಗದ ಗೊತ್ತದಮ್ಮ, ಈಗ ಯಾರೋ ಸಂಗಮಗೆ ಬರೋಕ್ಕೆ ಕಾಲಿಲ್ಲ, ಅಶ್ವಿನಿಗೆ ಬರೋಕ್ಕೆ ಕಣ್ಣಿಲ್ಲ, ಇವರಿಗೆ ಎಲ್ಲ ಅವಯವಗಳು ಹಿಂಗೆ ಅಂಕುಡೋಂಕದವ್ರು. ಇವರು ಬಹು ಅಂಗಾಂಗ ವಿಕಲಾಂಗರು, ಎಲ್ಲರಿಗೂ ಒಂದೊಂದೇ ವಿಕಲಾಂಗ ಇರ್ತಿರ್ತಾರೆ. ಇವರು ಬಹು ಅಂಗಾಂಗ ವಿಕಲಾಂಗ ವಿದ್ಯಾರ್ಥಿ,
ಮತ್ತು ಇವರು ಈ ಪರೀಕ್ಷೆ ಪಾಸ್ ಆಗ್ತಾರಂದ್ರೆ ಗ್ರೇಟ್ ಅಲ್ರಿ. ಇನ್ನೂ ಭಾಳ ಜನ ಅದಾರ, ಎಲ್ಲರದ್ದು ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಇಲ್ಲರಿ. ಚಿನ್ನು ಅಂತೂ ಈ ಸದ ಅಳ್ಳಗತ್ತಾಳ್ರಿ, ಅವಳಿಗೊಂದು ಕೆಲಸ ಅದ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋ ತಾವೆಲ್ಲರೂ ಮನಸ್ಸಿನಿಂದ ನೋಡಿ ನಿಮ್ಮ ನೋವುಗಳನ್ನು ಕಡಿಮೆ ಮಾಡಿ ಬರುವ ಕೆಸೆಟ್ ಎಕ್ಸಾಮಲ್ಲಿ ತಾವೆಲ್ಲರೂ ಪಾಸಾಗಬೇಕು ಅನ್ನೋ ಮಾತನ್ನು ಹೇಳುತ್ತಾ, ನನ್ನ ವಿಡಿಯೋ ಮಾತಾಡುವಾಗ ಏನಾದರೂ ತಪ್ಪಾಗಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಇನ್ನೊಮ್ಮೆ ಎಲ್ಲರಿಗೆ ಧನ್ಯವಾದ, ನಮಸ್ಕಾರ. ನಡಿ 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 ನಡಿ.